ಹಾಯ್ ಫ್ರೆಂಡ್ಸ್ ನಾನು ರವಿ ಸಿನಾಯ್ಕರ್ ಸೊ ಯಸ್ ಯೂಜುವಲಿಗೆ ಪ್ರಚಲಿತ ಘಟನೆ ಮಾಡ್ತಾ ಇರಬೇಕಾದ್ರೆ ನಿನ್ನೆ ಅದ್ರಲ್ಲಿ ನೋಡಿಕೊಂಡ್ರೆ ಸ್ವಲ್ಪ ಇತಿಹಾಸವನ್ನು ಕವರ್ ಮಾಡ್ಕೊಂಡಿಟ್ಟಿದ್ದೀನಿ ಕರೆ ಪ್ರಚಲಿತ ಘಟನೆಯಲ್ಲಿ ಸೊ ನೆಕ್ಸ್ಟ್ ಒಂದು ಸ್ಮಾಲ್ ಏನಪ್ಪ ಅಂದಾಗ ಪ್ರತಿದಿನ ಏನಪ್ಪ ಅಂದ್ರೆ ಸಾಯಂಕಾಲ ಐದರಿಂದ ಆರು ಗಂಟೆಗೆ ಏನಪ್ಪ ಪಂದ್ರೆ ಕ್ಲಾಸಿಕ್ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಪ್ರಶ್ನೆ ನಿಮ್ಮ ಉತ್ತರ ಅಂತೇಳಿ ಕಾರ್ಯಕ್ರಮ ಬರ್ತದೆ ಅಲ್ಲಿ ಸರಿಯಾಗಿ ಏನಪ್ಪ ಪಂದ್ರೆ ಎಲ್ಲರೂ ಒಳ್ಳೇದಾಗಿ ರೆಸ್ಪಾಂಡ್ ಮಾಡ್ತಾ ಇದ್ರಂತ ಕೇಳ್ಪಟ್ಟೆ ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ಒನ್ ಸೊ ಪ್ಲೀಸ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ನಿನ್ನಿದ್ದು ವೀಡಿಯೋದಲ್ಲಿ ಸ್ವಲ್ಪ ಪಾಯಿಂಟ್ಸ್ನ ಬರ್ಕೊಡ್ರಿ ಬರ್ಕೊಂಡಾದ್ಮೇಲೆ ಏನಪ್ಪ ಅಂದಾಗ ನೀವು ಇತಿಹಾಸ ಓದಬೇಕಾದ್ರೆ ಅದು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿಕೊಡ್ರಿ ರೈಟ್ ಸೊ ಏನೈತಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದು ಪ್ಲಸ್ ಯಾವುದೇ ಪರೀಕ್ಷೆ ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತರಿಂದ ರೀಸೆಂಟ್ ಆಗಿರೋದು ಎಫ್ ಡಿ ಎ ತನ ಮೀನ್ಸ್ ಐ ಎ ಇಂದ ಹಿಡ್ಕೊಂಡು ಕೆ ಎ ಎಸ್ ನೆಕ್ಸ್ಟ್ ಪಿ ಎಸ್ ಐ ನೆಕ್ಸ್ಟ್ ಏನಪ್ಪ ಅಂದಾಗ ಎಫ್ ಡಿ ಎ ತನ ಒಂದು ಎವರ್ ಗ್ರೀನ್ ಕ್ವಶನ್ ಅಂದಾಗ ಟೈಗರ್ ಹುಲಿ ಮೇಲೆ ಪ್ರಶ್ನೆ ಇದ್ದೇ ಇದೆ ಅಂದಾಗ ಸೊ ಇವತ್ತಿನ ಪ್ರಚಲಿತ ಘಟನೆ ಯಾವ ಥರದನ್ನ ಹುಲಿನ ಒಂದು ವರ್ಷದ ಪ್ರಚಲಿತ ಘಟನೆ ಏನಾಗಿದವಲ್ಲ ಅದನ್ನು ಒಂದು ಸೈಡ್ ಸೇರಿಸೋಣ ಪ್ಲಸ್ ಮುಂಬರುವ ಪರೀಕ್ಷೆಗಳಲ್ಲಿ ಮತ್ತೆ ಯಾವ ಥರ ಪ್ರೆಡಿಕ್ಷನ್ ಮಾಡಬೇಕು ಅನ್ನೋದನ್ನು ಕಲ್ಕೊಳಾಗಣ್ಣ ಸೊ ಇವತ್ತಿನ ಸೆಷನ್ನಲ್ಲಿ ಪ್ಲೀಸ್ ಕರೆಕ್ಟಾಗಿ ಪಾಯಿಂಟ್ ಮಾಡಿಕೊಡ್ರಿ ಒಂದು ವರ್ಷದ ಕರೆಂಟ್ ಅಫೇರ್ಸ್ನ ಹುಲಿ ರಿಲೇಟೆಡ್ನ ಒಂದೇ ಹತ್ರ ಸೇರಿಸ್ತಾ ಇರ್ತೀನಿ ಪ್ಲಸ್ ಎಷ್ಟೋ ಇಂಪಾರ್ಟೆಂಟ್ ಅಂತ ಸಂಸ್ಥೆಗಳು ವರದಿ ಬಿಡ್ತಾವೆ ಇದು ಭಾರತದ ಆರ್ಥಿಕ ಮತ್ತು ಜಾಗತಿಕ ಆರ್ಥಿಕ ವ್ಯವಸ್ಥೆ ಸುಸ್ಥಿರವಾಗಿತ್ತು ಇಲ್ಲ ಸ್ಥಿರವಾಗಿತ್ತು ಯಾವ ಥರ ಮೇಲೆ ಏರ್ಬೋದು ಯಾವ ಥರ ಕಡಿಮೆ ಆಗ್ಬೋದು ಆದಾಯ ಅನ್ನೋದು ಏನಪ್ಪ ಅಂದ್ರೆ ಜಿ ಡಿ ಪಿ ಕಂಪೇರ್ ಮಾಡಿಕೊಂಡು ಹೇಳಿದಾರ ಸೊ ಇವತ್ತಿನ ಸೆಷನ್ ಏನಾಯ್ತಾರೆ ಎಷ್ಟಾಗತ್ತಷ್ಟು ನೋಟ್ ಮಾಡಿ ಇಟ್ಕೊಡ್ರಿ ಬಿಕಾಸ್ ಒನ್ ಇಯರ್ದು ನೀನು ಒನ್ ಸೈಡ್ ಕವರ್ ಮಾಡಿಕೊಡ್ತೇನೆ ಓಕೆ ವಿ ವಿಲ್ ಸ್ಟಾರ್ಟ್ ನಾವು ಥ್ಯಾಂಕ್ ಯು ಒನ್ ಆಫ್ ದ ಎವರ್ ಗ್ರೀನ್ ಏರಿಯಾ ಅಂತೀವಲ್ಲ ಯಾವುದೇ ಪರೀಕ್ಷೆಗೆ ಒನ್ ಆಫ್ ದ ಎವರ್ ಗ್ರೀನ್ ಏರಿಯಾ ಅಂತ ಅಂದ್ರೆ ಟೈಗರ್ ಅಂತಿದೆ ಟೈಗರ್ ಅಂತಿದೆ ಜಸ್ಟ್ ಜಸ್ಟ್ ನೀವು ಸ್ವಲ್ಪ ಮೋಟಿವೇಟ್ ಆಗ್ತೀರ ಅಂದ್ರೆ ಇಲ್ಲಿ ನೋಡ್ಕೊಡ್ರಿ ಸ್ವಲ್ಪ ಮೋಟಿವೇಟ್ ಆಗ್ಬೇಕಂದ್ರೆ ಜಸ್ಟ್ ಏನು ಹೇಳ್ತಾರೆ ನೋಡಲಿ ಟೈಮ್ಸ್ ಯು ಹ್ಯಾವ್ ಟು ರಿಸ್ಕ್ ಇಟ್ ಆಲ್ ಫಾರ್ ಎ ಡ್ರೀಮ್ ಓನ್ಲಿ ಯು ಕ್ಯಾನ್ ಸಿ ಓಕೆ ಇವಾಗ ನೋಡ್ಕೊ ಎಷ್ಟೋ ಜನ ಲಾಕ್ಡೌನ್ ಅಲ್ಲಿ ಏನಪ್ಪ ಜಾಬ್ ರಿಸೈನ್ ಮಾಡಿದ್ರೆ ಇಲ್ಲ ತಂದ್ರೆ ಏನಪ್ಪ ಎಷ್ಟೋ ಜನ ಜಾಬ್ ರಿಸ್ಕ್ ಅಲ್ಲಿ ಇಟ್ಕೊಂಡು ಏನಪ್ಪಾ ಪ್ರಿಪೇರ್ ಮಾಡ್ತೀರ ಟೈಮ್ಸ್ ನಾವು ಏನೋ ಒಂದು ಡ್ರೀಮ್ ಹೋಗಬೇಕಂದ್ರೆ ಕೆಲವೊಂದಿಷ್ಟು ರಿಸ್ಕ್ಗಳನ್ನು ತಗೊಳ್ಳೇಬೇಕು ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂದಾಗ ಆಬ್ವಿಯಸ್ಲಿ ಕಂಫರ್ಟೇಬಲ್ ಝೋನ್ ಇರ್ತೀವಿ ಆಲ್ವೇಸ್ ನೋಡ್ಕೊಡ್ರಿ ಸಕ್ಸಸ್ ಆಲ್ವೇಸ್ ಲೈಸ್ ಔಟ್ಸೈಡ್ ಕಂಫರ್ಟೇಬಲ್ ಝೋನ್ ಅಂತೀವಿ ನಾವು ಎಲ್ಲಿ ನಾವು ಕಂಫರ್ಟೇಬಲ್ ಜೋನ್ ಅಲ್ಲಿ ಅಂದಾಗ ರಿಲ್ಯಾಕ್ಸ್ ಆಗಿಬಿಡ್ತೀವಿ ರಿಲ್ಯಾಕ್ಸ್ ಆಗ್ತೀವಿ ಓಕೆ ಆದರೆ ಏನಪ್ಪ ನಾವು ಏನೋ ಒಂದು ಮಾಡ್ಬೇಕಂದ್ರೆ ಜಸ್ಟ್ ಸ್ವಲ್ಪ ಅಷ್ಟೇ ಕೆಲವೊಂದು ಒಂದಷ್ಟು ದಿನಗಳಷ್ಟೇ ಸ್ಯಾಕ್ರಿಫಿಕೇಶನ್ ಅಂದಾಗ ಫ್ಯೂಚರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಸ್ಥಿರವಾಗಿರೋಲ್ಲ ಅಂದ್ರೆ ಅವಕಾಶ ಆಗುತ್ತೆ ನೆಕ್ಸ್ಟ್ ಅಂದಾಗ ಸಮಾಜಕ್ಕೆ ನಮ್ಮ ಒಂದು ಒಳ್ಳೆಯ ಸೇವೆ ಕೊಡೋದ್ರಲ್ಲಿ ಅಂದ್ರೆ ಯಶಸ್ವಿ ಆಗುತ್ತೆ ಸೊ ಪ್ಲೀಸ್ ಯಾರ್ಯಾರು ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಲ್ಲ ಮನೇಲಿ ಇದ್ಕೊಂಡು ಪ್ರಿಪ್ರೇಷನ್ ಮಾಡೋರಾಯ್ತು ಏನಪ್ಪಾ ರೂಮ್ ಮಾಡ್ಕೊಂಡು ಪ್ರಿಪ್ರೇಷನ್ ಮಾಡೋರು ಆಯ್ತು ಅನ್ಪಾರ ಪ್ಲೀಸ್ ಒನ್ ಟೈಮ್ ಏನಾಯ್ತಲ್ಲ ಒನ್ ಟೈಮ್ ಡೆಡಿಕೇಟೆಡ್ ಆಗಿ ಪ್ರಿಪ್ರೇಷನ್ ಮಾಡಿಕೊಡ್ರಿ ಸಿ ಸಕ್ಸಸ್ಗೆ ಡೆಫಿನೇಷನ್ ಇಲ್ಲ ನಾವು ಸಕ್ಸಸ್ಸಲ್ಲಿ ಅಂದಾಗ ಅಚೀವ್ ಮಾಡ್ತೀವಿ ಇಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಾವು ಯಾವುದರಲ್ಲಿ ಖುಷಿಯಾಗಿದ್ದೀವಲ್ಲ ಅದು ನಿಮ್ಮ ನಿಜವಾದ ಸಕ್ಸಸ್ ಓಕೆ ಲೈಫಲ್ಲಿ ನೋಡಿಕೊಡ್ರಿ ಆ ಪೊಸಿಷನ್ ಈ ಅಲ್ಲ ಎಟ್ ದ ಎಂಡ್ ನೀವು ಖುಷಿಯಾಗಿದ್ದೀರಲ್ಲ ಅನ್ನೋದೇ ಕೌಂಟ್ ಆಗುತ್ತೆ ನೀವು ಖುಷಿಯಾಗಿರೋದು ಅನ್ನೋದೇ ಕೌಂಟ್ ಆಗುತ್ತೆ ಅಂದಾಗ ಲಾಸ್ಟಿಗೆ ನೋಡಿಕೊಡಿ ನಾವು ಒಂದು ವರ್ಷ ಪ್ರಿಪರೇಷನ್ ಆದ್ಮೇಲೆ ಅದು ಸ್ಯಾಟಿಸ್ಫಿಕೇಷನ್ ಇರಬೇಕು ನನಗೆ ಏನಪ್ಪಾ ಅಂದ್ರೆ ಒಂದು ವರ್ಷ ನನ್ನ ಹಾನೆಸ್ಟ್ ಆಗಿ ಪ್ರಿಪೇರ್ ಆಗಿನ ಅಂತೇಳಿ ನಿಮ್ಮ ಭಾವನೆ ಬಂತಂದಾಗ ಯಾವುದೇ ಸ್ಥಾನದಲ್ಲಿ ಇದ್ರೂ ಕೂಡ ನೀವು ಖುಷಿಯಾಗಿರ್ತೀರಿ ಖುಷಿಯಾಗಿರ್ತೀರಿ ಸೊ ಪ್ಲೀಸ್ ಮೋಟಿವೇಟ್ ಆಗ್ಬೇಕಂದ್ರೆ ನಿಮ್ಮನ್ನೇ ನೀವು ಅರ್ಥ ಮಾಡಿಕೊಡ್ರಿ ಅದೇ ಸೆಲ್ಫ್ ಮೋಟಿವೇಶನ್ ರೈಟ್ ಇಲ್ಲಿ ನೋಡಿಕೊಡಲಿ ಎರಡು ಸಾವಿರದ ಇಪ್ಪತ್ತೊಂದರ ಜುಲೈ ಅಥವಾ ಜುಲೈ ಇಪ್ಪತ್ತೊಂಬತ್ತು ಪ್ರತಿ ವರ್ಷ ಏನು ಮಾಡತ್ತೀವಿ ಅಂದಾಗ ಅಂತಾರಾಷ್ಟ್ರೀಯ ಹುಲಿ ದಿನ ಅಂತ ಮಾಡತ್ತೀವಿ ಅಂತಾರಾಷ್ಟ್ರೀಯ ಹುಲಿ ದಿನ ಯಾಕೆ ಪ್ರಾಮುಖ್ಯತೆ ಇಷ್ಟು ಪಡ್ಕೊಂಡೈತಿ ಪ್ಲಸ್ ಇದರಿಂದ ನಮ್ಮ ಎಕ್ಸಾಮಿನೇಷನ್ಗೆ ಏನು ಯಾಕಂದರೆ ಎರಡು ಸಾವಿರದ ಇಪ್ಪತ್ತರಿಂದ ಯು ಪಿ ಎಸ್ಸಿಯಿಂದ ಹಿಡ್ಕೊಂಡು ಆಗಿರೋ ಎಫ್ ಡಿ ಎತ್ನನು ಒಂದಲ್ಲ ಒಂದು ಕ್ವಶನ್ ಏನಪ್ಪ ಅಂದ್ರೆ ಟೈಗರ್ ಮೇಲೆ ನೇರವಾಗಿದ್ದವು ಇಂಡೈರೆಕ್ಟ್ ಕೇಳಲ್ಲ ಅವನು ನೇರವಾಗಿ ಕೇಳೋಣ ಸ್ವಲ್ಪ ಇದ್ರನ್ನ ಡಿಕೋಡ್ ಮಾಡ್ಕೊತವನು ಬಿಕಾಸ್ ಇವತ್ತು ನೋಡಿಕೊಂಡ್ರೆ ಅಂತಾರಾಷ್ಟ್ರೀಯ ಹುಲಿ ದಿನ ಇದೆ ಒನ್ ಆಫ್ ದ ಫೇವ್ರೇಟ್ ಟಾಪಿಕ್ ನನ್ನಲ್ಲಿ ಆಫ್ಲೈನ್ ಕ್ಲಾಸಲ್ಲಿ ಹೇಳ್ತಿರ್ತೀನಿ ಯಾಕಂದ್ರೆ ಭಾಳ ಭಾಳ ಇಂಪಾರ್ಟೆಂಟ್ ರೈಟ್ ಇದಕ್ಕಿಂತ ನಿಮಗೆ ಆಗಿ ಯಾಕೆ ಅದನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತಲೇ ಬೇಕ್ ಮಾಡಿದರು ಅದರ ಹಿಂದೆ ಏನೇನು ಇತಿಹಾಸಗಳಿದು ಪ್ಲಸ್ ಅದರಿಂದ ನಮಗೆ ಏನು ಕಲಿಸ್ತಾರಂತೇಳಿ ಅನ್ನತ್ತಲ್ಲ ಆಲ್ರೆಡಿ ನಾನು ಏನಪ್ಪ ಅಂದ್ರೆ ಒನ್ ಮಂತ್ ಬ್ಯಾಕ್ ಬರೀ ಹುಲಿ ಬಗ್ಗೆ ಸಪ್ ಏನಪ್ಪ ಬಂದಾಗ ಒಂದು ವಿಡಿಯೋ ಮಾಡಿದ್ರು ಪ್ಲೀಸ್ ಅದನ್ನ ನೋಡ್ಕೊಂಡ್ ಬರ್ರಿ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರೋದು ಯಾಕಂದಾಗ ಹುಲಿ ಅನ್ನೋದು ಏನಪ್ಪ ಅಂದಾಗ ಭಾರತದ ರಾಷ್ಟ್ರೀಯ ಪ್ರಾಣಿ ಐತ್ರಿ ಓಕೆ ಹುಲಿ ಅಂದ್ರೆ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂದಾಗ ನಮ್ಮ ರಾಷ್ಟ್ರೀಯ ಚಿಹ್ನೆಗಳಲ್ಲಿ ಬಹುಮುಖ್ಯವಾಗಿ ಏನಪ್ಪ ಅಂದ್ರೆ ಈ ಹುಲಿಗೆ ಕೊಡ್ತಾರೆ ಇದರಿಂದ ನಮಗೆ ಏನು ಕೊಡ್ತಾ ಇದ್ದಾರೆ ನಮ್ಮ ಇತಿಹಾಸಕಾರ ಅನ್ನೋದೇನೈತಲ್ಲ ಸೊ ಪ್ಲೀಸ್ ಆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದೆ ಮೀನ್ಸ್ ಅಲ್ಲಿ ಜಿ ಕೆ ಆಗಿ ಕವರ್ ಮಾಡಿದಿನಿ ಬಟ್ ಪ್ರಚಲಿತವಾಗಿ ಏನಪ್ಪ ಅಂದ್ರೆ ಇವತ್ತಿನ ನಾವು ಕರೆಂಟ್ ಅಫೇರ್ಸ್ ಕವರ್ ಮಾಡೋದು ಸೊ ಪ್ಲೀಸ್ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಬಾಕ್ಸಲ್ಲಿ ಇರ್ತೈತಿ ಅದನ್ನು ಒನ್ ಟೈಮ್ ನೋಡ್ಕೊಡ್ರಿ ಯಾಕೆ ರಾಷ್ಟ್ರೀಯ ಪ್ರಾಣಿ ಹುಲಿಯನ್ನೇ ಮಾಡಬೇಕಾಯಿತು ಭಾರತ ಸರ್ಕಾರ ರೈಟ್ ಇಲ್ಲಿ ನೋಡಿಕೊಡ್ರಿ ಹುಲಿಗಳ ಸಂಖ್ಯೆ ಪ್ರತಿದಿನ ಏನಪ್ಪ ಕಡಿಮೆ ಆಗ್ತಾ ಆಗ್ತಾ ಬರಬೇಕಾದಾಗ ಈಗ ನೋಡ್ಕೊಡ್ರಿ ಯಾವುದೇ ಒಂದು ಪ್ರಾಣಿ ಅಂದಾಗ ನಾನು ಬಲಿಷ್ಠವಾಗಿ ಅಂತ ತೋರಿಸ್ಕೋಬೇಕಂದಾಗ ಒಂದು ಬಲಿಷ್ಠ ಪ್ರಾಣಿಯ ಮೇಲೆ ಏನಪ್ಪ ಬಲಿಷ್ಠ ಪ್ರಾಣಿಯ ಮೇಲೆ ನಾನು ಏನಪ್ಪ ಅಂದಾಗ ಹೋರಾಡಿ ವಿಜಯನಾದರೆ ನಾನು ಬಲಿಷ್ಠ ಅನ್ಕೊಂತೈತಿ ಐ ತಿಂಕ್ ನೋಡ್ಕೊಂಡು ನಮ್ಮ ಇತಿಹಾಸದಲ್ಲಿ ನಮ್ಮ ಇತಿಹಾಸದ ರಾಜವರುಗಳೇನಾದ್ರು ಪಕ್ಕದಲ್ಲಿರುವ ರಾಜನನ್ನು ಸೋಲಿಸಿದರೆ ನಾನು ಏನಪ್ಪ ಅಂದ್ರೆ ಬಲಿಷ್ಠ ರಾಜ ಅನ್ಕೊತ ಅದೇ ಥರ ಏನಪ್ಪ ಅಂದಾಗ ಹುಲಿ ಅನ್ನುವುದು ಏನಪ್ಪ ಅಂದ್ರೆ ಹುಲಿ ಅನ್ನೋದು ಏನಪ್ಪ ಅಂದ್ರೆ ಒನ್ ಆಫ್ ದಿ ಟಾಪ್ ಪ್ರೆಡೇಟರ್ ಅಂತ ಅಂದಾಗ ಬೇಟೆ ಆಡುವುದರಲ್ಲಿ ಪ್ರಾಣಿಗಳೇ ಅತಿ ಬಲಿಷ್ಠವಾಗಿದ್ದು ಹುಲಿ ಅಂತೀವಿ ಬಲಿಷ್ಠವಾಗಿ ಹುಲಿ ಏನತ್ತೀವಿ ಪ್ಲಸ್ ಏನಪ್ಪ ಅಂದ್ರೆ ಎಷ್ಟೋ ವರ್ಷಗಳಿಂದ ಏನಪ್ಪ ಹುಲಿಯ ಮೇಲೆ ಏನಪ್ಪ ಅಂದಾಗ ಬೇಟೆ ಆಡಿ ಅವುಗಳ ಸಂಖ್ಯೆ ನಶಿಸಿ ಹೋಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಪ್ಲಸ್ ಏನಪ್ಪ ಅಂದ್ರೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದಾಗ ಪ್ರಪಂಚದಲ್ಲಿ ಹುಲಿಗಳು ಬರೀ ಹದಿಮೂರು ದೇಶಗಳಲ್ಲಿ ಅಷ್ಟೇ ಸಿಕ್ತು ನೋಡ್ಕೊಳ್ರಿ ಪ್ರಪಂಚದಲ್ಲಿ ಬರೀ ಹದಿಮೂರು ದೇಶಗಳಲ್ಲಿ ಅಷ್ಟೇ ಹುಲಿ ಸಿಗ್ತಾವೆ ಅದು ಕೂಡ ಏನಪ್ಪ ಅಂದಾಗ ನಮ್ಮ ಏಷ್ಯಾ ಏಷ್ಯಾ ಖಂಡದಲ್ಲಿ ಅಷ್ಟೇ ಅಂದಾಗ ಆಬ್ವಿಯಸ್ಲಿ ಇದು ನಮ್ಮ ಏಷ್ಯಾ ಖಂಡದ ಹೆಮ್ಮೆ ಇನ್ನೊಂದು ಹೆಮ್ಮೆ ಏನಂತ ಅಂದ್ರೆ ಪ್ರಪಂಚದಲ್ಲಿರುವ ಹುಲಿಗಳ ಸಂಖ್ಯೆಯಲ್ಲಿ ಎಪ್ಪತ್ತು ಪ್ರತಿಶತ ಹುಲಿಗಳು ಭಾರತದಲ್ಲಿದ್ದವು ಭಾರತದಲ್ಲಿದ್ದವು ಅಂದಾಗ ಇದು ನಮ್ಮ ದೇಶದ ಹೆಮ್ಮೆ ಅದಕ್ಕೆ ನೋಡಿಕೊಡ್ರಿ ರಾಷ್ಟ್ರೀಯ ಪ್ರಾಣಿಯಲ್ಲಿ ಏನಪ್ಪ ಅಂದಾಗ ಹುಲಿನೇ ಆಗಿ ತಗೊಂಡಿದ್ದೆ ಅಂದಾಗ ನಮ್ಮ ದೇಶದ ಏನು ನೋಡ್ರಿ ಪ್ರಪಂಚದ ಎಪ್ಪತ್ತೈದು ಪರ್ ಎಪ್ಪತ್ತು ಪ್ರತಿ ಹುಲಿಗಳ ಸಂಖ್ಯೆ ಭಾರತದಲ್ಲೇ ಇದು ಭಾರತದಲ್ಲೇ ಅದವು ಪ್ಲೀಸ್ ನೆನಪಿಟ್ಕೊಡ್ರಿ ಎಪ್ಪತ್ತು ಅದು ಇದರ ಮೇಲೆ ಪ್ರಚಲಿತ ಘಟನೆ ಹೇಗೆ ಆಗ್ತದ್ ನೋಡೋಣ ಇವಾಗ ಪ್ರಪಂಚದಲ್ಲಿ ಬರೀ ಹದಿಮೂರು ದೇಶಗಳಲ್ಲಿ ಅಷ್ಟೇ ಹುಲಿಗಳದು ಪ್ಲಸ್ ಏನಪ್ಪ ಅಂದಾಗ ಇದೊಂದು ಬೇಟೆ ಪ್ರಾಣಿಗಳು ಪ್ರಾಣಿಗಳ ಅತಿ ಬಹುಮುಖ್ಯವಾದ ಮತ್ತು ಬಲಿಷ್ಠವಾದ ಪ್ರಾಣಿಗಳಂದಾಗ ನೆನಪಿಟ್ಕೊಡ್ರಿ ನಮ್ಮ ಲೈನಲ್ಲಿ ಏನಪ್ಪ ಅಂದ್ರೆ ಫೈವ್ ಬಿಗ್ ಕ್ಯಾಟ್ಸ್ ಅಂತೇವನು ಏನಪ್ಪ ಐದು ದೊಡ್ಡ ಬೆಕ್ಕುಗಳಂತೀವಲ್ಲ ಐದು ದೊಡ್ಡ ಬೆಕ್ಕುಗಳಲ್ಲಿ ಏನಪ್ಪ ಅಂದ್ರೆ ಹುಲಿನೇ ಭಾಳ ಬಲಿಷ್ಠವಾಗಿತ್ತು ಅಂತಾರೆ ಬಲಿಷ್ಠವಾಗಿತ್ತು ಅಂತ ಅಂದಾಗ ಇದರ ಬಗ್ಗೆ ಏನೇ ಅಪ್ಡೇಟ್ಸ್ ಬಂದರೂ ನಿಮ್ಮ ಎಕ್ಸಾಮ್ಗೆ ಒಂದು ಕ್ವಶನ್ ಇದೆ ಒಂದು ಕ್ವಶನ್ ಇದ್ದೇ ಇದೆ ಐ ಎ ಎಸ್ ಇಂದ ನಡ್ಕೊಂಡು ರೀಸೆಂಟಾಗಿ ಎಫ್ ಡಿ ಎತ್ತನ್ನು ನೋಡಿಕೊಡ್ರಿ ಯಾಕಂದರೆ ಅಟ್ಲೀಸ್ಟ್ ಒಂದು ವೀಕ್ ಅಥವಾ ಒನ್ ಮಂತಲ್ಲಿ ಒಮ್ಮೆ ಆದರೂ ಸುದ್ದಿಯಲ್ಲಿ ಬಂದಿರ್ತೈತಿ ಇದರ ಬಗ್ಗೆ ಏನಾದರೂ ಥ್ರೆಟ್ಸ್ ಬಂದಿದ್ರು ಎಲ್ಲಾದರೂ ಗಣಿಗಾರಿಕೆ ಮಾಡಬೇಕಾದ್ರೆ ಇದರ ಬಗ್ಗೆ ಏನಾದರೂ ಏನಪ್ಪ ಅಂದಾಗ ಇದು ಹಿಂದೆ ಹೋಗ್ತಾ ಇದೆ ಅಥವಾ ಇದಕ್ಕೆ ತೊಂದರೆ ಆಗ್ತದೆ ಅಂತ ಸುದ್ದಿ ಬಂದೇ ಬರ್ತೈತಿ ಯಾಕಂದ್ರೆ ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ ಕಾಪಾಡುವುದು ಭಾರತದ ಮತ್ತು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ರೈಟ್ ಇಲ್ಲಿ ನೋಡ್ಕೊಡ್ರಿ ಈ ಹದಿಮೂರು ದೇಶಗಳು ಸೇರಿಕೊಂಡು ಯಾಕಂದ್ರೆ ಪ್ರಪಂಚದಲ್ಲಿ ಬರೀ ಹದಿಮೂರು ದೇಶಗಳಲ್ಲಿ ಈ ಹದಿಮೂರು ದೇಶಗಳು ಸೇರಿಕೊಂಡು ಎರಡು ಸಾವಿರದ ಹತ್ತರಲ್ಲಿ ಏನಪ್ಪ ಅಂದಾಗ ಜುಲೈ ಒಂಬತ್ತಕ್ಕೆ ಏನು ಮಾಡಿದ್ರು ಅಂದಾಗ ಒಂದು ಸಮಿಟ್ ಮಾಡಿದ್ರು ಗ್ಲೋಬಲ್ ಟೈಗರ್ ಸಮಿಟ್ ಅಂತ ಎಲ್ಲಿ ಮಾಡಿದ್ರು ಅಂದಾಗ ಸೇಂಟ್ ಪೀಟರ್ಸ್ಬರ್ಗ್ ಅಂತೇಳಿ ರಷ್ಯಾದಲ್ಲಿ ಏನಪ್ಪ ಅಂದಾಗ ಒಂದು ಸಮಿಟ್ ಮಾಡಿದ್ರು ಸಮಿಟ್ ಮಾಡಿ ಏನು ಅಂದಾಗ ನಾವು ಹದಿಮೂರು ದೇಶಗಳು ಏನು ಮಾಡೋಣ ಅಂದಾಗ ಇಲ್ಲಿಂದ ಒಂದು ಪ್ರಮಾಣ ವೆಚ್ಚನ ಸ್ವೀಕಾರ ಮಾಡೋಣ ಅಥವಾ ಒಂದು ಗೋಲ್ ಇಟ್ಕೊಳೋ ಏನಪ್ಪ ಅಂದಾಗ ಎರಡು ಸಾವಿರದ ಇಪ್ಪತ್ತೆರಡು ಅಂತ್ಯಕ್ಕೆ ಎರಡು ಸಾವಿರದ ಹತ್ತರ ಸಮಯದಲ್ಲಿ ಎಷ್ಟು ಹುಲಿಗಳಿದಾವಲ್ಲ ಅವುಗಳ ಸಂಖ್ಯೆ ಡಬಲ್ ಮಾಡೋಣ ಯಾಕಂದ್ರೆ ಹುಲಿಯನ್ನು ನಾವು ಕಾಪಾಡಲೇಬೇಕು ಇಲ್ಲತ್ತಂದ್ರೆ ಒಂದು ಇದೇ ಥರ ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಎಕ್ಸ್ಟಿಂಕ್ಟ್ ಆಗ್ತು ಇಲ್ಲಿ ನೋಡ್ಕೊಡ್ರಿ ಹೌದು ಹುಲಿಗಳನ್ನ ಮತ್ತು ಅಥವಾ ಈ ಬೇರೆ ಬೇರೆ ಪ್ರಾಣಿಗಳು ಯಾಕೆ ಕಾಪಾಡ್ತಾರೆ ಅಂದಾಗ ಭೂಮಿಯ ಮೇಲೆ ಆಹಾರ ಸರಪಳಿ ಅಂತಿರ್ತೈತಿ ಫುಡ್ ಚೈನ್ ಅಂತ ಇರ್ತೈತಿ ಫುಡ್ ಚೈನ್ ಪಂದಾಗ ಇಲ್ಲಿ ನೋಡ್ಕೊಡ್ರಿ ಹುಲ್ಲುಗಾವಲು ಹುಲ್ಲುಗಾವಲು ಅತಿಯಾಗಿ ಹುಲ್ಲುಗಾವಲು ಏನಪ್ಪ ಅಂದಾಗ ಮಣ್ಣು ಮತ್ತು ಅಥವಾ ಬೇರೆ ಬೇರೆ ಪ್ರದೇಶದಲ್ಲಿ ತೊಂದರೆ ಉಂಟಾಗತ್ತೆ ಅದೇ ಏನಪ್ಪ ಅಂದ್ರೆ ಅದು ಕಡಿಮೆ ಮಾಡಬೇಕಂದ್ರೆ ಸೃಷ್ಟಿ ಯಾವ ಥರ ಮಾಡಿದೆ ಜೀವಿಗಳು ಮಾಡಿದೆ ಮೀನ್ಸ್ ಸಸ್ಯಹಾರಿಗಳು ಮಾಡಿದ್ವಿ ಸಸ್ಯಹಾರಿಗಳೇ ಜಾಸ್ತಿ ಆಗ್ತಾ ಇದ್ದಂಗೆ ಅಂದ್ರೆ ವಾತಾವರಣ ಅಥವಾ ಪರಿಸರದಲ್ಲಿ ಆಹಾರ ಸಮತೋಲನ ಆಗುತ್ತೆ ಅಂದಾಗ ನೆಕ್ಸ್ಟ್ ಏನು ಮಾಡಿದೆ ಅಂದಾಗ ಮಾಂಸಹಾರಿ ಪ್ರಾಣಿಗಳ್ನ ಇಟ್ಟು ಅಂದಾಗ ಮಾಂಸಾಹಾರಿಗಳು ಏನಪ್ಪಂದ್ರೆ ಸಸ್ಯಹಾರಿಗಳ್ನ ಏನಪ್ಪ ಅಂದ್ರೆ ತಿನ್ಕೊತ ತಮ್ಮ ಜೀವನ ನಡೆಸ್ತು ಅಂದಾಗ ಆಹಾರ ಸರಪಳಿಯಲ್ಲಿ ಒಂದಕ್ಕೊಂದು ಏನಪ್ಪ ಚೈನ್ ಇದೆ ಅದಕ್ಕೆ ನೋಡಿಕೊಡ್ರಿ ಪ್ರತಿಯೊಂದು ದೇಶ ಅಥವಾ ಪ್ರದೇಶದಲ್ಲಿ ಅಂದ್ರೆ ಈ ಪರಿಸರದ ಪ್ರತಿಯೊಂದು ಜೀವ ವೈವಿಧ್ಯ ಪ್ರಾಣಿಗಳಿಗೇನಪ್ಪ ಭಾಳ ಮುಖ್ಯತೆ ಕೊಡ್ತೀವಿ ರೈಟ್ ಹಾಗಾದರೆ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ ನೋಡ್ಕೊಡ್ರಿ ಹುಲಿ ಇದೆ ಏನಪ್ಪ ಅಂದ್ರೆ ಹುಲಿ ಅಂದ್ರೆ ಸಸ್ಯಹಾರಿ ಅಥವಾ ಮಾಂಸಾಹಾರಿ ಓಕೆ ನಮ್ಮಲ್ಲಿ ಏನಪ್ಪ ಮೂರು ವಿಧ ಅದು ಹರ್ಬಿ ಓರ್ಸ್ ಅಂತೀವಿ ಹರ್ಬಿ ಓರ್ಸ್ ಅರ್ಬಿವರ್ಸ್ ಏನಪ್ಪ ಅಂದ್ರೆ ಅರ್ಬಿ ಹರ್ಬಿವೋರ್ಸ್ ಅಂತೀವಿ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟ್ ಏನೋ ಇವ್ರಿಗೆ ಏನಂತಾರೆ ಅರ್ಬಿ ವರ್ಸ್ಗೆ ಅಂದಾಗ ಪ್ರೈಮರಿ ಕನ್ಜೂಮರ್ಸ್ ಅಂತಾರೆ ಈಗ ಗಿಡಗಳು ಅಥವಾ ಏನೋ ಒಂದು ಸಸ್ಯದಿಂದ ಬೆಳೆದಿಂದ ಫಸ್ಟಿಗೆ ಕನ್ಜೂಮ್ ಮಾಡ್ರೆ ಏನಪ್ಪ ಅಂದ್ರೆ ಕಂಜೂಮ್ ಮಾಡ್ರೆ ಏನಪ್ಪ ಅರ್ಬಿ ವೋರ್ಸ್ ಪ್ರೈಮರಿ ಕನ್ಜ್ಯೂಮರ್ಸ್ ಅಂತಾರೆ ನೆಕ್ಸ್ಟ್ ಬರೋದೇನಪ್ಪ ಅಂದ್ರೆ ಕಾರ್ನಿವೋರ್ಸ್ ಅಂತೀವಿ ಕಾರ್ನಿವರ್ಸ್ ಅಂದಾಗ ಮಾಂಸಹಾರಿಗಳು ಅಂತೀವಿ ನಾವು ಮಾಂಸಹಾರಿಗಳಲ್ಲಿ ಏನಪ್ಪ ಅಂದ್ರೆ ಹುಲಿಯು ಕೂಡ ಒಂದು ಕಾರ್ನಿವರ್ ಮೀನ್ಸ್ ಮಾಂಸವನ್ನೇ ತಿಂದು ಬದುಕ್ತೈತಿ ಮಾಂಸವನ್ನೇ ತಿಂದು ಬದಕ್ತೈತಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಓಮ್ನಿವೋರ್ಸ್ ಅಂತ ಬರ್ತೈತಿ ಮನುಷ್ಯ ಜೀವಿ ಏನಪ್ಪ ಮನುಷ್ಯ ಪ್ರಾಣಿಯನ್ನ ಓಮ್ನಿ ಓರಲ್ ಆ್ಯಕ್ಯರ್ ಮೀನ್ಸ್ ನಾವು ಮಿಕ್ಸ್ ಇದ್ದೇವೆ ಅಂತಾರೆ ಸಸ್ಯಹಾರಿನಿದು ಮಾಂಸಹಾರಿನೂ ಇಲ್ಲಿ ನೋಡ್ಕೊಂಡು ಕೆಲವೊಂದಿಷ್ಟು ಜನ ನಾ ಎಗ್ ತಿನ್ನಂಗಲ್ಲ ಹಾಲು ಕುಡಿಯಲ್ಲ ಸಸ್ಯಹಾರಿ ಅಂತಲ್ಲ ಒಂದಲ್ಲ ಒಂದು ವಿ ರೀತಿಯಲ್ಲಿ ನಾವು ಬೇರೊಂದು ಪ್ರಾಣಿಯ ಬೈ ಪ್ರೊಡಕ್ಟ್ಸ್ ಮೇಲೆ ಆದರೂ ಅವಲಂಬನೆ ಹೊಂದಿದ್ವಿ ಹೀಗಾಗಿ ಮನುಷ್ಯರನ್ನು ಓಮ್ನಿ ಅಲ್ಲಿ ಸೇರ್ಸಿದಾರ ಇವಾಗ ಹುಲಿ ಏನಪ್ಪ ಅಂದ್ರೆ ಕಾರ್ನಿ ಓರ್ ಐತಿ ರೈಟ್ ಇವಾಗ ಇಲ್ಲಿ ಏನು ಮಾಡಿದ್ರು ಅಂದಾಗ ಈ ಹದಿಮೂರು ದೇಶಗಳು ಏನು ಅಂದಾಗ ಇಲ್ಲಪ್ಪ ನಾವು ಹುಲಿಗಳ ಸಂಖ್ಯೆ ಡಬಲ್ ಮಾಡಬೇಕು ಡಬಲ್ ಮಾಡಬೇಕು ಯಾವಾಗ ಡಬಲ್ ಮಾಡಬೇಕಂತ ಕಮಿಟ್ ಮಾಡ್ಯಾರ ನೋಡಿರಲ್ಲಿ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಅಂತ್ಯಕ್ಕೆ ಏನು ಮಾಡಬೇಕು ನಾವು ಇರುವ ಹುಲಿಗಳ ಸಂಖ್ಯೆನ ಡಬಲ್ ಮಾಡಬೇಕು ಟಿ ಎಕ್ಸ್ ಟು ಅಂತ ಇರ್ತದೆ ಪ್ಲೇಸ್ ನ್ಯೂಸ್ ಪೇಪರ್ ನೋಡ್ಕೊಡ್ರಿ ಎರಡು ಸಾವಿರದ ಹತ್ತರಲ್ಲಿ ಈ ಹದಿಮೂರು ದೇಶಗಳು ಏನು ಕಮಿಟ್ ಮಾಡಿದ್ವು ಅಂದಾಗ ನಾವು ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯಕ್ಕೆ ಏನು ಬಂದಾಗ ಇಲ್ಲಿರುವ ಹುಲಿಗಳ ಸಂಖ್ಯೆಯನ್ನು ಏನಪ್ಪ ಅಂದ್ರೆ ಹುಲಿಗಳ ಸಂಖ್ಯೆನ ಇಂಟು ಟು ಡಬಲ್ ಮಾಡೋಣ ಅಂತೇಳಿ ಡಬಲ್ ಮಾಡೋಣ ಅಂತೇಳಿ ಅಂದ್ರೆ ಒಂದು ಕಮ್ಮ ಪ್ರಮಾಣ ವಚನ ಅಥವಾ ಒಂದು ಕಮಿಟ್ಮೆಂಟ್ ತೊಗೊತಾರೆ ಕಮಿಟ್ಮೆಂಟ್ ತೊಗೊಂಬಿಟ್ಲಿ ಇದನ್ನು ಎನ್ಕರೇಜ್ ಮಾಡಬೇಕಂದ್ರೆ ಇತ್ತೀಚಿಗೆ ಏನಪ್ಪ ಅಂದಾಗ ಇತ್ತೀಚಿಗೆ ಎರಡು ಸಾವಿರದ ಇಪ್ಪತ್ತು ದಾಟಿವೆ ನಾವೀಗ ಕರೆಂಟ್ಲಿ ನಾವು ಏನು ಪಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿದ್ದೀವಿ ಆದರೆ ನೆಕ್ಸ್ಟ್ ವರ್ಷ ಅಂದ್ರೆ ನಾವು ಡಬಲ್ ಮಾಡಬೇಕಲ್ಲ ಇದ್ರ ಅಸೆಸ್ಮೆಂಟ್ ಮಾಡೋಕ ಎಷ್ಟಾದರೂ ನಾವು ಅದು ಎಷ್ಟಾದರೂ ಇಂಪ್ರೂವ್ಮೆಂಟ್ ಮಾಡುವಂತ ಮಾಡ್ಬೇಕಂದಾಗ ಯಾವುದೇ ಒಬ್ಬರಿಗೆ ಏನಪ್ಪ ಎನ್ಕರೇಜ್ಮೆಂಟ್ ಬೇಕಾಯ್ತಿ ಎನ್ಕರೇಜ್ಮೆಂಟ್ ಅಂದಾಗ ನಾವು ಹುಲಿಗಳ ಸಂಖ್ಯೆ ಮಾಡಿ ಡಬಲ್ ಅಂತ ಮಾಡೋಂಥೇಳ್ಬಿಟ್ಟೇವ್ರಿ ಆದರೆ ಹುಲಿಗಳ ಸಂಖ್ಯೆ ಡಬಲ್ ಮಾಡಬೇಕಂದಾಗ ಏನಾದರೂ ಒಂದು ಗುರುತು ಗೌರವ ಅಥವಾ ಏನಪ್ಪ ಅಂದ್ರೆ ಸಹಾಯಧನ ಬೇಕಾಗತ್ತಂತ ಏನು ಅಂದಾಗ ಈ ಹದಿಮೂರು ದೇಶಗಳು ಸೇರಿಕೊಂಡು ಹದಿಮೂರು ದೇಶಗಳು ಸೇರಿಕೊಂಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನು ಅಂದಾಗ ಒಂದು ಅಂತಾರಾಷ್ಟ್ರೀಯ 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 ಸಾರಿ ಅಂತಾರಾಷ್ಟ್ರೀಯ ಟಿ ಎಕ್ಸ್ ಟು ಪ್ರಶಸ್ತಿ ಅಂತೇಳಿ ಸೃಷ್ಟಿ ಮಾಡಿದರು ಸೊ ಇಲ್ಲಿ ನೋಡಿಕೊಡ್ರಿ ಕರೆಂಟ್ ಅಫೇರ್ಸ್ ಒಂದು ವರ್ಷ ಸೇರ್ಸ್ತೇನೆ ಅಂತ ಹೇಳಿದ್ವಿ ಇಲ್ಲಿ ನೋಡಿಕೊಡಿರಿ ಎರಡು ಸಾವಿರದ ಇಪ್ಪತ್ತೆರಡು ಅಂತ್ಯಕ್ಕೆ ಹುಲಿಗಳ ಸಂಖ್ಯೆ ಡಬಲ್ ಮಾಡ್ಬೇಕಂತೇಳಿ ಎರಡು ಸಾವಿರದ ಹತ್ತರಲ್ಲಿ ಕಮಿಟ್ ಮಾಡ್ಯಾರ ಇವಾಗ ಎರಡು ಸಾವಿರದ ಹತ್ತರ ಹತ್ತಿರ ಬರ್ತಾ ಇದೆ ಅಂದಾಗ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತಂದಾಗ ನಾವು ಹತ್ತು ವರ್ಷ ಸಂಪೂರ್ಣ ಕೈಗೊಂಡೇವಿ ಅಂದಾಗ ಇವಾಗ ನಮ್ಮ ಗುರಿಯ ಮೂಟಕ ನಾವು ಏನು ಮಾಡ್ತಿದ್ದೆ ಅಂತ ಚೆಕ್ ಮಾಡ್ಬೇಕಂದಾಗ ಪ್ರೋತ್ಸಾಹ ಮಾಡಲು ಒಂದು ಪ್ರಶಸ್ತಿ ಸೃಷ್ಟಿ ಮಾಡಿದ್ರಿ ಏನಂತೇಳಿ ಅಂತಾರಾಷ್ಟ್ರೀಯ ಟಿ ಎಕ್ಸ್ ಟು ಪ್ರಶಸ್ತಿ ಅಂತೇಳಿ ಇದರಲ್ಲಿ ಏನಾಗಿದೆ ಅಂದಾಗ ಈ ನೋಡಿಕೊಡ್ರಿ ಮೊಟ್ಟ ಮೊದಲ ಪ್ರಶಸ್ತಿ ಎರಡು ಸಾವಿರದ ಅಂತಾರಾಷ್ಟ್ರೀಯ ಟಿ ಎಕ್ಸ್ ಟು ಪ್ರಶಸ್ತಿ ಯಾವ ತಾಣ ಅಥವಾ ಯಾವ ಮೀಸಲು ಪ್ರದೇಶಕ್ಕೆ ಕೊಟ್ಟಾರೇ ನಿಮ್ಮ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಜನವರಿ ಎರಡ್ ಸಾವಿರದ ಅನೌನ್ಸ್ ಮಾಡಿದ ನೋಡ್ರಿ ಎರಡು ಸಾವಿರದ ಇಪ್ಪತ್ತು ಅಥವಾ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಟಿ ಎಕ್ಸ್ ಏನಪ್ಪ ಇವ್ರು ಹೇಳಿದ್ದೇನಂದಾಗ ಟೈಗರ್ ಸಂಖ್ಯೆನ ಡಬಲ್ ಮಾಡುತ್ತೆ ಅಂತೇಳಿ ಟಿ ಎಕ್ಸ್ ಟು ಅದರ ಒಂದು ಪ್ರಶಸ್ತಿ ಸೃಷ್ಟಿ ಮಾಡಿದ್ರು ಅಂತಾರಾಷ್ಟ್ರೀಯ ಟಿ ಎಕ್ಸ್ ಟು ಪ್ರಶಸ್ತಿ ಅಂತೇಳಿ ಆ ಪ್ರಶಸ್ತಿಯ ಮೊಟ್ಟ ಮೊದಲ ಅವಧಿ ಮೊಟ್ಟ ಮೊದಲ ಸರಣಿಯ ಪ್ರಶಸ್ತಿ ಏನಪ್ಪ ಅಂದ್ರೆ ಭಾರತದ ಭಾರತದ ಏನಪ್ಪ ಅಂದಾಗ ಪಿಲಿಬಿತ್ ಪಿಲಿಬಿತ್ ಹುಲಿ ಮೀಸಲು ಪ್ರದೇಶ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಇಲ್ಲಿ ಅಪ್ತಿ ಮೊಟ್ಟ ಮೊದಲ ಅಂತಾರಾಷ್ಟ್ರೀಯ ಟಿ ಎಕ್ಸ್ ಟು ಪ್ರಶಸ್ತಿ ಅಂದಾಗ ಭಾರತ ಅಂದರೆ ಪಿಲ್ಲಿ ಹುಲಿ ಮೀಸಲು ಪ್ರದೇಶ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಐತಿ ಉತ್ತರ ಪ್ರದೇಶದ ಇದು ಪಡ್ಕೊಂಡೈತಿ ಅಂದರೆ ನಿಮ್ಮ ಎಕ್ಸಾಮ್ನಿಗೆ ಭಾಳ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸಲ್ಲಿ ಒಂದು ಪಾಯಿಂಟ್ ನೋಟ್ ಮಾಡಿಕೊಡ್ರಿ ಯಾವಾಗ ಯಾವಾಗ ಮೊಟ್ಟ ಮೊದಲಂಥ ಒಂದು ಶಬ್ದ ಬರ್ತೈತಲ್ಲ ನಿಮ್ಮ ಎಕ್ಸಾಮಿನೇಷನ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಅದೇ ರೀತಿಲಿ ಏನು ಹೇಳ್ತಾರಂದಾಗ ಅಂತಾರಾಷ್ಟ್ರೀಯ ಮೊಟ್ಟ ಮೊದಲ ಟಿ ಎಕ್ಸ್ ಟು ಪ್ರಶಸ್ತಿ ಅಂತ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಘೋಷಣೆ ಮಾಡ್ರ ಮೊಟ್ಟ ಮೊದಲ ಯಾವ್ದ್ರು ತೊಗೊಂಡ್ರ ಅಂದಾಗ ಭಾರತದ ಪಿಲಿಬಿತ್ ಹುಲಿ ಮೀಸಲು ಪ್ರದೇಶ ಉತ್ತರ ಪ್ರದೇಶದಲ್ಲಿದೆ ಆ ಪಿಲಿಬಿತ್ ಹುಲಿ ಮೀಸಲು ಪ್ರದೇಶ ಏನಪ್ಪ ಅಂದಾಗ ಅಂತಾರಾಷ್ಟ್ರೀಯ ಮೊಟ್ಟ ಮೊದಲ ಟಿ ಎಕ್ಸ್ ಟು ಪ್ರಶಸ್ತಿ ತೊಗೊಂಡ್ತಿ ಆ ಟಿ ಎಕ್ಸ್ ಟು ಅಂದರೆ ಏನಪ್ಪ ಅಂದ್ರೆ ಅವರು ವಚನ ಮಾಡಿದ್ರು ನಾವು ಡಬಲ್ ಮಾಡೋಣ ಅಂತೀವಿ ಅದಕ್ಕಿದೆ ಓಕೆ ಸೊ ಪ್ಲೀಸ್ ಇದನ್ನು ನೋಟ್ ಮಾಡಿಕೊಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ಕೊಡ್ರಿ ಇವಾಗ ಅಂತಾರಾಷ್ಟ್ರೀಯ ಮಟ್ಟ ಆದಮೇಲೆ ಇಲ್ಲಿ ನೋಡ್ರಿ ಭಾರತದಲ್ಲಿ ಒಟ್ಟು ಮೀಸಲು ಪ್ರದೇಶ ಹುಲಿ ಮೀಸಲು ಪ್ರದೇಶ ಏನದಲ್ಲ ಐವತ್ತೆರಡಿದವು ಭಾರತದಲ್ಲಿ ಒಟ್ಟು ಹುಲಿ ಮೀಸಲು ಪ್ರದೇಶ ಐವತ್ತೆರಡು ಸಿ ಈ ಮೀಸಲು ಪ್ರದೇಶ ಅಂದಾಗ ಒಂದು ತಲೆಯಲ್ಲಿ ಇಟ್ಕೊಡ್ರಿ ಏನಪ್ಪ ಅಂದಾಗ ಒಂದು ಸಂರಕ್ಷಣಾ ಪ್ರದೇಶ ಐತೆ ಅಂತ ಹೇಳ್ಕೊಡ್ರಿ ಮೀನ್ಸ್ ನ್ಯಾಷನಲ್ ಪಾರ್ಕ್ ಐತೆ ಅಂತ ಹೇಳ್ಕೊಡ್ರಿ ರಾಷ್ಟ್ರೀಯ ಉದ್ಯಾನ ಅಂದಾಗ ಏನಾಗೈತತಿ ಅಂದಾಗ ರಾಷ್ಟ್ರೀಯ ಉದ್ಯಾನವ ಮಾಡುವುದ ಉದ್ದೇಶ ಏನಪ್ಪ ಅಂದ್ರೆ ಅಲ್ಲಿರುವ ಪ್ರಾಣಿಗಳನ್ನು ಕಾಪಾಡಲಿರ್ತೈತಿ ಆ ಸಮಯದಲ್ಲಿ ಏನು ಮಾಡಿ ಈ ಸಂರಕ್ಷಣಾ ಪ್ರದೇಶದಲ್ಲಿ ಬರೀ ಒಂದು ಭಾಗದಲ್ಲಿ ಅಷ್ಟೇ ಹುಲಿಗಳ ಸಂಖ್ಯೆ ವರ್ಷಾನುಗಟ್ಲೆ ಅದು ಅಂತ ತಿಳ್ಕೊಡ್ರಿ ಸಂರಕ್ಷಣಾ ಪ್ರದೇಶ ಅಂದಾಗ ನ್ಯಾಷನಲ್ ಪಾರ್ಕ್ ಅಂತ ತಿಳ್ಕೊಡ್ರಿ ಅದರಲ್ಲಿ ಒಂದು ಭಾಗದಲ್ಲಿ ವರ್ಷಾನುಗಟ್ಲೆ ಹುಲಿಗಳು ಅಲ್ಲೇ ವಾಸಿಸಾಕತ ಅಂದಾಗ ಈ ಭಾಗದಲ್ಲಿ ಈ ಭಾಗದಲ್ಲಿ ಹುಲಿಗಳಿಗೆ ಒಳ್ಳೆಯ ಪರಿಸರ ಇದೆ ಅದಕ್ಕೆ ಎಷ್ಟೋ ವರ್ಷಾನುಗಟ್ಲೆ ಅಲ್ಲೇ ಇದು ಪ್ಲಸ್ ಗ್ರೋತ್ ಅಂದಾಗ ಏನು ಅಂದ್ರೆ ಸರ್ಕಾರ ಈ ಭಾಗವನ್ನು ಏನು ಮಾಡಿರ್ತ ಅಂದಾಗ ಇದೊಂದು ಹುಲಿ ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡಿರಿ ಅದೇ ತರ ಭಾರತದಲ್ಲಿ ಪ್ರಸ್ತುತವಾಗಿ ಒಟ್ಟು ಎಷ್ಟು ಹುಲಿ ಮೀಸಲು ಪ್ರದೇಶಗಳು ಅಂದಾಗ ಐವತ್ತೆರಡು ಹುಲಿ ಮೀಸಲು ಪ್ರದೇಶದ ವೆರಿ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ರೆ ಅನ್ಕೊಂತೀನಿ ಇಲ್ಲಿ ನೋಡ್ಕೊಡ್ರಿ ರೀಸೆಂಟ್ಲಿ ಭಾರತದ ಐವತ್ತೊಂದ್ ಮತ್ತು ಐವತ್ತೆರಡನೇದು ಘೋಷಣೆ ಮಾಡಿದಾರ ರೀಸೆಂಟ್ಲಿ ಅಂದ್ರೆ ಭಾರತದ ಐವತ್ತೊಂದು ಮತ್ತು ಐವತ್ತೆರಡನೇ ಘೋಷಣೆ ಮಾಡಿರಂದಾಗ ಐವತ್ತೆರಡಕ್ಕೆ ಐವತ್ತೆರಡು ಬಾಯಾಟ್ ಹೊಡೆ ಅವಶ್ಯಕತೆ ಅಲ್ಲ ಸುದ್ದಿಯಲ್ಲಿರುವು ಪ್ಲಸ್ ಇತ್ತೀಚೆಗಾಗಿ ಒಂದು ಸ್ಟೆಪ್ ಮುಂದೆ ಒಟ್ಕೊಂಡು ಮೊದಲಿಗೆ ಯಾವುದಿತ್ತು ಅಷ್ಟು ಬಿಟ್ರೆ ಯಾವುದು ನೋಡೋಕ್ಕೆ ಹೋಗ್ಬೇಡ್ರಿ ಒಂದು ಎಕ್ಸ್ಟ್ರಾ ಅಂದ್ರೆ ಟಿ ಎಕ್ಸ್ಟು ಪ್ರಶಸ್ತಿ ಏನು ಪಿಲಿಬಿತ್ ಮೀಸಲು ಪ್ರದೇಶ ಐತಿಲ್ಲ ಐವತ್ತೆರಡರಲ್ಲಿ ಅದು ಕೂಡ ಬಂದಾಗ ಪ್ಲೀಸ್ ನೇನ್ಪಿಟ್ಕೊಳ್ರಿ ಐವತ್ತೊನೇದು ಮೀಸಲು ಪ್ರದೇಶ ಐ ಹೋಪ್ ಮೀಸಲು ಪ್ರದೇಶ ಅಂದ್ರೆ ಅರ್ಥ ಆಗಿರ್ಬೇಕು ಅನ್ಕಂತಾನೆ ಅದೇ ನೋಡ್ಕೊಡ್ರಿ ಇದೇ ಒಂದು ಮೀಸಲು ಪ್ರದೇಶದಲ್ಲಿ ಈ ಕಡೆ ಆನೆಗಳ ಸಂಖ್ಯೆ ವರ್ಷಾನ್ಗಟ್ಟಲೆ ಇಲ್ಲೇ ಇದೆ ಇಲ್ಲೇ ಜಾಸ್ತಿ ಆಗುತ್ತೆ ಅಂದ್ರೆ ಏನು ಮಾಡ್ತಾರೆ ಇದೇ ಪ್ರದೇಶದ ಈ ಭಾಗವನ್ನು ಏನು ಮಾಡಿರ್ತ ಅಂದಾಗ ಆನೆಯ ಮೀಸಲು ಪ್ರದೇಶ ಯಾಕಂದ್ರೆ ಅಲ್ಲೇ ಬಾಳು ಇದೆಯಲ್ಲ ಅದೇ ಥರ ಹುಲಿಗಳು ಈ ಕಡೆ ಬೆಳಗಣೆ ಆಗ್ತಾ ಅಂದಾಗ ಆ ಪ್ರದೇಶವನ್ನು ಏನು ಮಾಡಿರ್ತಂದಾಗ ಹುಲಿ ಮೀಸಲು ಪ್ರದೇಶ ಮಾಡಿರ್ತಾರೆ ಹಾಗಾದರೆ ಭಾರತದ ಐವತ್ತೊಂದೇದ್ದು ಕೂಡ ಏನಪ್ಪ ಅಂದಾಗ ಫೆಬ್ರವರಿ ಅನೌನ್ಸ್ ಮಾಡಿದ್ರು ಪ್ಲೀಸ್ ನೆನ್ಪಿಟ್ಕೊಡ್ರಿ ಶ್ರೀವಿಲ್ಲಿ ಪುತ್ತೂರು ಮೇಘಮಲೆ ತಮಿಳ್ನಾಡಲ್ಲಿದೆ ತಮಿಳ್ನಾಡು ಪ್ಲೀಸ್ ನೆನ್ಪಿಟ್ಕೊಡ್ರಿ ಭಾರತದ ಐವತ್ತೊಂದನೇ ಹುಲಿ ಮೀಸಲು ಪ್ರದೇಶ ಯಾವುದಪ್ಪ ಅಂದಾಗ ಪುತ್ತೂರು ಮೇಘಮಲೆ ಅನ್ನೋದು ಏನಪ್ಪ ಅಂದ್ರೆ ತಮಿಳ್ನಾಡಲ್ಲಿ ಇದನ್ನು ಐವತ್ತೊಂದನೇದಾಗಿ ಘೋಷಣೆ ಮಾಡಿದರು ಇತ್ತೀಚೆಗೆ ಐವತ್ತೆರಡನೇದು ಕೂಡ ಘೋಷಣೆ ಮಾಡಿದ್ರು ಏನಪ್ಪ ಅಂದಾಗ ರಾಮ್ಗರ್ ರಾಮ್ಗರ್ ವಿಷ್ದಾರಿ ಅಂತೇಳಿ ರಾಮ್ಗರ್ ವಿಶ್ ದಾರಿ ಅಂತ ಬಂದಾಗ ರಾಜಸ್ಥಾನದಲ್ಲಿದೆ ರಾಜಸ್ಥಾನದಲ್ಲಿ ನಿಮಗೆ ನೋಡಿಕೊಡ್ರಿ ಎಕ್ಸಾಮಲ್ಲಿ ಏನಪ್ಪ ಅಂದ್ರೆ ಡೈರೆಕ್ಟ್ ಕೇಳಿಲ್ಲ ಅಂದ್ರೆ ಇಂಡೈರೆಕ್ಟ್ ಡೈರೆಕ್ಟ್ ಕೇಳ್ತ ಅಂದಾಗ ಹೊಂದಿಸಿ ಬರೆಯಿರಿ ಮ್ಯಾಸ್ ದ ಪಾಲಂಗ್ ವಿತ್ ಅ ಸ್ಟೇಟ್ ಅಂತ ಕೇಳ್ತಾನೆ ಇದೇ ಎರಡು ಸಾವಿರದ ಇಪ್ಪತ್ತರ ಒಂದರ ಎಫ್ ಡಿ ಎ ಪೇಪರಲ್ಲಿ ನೋಡ್ಕೊಡ್ರಿ ಏನು ಮಾಡಿದ್ರು ಅಂದಾಗ ಹುಲಿ ಮೀಸಲು ಪ್ರದೇಶ ಒಂದು ಸೈಡ್ ಕೊಟ್ಟಿದಾನೆ ಒಂದು ಸೈಡ್ ರಾಜ್ಯಗಳು ಕೊಟ್ಟಿದ್ದಾನೆ ಹೊಂದಿಸಿ ಬರೀ ರೀ ಅಂತ ಕೇಳಿದೆ ಇಲ್ಲ ಏನು ಕೇಳ್ತಾನೆ ನೆಕ್ಸ್ಟ್ ಅಂದಾಗ ಕೆಳಗಿನ ಯಾವುದು ಸರಿಯಾಗಿ ಜೋಡಣೆ ಆಗಿದೆ ಅಂತಲೂ ಕೇಳ್ತಾನೆ ಸೊ ಇಲ್ಲಿ ನೋಡಿಕೊಡ್ರಿ ಐವತ್ತೆರಡರಲ್ಲಿ ಒಂದು ನೋಡ್ಕೊಡ್ರಿ ಪಿಲಿಬಿತ್ ಬಿತ್ತ ಯಾಕಂದ್ರೆ ಪ್ರಚಲಿತ ಘಟನೆ ಆಗೈತಿ ಪ್ರಶಸ್ತಿ ಸಲುವಾಗಿ ಐವತ್ತೊಂದ್ ನೋಡ್ಕೊಳ್ರಿ ಶ್ರೀವಿಲ್ಲಿ ಪುತ್ತೂರು ನೆಕ್ಸ್ಟ್ ರಾಮಗರ್ ಅನ್ನೋದು ಇತ್ತೀಚೆಗೆ ಸುದ್ದಿ ಇಲ್ಲದಾಗ ಐವತ್ತೆರಡರ ಇವು ನೆನ್ಪು ನೆನ್ಪುಳಿತವ ನೆಕ್ಸ್ಟ್ ಒಂದು ಸ್ಟೆಪ್ ಮುಂದೆ ಹೋಗ್ಕೊಂಡು ವಸ್ಟು ಒನ್ಯದ್ ಯಾವುದಿತ್ತು ಫಸ್ಟ್ ಅಂತ ಪಡ್ಕೊಡ್ರಿ ಪ್ಲೀಸ್ ನೇನು ಪಟ್ಕೊಡ್ರಿ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಕರ್ನಾಟಕದಲ್ಲಿ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಇತ್ತಲ್ಲ ಮೊದಲನೇ ಹುಲಿ ಮೀಸಲು ಪ್ರದೇಶ ಅಂದಾಗ ಇಲ್ಲಿ ನೋಡಿಕೊಡ್ರಿ ಭಾರತದಲ್ಲಿ ಏನು ಮಾಡಿದ್ರಂದಾಗ ಈ ಹುಲಿಗಳನ್ನ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬೇಕು ಹುಲಿಗಳನ್ನ ಕಾಪಾಡಬೇಕಂತ ಏನು ಅಂದಾಗ ಫಸ್ಟ್ ಏಪ್ರಿಲ್ ಹತ್ತೊಂಬತ್ನೂರ ಎಪ್ಪತ್ತ್ ಏನಪ್ಪ ಅಂದಾಗ ಪ್ರೊಜೆಕ್ಟ್ ಟೈಗರ್ ಘೋಷಣೆ ಮಾಡಿದರು ಭಾರತ ಸರ್ಕಾರ ಪ್ರೊಜೆಕ್ಟ್ ಟೈಗರ್ ಅಂದಾಗ ನಾವು ಹುಲಿಗಳನ್ನ ಕಾಪಾಡಬೇಕಂತ ಪ್ರೊಜೆಕ್ಟ್ ಟೈಗರ್ ಘೋಷಣೆ ಮಾಡಿದರು ಇಲ್ಲಿ ನೋಡಿಕೊಡ್ರಿ ವರ್ಷ ಬಾಯ್ ಹೊಡೀರಿ ಇದನ್ನ ಅವಾಗ ಏನಪ್ಪ ಅಂದ್ರೆ ಪ್ರಸ್ತುತ ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರಲ್ಲಿ ಏನು ಮಾಡಿದ್ರೆ ಒಟ್ಟು ಅಂದಾಗ ಒಟ್ಟು ಏಳು ಮೀಸಲು ಪ್ರದೇಶ ಎಟ್ ಎ ಟೈಮ್ ಘೋಷಣೆ ಮಾಡಿದ್ರು ಆವಾಗ ಲಿಸ್ಟಲ್ಲಿ ಬರಿಬೇಕಾದ್ರು ಏಳು ಏನಪ್ಪ ಅಂದ್ರೆ ಫಸ್ಟ್ಗೆ ಬಂಡೀಪುರ ಅಂತ ಬರೆದ್ರು ಯಾಕಂದ್ರೆ ಅಲ್ಪ ಬಿಟ್ಟು ಬಂದ್ರಲ್ಲ ಹೀಗಾಗಿ ಮೊದಲನೇ ಹುಲಿ ಮೀಸಲು ಪ್ರದೇಶ ಅಂದರೆ ಬಂಡೀಪುರ ತೊಗೊತೀವಿ ಆ ಏಳರಲ್ಲಿ ನೋಡ್ಕೊಡಿ ಬಂಡೀಪುರ ಇತ್ತು ಜಿಮ್ ಕಾರ್ಬೆಟ್ ಇತ್ತು ಪನ್ನ ಇತ್ತು ಆದರೂ ಕೂಡ ಏನು ಬಂದಾಗ ಲಿಸ್ಟಲ್ಲಿ ಬರೀಬೇಕಾದ್ರೆ ಅಲ್ಪಬೇಟ್ ಬರೆದ್ರೆ ಏಳು ಅದಕ್ಕೆ ಏನು ಬಂದ್ರೆ ಬಂಡೀಪುರ ಅಂತ ತೊಗೊತೀವಿ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದಾರೆ ಅಂದಾಗ ಈ ಹುಲಿ ಮೀಸಲು ಪ್ರದೇಶ ಅಥವಾ ಪ್ರಾಜೆಕ್ಟ್ ಟೈಗರ್ ಅನ್ನು ಯಾವ ರಾಷ್ಟ್ರೀಯ ಉದ್ಯಾನವನ ಅಥವಾ ಯಾವ ಹುಲಿ ಮೀಸಲು ಪ್ರದೇಶದಿಂದ ಘೋಷಣೆ ಮಾಡಿರೋದಾಗ ಪ್ಲೀಸ್ ನೆನ್ಪಿಟ್ಟುಕೊಡ್ರಿ ಜಿಮ್ ಕಾರ್ಬೆಟ್ ಓಕೆ ಜಿಮ್ ಕಾರ್ಬೆಟಿಂದ ಘೋಷಣೆ ಮಾಡಿದಾರೆ ಜಿಮ್ ಕಾರ್ಬೆಟಿಂದ ಏನಪ್ಪ ಅಂದ್ರೆ ಇದನ್ನು ಘೋಷಣೆ ಮಾಡಿದಾರಾ ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಜಿಮ್ ಕಾರ್ಬೆಟ್ ಎಲ್ಲಿ ಬರ್ತೈತಿ ಅಂದಾಗ ಉತ್ತರಾಖಂಡ್ ಉತ್ತರಾಖಂಡ್ ಓಕೆ ಇಲ್ಲೇ ನೋಡ್ಕೊಡ್ರಿ ಐವತ್ತೆರಡಲೇ ಎಷ್ಟು ಒಂದು ಎರಡು ಮೂರು ನಾಲ್ಕು ಅಂತ ಏನಪ್ಪ ಅಂದ್ರೆ ಮಸ್ಟ್ ಇದೇನಂತ ಶ್ರೀ ಇದು ಪಿಲಿಬಿತ್ ಐದು ಬಂದು ಇದೇ ಥರ ನ್ಯೂಸಲ್ಲಿರೋ ಅಷ್ಟೇ ನೋಡ್ತಾನೆ ಅಂದಾಗ ಆಲ್ರೆಡಿ ಎಫ್ ಡಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಡೈರೆಕ್ಟ್ಲಿ ಇನ್ನೊಂದು ಕ್ವಶನ್ ಕೇಳೋಣ ಪ್ರೊಜೆಕ್ಟ್ ಎಲಿಪೆಂಟ್ ಯಾವ ವರ್ಷ ಜಾರಿಗೆ ಬಂತು ಭಾರತಲ್ಲಿ ಅಂತೇಳಿ ಈಗ ನೆಕ್ಸ್ಟ್ ಬರೋ ಎಕ್ಸಾಮ್ಸಲ್ಲಿ ಪ್ರಾಜೆಕ್ಟ್ ಟೈಗರ್ ಯಾವ ವರ್ಷ ಅಂತ ಕೇಳ್ಬೋದು ಯಾಕಂದ್ರೆ ಇಲ್ಲೇ ಇದೆ ಅಲ್ಲ ಪಾಯಿಂಟು ಸೊ ಪ್ಲೀಸ್ ಇವನ್ನೇನು ಬಿಟ್ಕೊಡ್ರಿ ಐವತ್ತೆರಡಕ್ಕೆ ಐವತ್ತೆರಡು ಬ್ಯಾಟ್ ಹೊಡಿಬೇಡ್ರಿ ಜಸ್ಟ್ ನ್ಯೂಸಲ್ಲಿ ಇರ್ತವೆ ಅಂದಾಗ ಸೊ ಪ್ಲೀಸ್ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ ಇನ್ನೊಂದು ನೋಡ್ಕೊಡ್ರಿ ಈ ಐವತ್ತೆರಡರಲ್ಲಿ ಮತ್ತೊಂದೆರಡು ನ್ಯೂಸಲ್ಲಿ ಏನಿದೆ ಅಂದಾಗ ಇಲ್ಲೊಂದು ನೋಡ್ಕೊಡ್ರಿ ಐವತ್ತೆರಡಲ್ಲಿ ಮತ್ತೊಂದಿಷ್ಟು ಯಾವ ನ್ಯೂಸ್ ಅಂದಾಗ ಒಂದೇನಪ್ಪ ಅಂದ್ರೆ ಮಧ್ಯಪ್ರದೇಶ ಮಧ್ಯ ಏನು ಮಾಡಿದ್ರಿ ಇತ್ತೀಚೆಗೆ ಸುದ್ದಿಯಲ್ಲಿತ್ತು ನೋಡ್ರಿ ಏನಂತೇಳಿ ಡೈಮಂಡ್ ಮೈನಿಗೆ ಪರ್ಮಿಷನ್ ಕೊಟ್ಟರೆ ಇಷ್ಟು ಗಿಡಗಳನ್ನು ಅಂತ ಇದ್ದಾರೆ ಅಂದಾಗ ಅಲ್ಲಿ ವರದಿ ಒಳಗೆ ಏನು ಕೊಟ್ಟಿದ್ರ ಈ ಡೈಮಂಡ್ ಮೈನಿಂಗಿಂದ ಎಷ್ಟು ಗಿಡವನ್ನು ಕಡಿತಲ್ಲ ಪಕ್ಕದಲ್ಲಿ ಏನಪ್ಪ ಅಂದಾಗ ಪನ್ನ ಪನ್ನ ಹುಲಿ ಮೀಸಲು ಪ್ರದೇಶದಲ್ಲಿ ಹುಲಿಗಳಿಗೆ ಧಕ್ಕೆ ಆಗುತ್ತಂದಾಗ ಇಲ್ಲಿ ನೋಡ್ಕೊಡ್ರಿ ಮತ್ತೊಂದು ಮೀಸಲು ಪ್ರದೇಶ ಬಗ್ಗೆ ನ್ಯೂಸ್ ಪೇಪರಲ್ಲಿ ವರ್ಣೆ ಮಾಡ್ರೆ ಐವತ್ತೆರಡರಲ್ಲಿ ನಮಗೆ ನ್ಯೂಸಲ್ಲಿ ಯಾವ ಇರ್ತಾವ ಅಷ್ಟೇ ನೋಡಿಕೊಡ್ರಿ ಹಾಗಾದರೆ ನಿಮ್ಮ ಎಕ್ಸಾಮ್ ಕೇಳ್ಬೋದು ಪನ್ನ ಹುಲಿ ಮೀಸಲು ಪ್ರದೇಶ ಇಲ್ ಇಲ್ಲೇ ನೋಡ್ಕೊಡ್ರಿ ಫಸ್ಟಿಗೆ ಹೇಳಿದೀನಿ ಏನಪ್ಪ ಅಂದ್ರೆ ಒಂದು ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಸಂರಕ್ಷಣಾ ಪ್ರದೇಶದಲ್ಲಿ ಒಂದು ಭಾಗದಲ್ಲಿ ಹುಲಿ ಅದ ಅಂದ್ರೆ ಅದನ್ನು ಮೀಸಲು ಪ್ರದೇಶದಿಂದ ಪನ್ನ ಅನ್ನೋದು ಏನಪ್ಪ ಅಂದ್ರೆ ಜೀವಗಳಿದೆ ಪನ್ನ ಅನ್ನೋದು ಏನಪ್ಪ ರಾಷ್ಟ್ರೀಯ ಉದ್ಯಾನ ಅನ್ನೋದೆ ಇದೆ ಅನ್ನೋದು ವನ್ಯಜೀವಿ ಅಭಯಾರಣ್ಯನೂ ಇದೆ ಪನ್ ಅನ್ನೋದು ಏನಪ್ಪ ಅಂದ್ರೆ ಹುಲಿ ಮೀಸಲು ಪ್ರದೇಶ ಇದೆ ನೆಕ್ಸ್ಟ್ ಏನಪ್ಪ ಅಂದಾಗ ಅದೇ ಮಧ್ಯ ಪ್ರದೇಶದಲ್ಲಿ ಬಾಂಧವ್ ಗಡ ಏನಪ್ಪ ಅಂದ್ರೆ ಹುಲಿ ಮೀಸಲು ಪ್ರದೇಶ ಅಂದಾಗ ಇಲ್ಲಿ ನೋಡಿಕೊಡ್ರಿ ಬಾಂಧವ್ ಗಡ ಹುಲಿ ಮೀಸಲು ಪ್ರದೇಶದಲ್ಲಿ ಪ್ರವಾಸೋದ್ಯಮವನ್ನು ಹೆಚ್ಚಿಗೆ ಮಾಡಲು ಏನು ಅಂದಾಗ ಭಾರತದ ಮೊಟ್ಟ ಮೊದಲ ಹಾಟ್ ಏರ್ ಬಲೂನ್ ಸಫಾರಿ ಹಾಟ್ ಏರ್ ಬಲೂನ್ ಸಫಾರಿ ಅಂದರೆ ಪ್ರವಾಸೋದ್ಯಮ ಹಾಟ್ ಏರ್ ಬಲೂನ್ ಅಂದ್ರೆ ಪ್ರವಾಸವನ್ನು ಮಾಡ್ಬೇಕಂದಾಗ ಏನಪ್ಪಂದ್ರೆ ಆಕಾಶದಿಂದ ಕೆಲವು ಸ್ವಲ್ಪ ಭೂಮಿಯಿಂದ ಎತ್ತರದಲ್ಲಿ ಏನಪ್ಪಂದ್ರೆ ಆಕಾಶದಲ್ಲಿತ್ತೇನಪ್ಪಂದ್ರೆ ಬಲೂನ್ ಮುಖಾಂತರ ತೇಲ್ಕೊಂಡು ಏನು ಮಾಡೋದಂದಾಗ ಅಂದಾಗ ವೀಕ್ಷಣೆ ಮಾಡೋದು ಯಾಕಂದ್ರೆ ಹುಲಿಗಳನ್ನ ನೋಡ್ಬೇಕಂತೇಳಿ ಇದರಿಂದ ಪ್ರವಾಸೋದ್ಯಮ ಭಾಳ ಬೂಸ್ಟ್ ಆಗುತ್ತೆ ಟ್ಯಾಗ್ಲೈನ್ ಏನು ಕೊಟ್ಟಿದ್ದಾರೆ ನೋಡಿಕೊಂಡ್ರಿ ಭಾರತದ ಮೊಟ್ಟ ಮೊದಲ ಹಾಟ್ ಏರ್ ಬಲೂನ್ಸ್ ಅಪ್ಪನ ಯಾಕಂದ್ರೆ ಭಾರತದ ಮೊಟ್ಟ ಮೊದಲ ಐತಿ ಕೇಳ್ಬೋದು ಡೈರೆಕ್ಟ್ಲಿ ಇತ್ತೀಚೆಗೆ ಕೆಳಗಿನ ಯಾವ ಪ್ರದೇಶ ಅಥವಾ ಯಾವ ಹುಲಿಯ ಮೀಸಲು ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಭಾರತದ ಮೊಟ್ಟ ಮೊದಲ ಹಾಟ್ ಏರ್ ಬಲೂನ್ ಸಫಾರಿಯನ್ನು ಜಾರಿಗೆಗೊಳಿಸಿದ್ರಂದಾಗ ಬಾಂಧವ್ಗಢ್ ಬಾಂಧವಗಢ ಹುಲಿ ಮೀಸಲು ಪ್ರದೇಶ ಮಧ್ಯ ಪ್ರದೇಶದಲ್ಲಿದೆ ಮಧ್ಯ ಅಂದಾಗ ಸೊ ಪ್ಲೀಸ್ ನಿಮಗೆ ನ್ಯೂಸಲ್ಲಿ ಯಾವ ಇರ್ತವಲ್ಲ ಅವನ್ನಷ್ಟೇ ನೋಡ್ಕೊಡ್ರಿ ನೆಕ್ಸ್ಟ್ ಇನ್ನೊಂದು ನೋಡಿಕೊಡ್ರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಆದಾಗ ಏನಪ್ಪ ಅಂದ್ರೆ ಭಾರತ ಮೊಟ್ಟ ಮೊದಲ ಬಾರಿಗೆ ಗೋಲ್ಡನ್ ಕಲರ್ ಟೈಗರ್ ಅಂದಾಗ ಬಂಗಾರದ ಬಣ್ಣವಿರುವ ಚರ್ಮದ ಬಣ್ಣವಿರುವ ಹುಲಿ ಕಾಜಿರಂಗ ಹುಲಿ ಮೀಸಲು ಪ್ರದೇಶ ಅಸ್ಸಾಂದಲ್ಲಿ ಕಂಡು ಬಂದಿತ್ತು ಅದೇ ಕ್ವಶನ್ ಎರಡು ಸಾವಿರದ ಇಪ್ಪತ್ತು ಎಫ್ ಡಿಯಲ್ಲಿ ಏನು ಕೇಳಿದಾಗ ಹೊಂದಿ ಶಿಬಿರ ಕಾಜಿರಂಗ ಮೀಸಲು ಪ್ರದೇಶ ಗೊತ್ತಿತ್ತ ನೀವು ಡೈರೆಕ್ಟ್ಲಿ ಅಂದಾಗ ಜಸ್ಟ್ ಇಲ್ಲೇ ಲಿಂಕ್ ಮಾಡಿಕೊಡ್ರಿ ಎಲ್ಲರೂ ಇವಾಗ ಐವತ್ತೊಂದು ಐವತ್ತೆರಡು ಐವತ್ತೆರಡು ಬಾಟ್ ಹುಡದ್ರಿ ಅಂದಾಗ ಸಮಯನೂ ವ್ಯರ್ಥ ಮತ್ತೆ ನೆನಪು ಉಳಂಗಿಲ್ಲ ಆದರೆ ಯಾವ ತರ ನೋಡ್ಬೇಕಂದಾಗ ಎಲ್ಲಿ ನಮಗೆ ಪ್ರಚಲಿತ ಘಟನೆ ಅದೇ ನೆಕ್ಸ್ಟು ವರದಿ ವರದಿ ಇತ್ತೀಚೆಗೆ ಎರಡು ಸಾವಿರದ ಹದಿನೆಂಟರ ವರದಿ ಬಂದಿದೆ ಈ ವರದಿಯನ್ನು ಯಾರು ರಿಲೀಸ್ ಮಾಡ್ತಾರ ಕೇಳಿದ್ರೆ ಪ್ಲೀಸ್ ನೆನಪಿಟ್ಟು ಭಾರತದಲ್ಲಿ ಒಂದು ಸಪ್ರೇಟ್ ಪ್ರಾಧಿಕಾರ ಇದೆ ಎನ್ ಟಿ ಸಿ ಎರಡು ಸಾವಿರದ ಐದರಲ್ಲಿ ಭಾರತ ಸರ್ಕಾರ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಹೇಳಪ್ಪ ಒಂದು ಸಂಸ್ಥೆನೇ ಮಾಡಿದರೆ ಇದಿಷ್ಟು ಏನಪ್ಪ ಅಂದ್ರೆ ಭಾರತದಲ್ಲಿ ಆಗುವ ಹುಲಿಗಳ ಮೇಲೆ ಏನೇ ನಿರ್ಧಾರ ಏನೇ ಬದಲಾವಣೆ ಮಾಡಬೇಕು ಯಾವುದೇ ಪ್ರದೇಶವನ್ನು ಮೀಸಲು ಪ್ರದೇಶ ಅಂತ ಘೋಷಣೆ ಮಾಡುವುದು ಯಾವುದಪ್ಪ ಅಂದರೆ ಎನ್ ಟಿ ಸಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಸೊ ಪ್ಲೀಸ್ ನೆನ್ಪಿಟ್ಬಿಡ್ರಿ ಇವರು ಎರಡು ಸಾವಿರದ ಹದಿನೆಂಟರ ವರದಿ ಪ್ರಕಾರ ಏನಪ್ಪ ಅಂದ್ರೆ ಭಾರತದಲ್ಲಿ ಒಟ್ಟು ಏನಪ್ಪ ಅಂದ್ರೆ ಎರಡು ಸಾವಿರದ ಒಂಬೈನೂರ ಅರವತ್ತೇಳು ಹುಲಿಗಳಿದ್ದೆವು ಇದರಲ್ಲಿ ಮಧ್ಯಪ್ರದೇಶ ಟಾಪಲ್ಲಿದೆ ಐನೂರ ಇಪ್ಪತ್ತಾರು ಕರ್ನಾಟಕ ಕರ್ನಾಟಕ ನೋಡಿಕೊಡ್ರಿ ಐನೂರ ಇಪ್ಪತ್ನಾಲ್ಕು ಇದೇ ಕ್ವಶನು ಕೆ ಎಸ್ ಎರಡು ಸಾವಿರದಲ್ಲಿ ಇಪ್ಪತ್ತರಲ್ಲಿ ಕೇಳ ಎಷ್ಟು ಸಿಂಪಲ್ ಐತೆ ನೋಡಿರಿ ಎರಡು ಸಾವಿರದ ಹದಿನೆಂಟರ ಹುಲಿಗಣಿಕೆ ವರದಿ ಪ್ರಕಾರ ಕರ್ನಾಟಕದಲ್ಲಿ ಎಷ್ಟು ಹುಲಿಗಳು ಅಂತ ಕೇಳೋಣ ಇದೇ ಮಾದರಿ ಎನ್ ಟಿ ಸಿ ಏನಪ್ಪ ಅಂದ್ರೆ ಈ ಐದು ಬಿಗ್ ಕ್ಯಾಟ್ ಅದೊಂದೆಲ್ಲರಿ ಫೈವ್ ಬಿಗ್ ಕ್ಯಾಟ್ಸ್ ಅಂತ ಓಕೆ ಫೈವ್ ವಿಕೆಟ್ಸ್ ಏನಪ್ಪ ಟೈಗರ್ ಲಯನ್ ಏನಪ್ಪ ಲೀಪಾಡ್ ಚೀತ ಆ್ಯಂಡ್ ಜಾಗವಾರ್ ಇವು ಐದ್ರದ್ದು ಏನೇ ವರದಿ ಬಿಡ್ಬೇಕಾದ್ರೆ ಎನ್ ಟಿ ಸಿ ಏನ ಮಾಡ್ತೈತಿ ಎನ್ ಟಿ ಸಿ ಏನಂದಾಗ ಇತ್ತೀಚಿಗೆ ನಿಮ್ಮಲ್ಲಿ ಒಂದು ವರದಿ ಬಂದತಿ ಆಲ್ರೆಡಿ ಕರ್ನಾಟಕದ ಕೇಳನ ಹುಲಿಗಳು ಅಂತಂದಾಗ ಮತ್ತೊಂದು ವರದಿ ಬಂದತಿ ಅಂದ್ರೆ ಚಿರತೆ ವರದಿ ಬಂದತಿ ನೋಡಿರಿ ಎರಡು ಸಾವಿರದ ಹದಿನೆಂಟರದು ಬಟ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಘೋಷಣೆ ಮಾಡ್ತಾರೆ ಎರಡು ಸಾವಿರದ ಹದಿನೆಂಟರ ಚಿರತೆ ವರದಿ ಪ್ರಕಾರ ಭಾರತದಲ್ಲಿ ಎಷ್ಟು ಚಿರತೆಗಳು ಅಂತ ಕೇಳ್ಬೋದು ಹನ್ನೆರಡು ಸಾವಿರದ ಎಂಟುನೂರ ಐವತ್ತೆರಡು ಇಲ್ಲಿ ನೋಡಿಕೊಡ್ರಿ ಇವು ಐದು ಏನಪ್ಪ ಅಂದ್ರೆ ಬೇರೆ ಬೇರೆದ ಪ್ರಭೇದದ ಪ್ರಾಣಿ ಒಂದೇ ಥರ ಕಾಣ್ತು ಆದರೆ ಗಾತ್ರದಲ್ಲಿ ಮತ್ತು ಅವುಗಳ ಹೊರಗಿನ ಏನಪ್ಪ ಅಂದ್ರೆ ಚರ್ಮದ ಅಥವಾ ಸಿಂಬಾಲ್ಸಲ್ಲಿ ಇದು ರೈಟ್ ಎರಡು ಸಾವಿರದ ಹದಿನೆಂಟರಲ್ಲಿ ಚಿರತೆ ವರದಿ ಬಂದೈತಿ ಇದರಲ್ಲಿ ನೋಡಿಕೊಡ್ರಿ ಮಧ್ಯ ಪ್ರದೇಶ ಫಸ್ಟಲ್ಲಿದೆ ಸೆಕೆಂಡ್ ಏನಪ್ಪ ಅಂದಾಗ ಕರ್ನಾಟಕ ಇದೆ ಹಿಂದಿಲ್ ಎಕ್ಸಾಮ್ ಟ್ರೆಂಡ್ ನೋಡಿದ್ರೆ ಏನಪ್ಪ ಅಂದ್ರೆ ಬರೀ ಅಷ್ಟೇ ಸಂಖ್ಯೆ ಕೇಳ್ತಂದ್ರೆ ಪ್ಲೀಸ್ ನೆನ್ಪಿಟ್ಕೊಡ್ರಿ ಎರಡು ಸಾವಿರದ ಹದಿನೆಂಟರ ಹದಿನೆಂಟರ ಏನಪ್ಪ ಅಂದ್ರೆ ಚಿರತೆ ಗಣಿತೀರಿ ಒಟ್ಟು ಕರ್ನಾಟಕದಲ್ಲಿ ಏನಪ್ಪ ಅಂದಾಗ ಒಂದು ಸಾವಿರದ ಏಳ್ನೂರ ಎಂಬತ್ತ್ಮೂರು ಚಿರತೆಗಳಿದವು ನಿಮ್ಮ ಎಕ್ಸಾಮ್ ನೋಡಿಕೊಡ್ರಿ ಕೇಳಬೇಕಾದ್ರೆ ಯಾವುದು ಟಾಪ್ ಮಾಡೈತೆ ಅಂತ ಕೇಳ್ತಾನೆ ಮಧ್ಯ ಪ್ರದೇಶದ ನಂಬರ್ ಕೇಳಲ್ಲ ಅದೇ ಕರ್ನಾಟಕ ಅಂತ ಕೇಳ್ಬೇಕಾದ್ರೆ ಕರ್ನಾಟಕದ ನಂಬರ್ ಕೇಳ್ತಾನೆ ಜಸ್ಟ್ ಪ್ರೀವಿಯಸ್ ಕೆ ಎಸ್ ಫಿಲಿಮ್ಸ್ ಕ್ವಶನ್ ಪೇಪರ್ ನೋಡ್ಕೊಳ್ಳಿ ಸೊ ಪ್ಲೀಸ್ ಏನು ಹೇಳ್ತಲ್ಲ ಹುಲಿಗಳ ಸಂಖ್ಯೆ ಬಗ್ಗೆ ಅಥವಾ ಹುಲಿಗಳ ಬಗ್ಗೆ ಅಥವಾ ಇವು ಐದು ಬಿಗ್ ಕ್ಯಾಟ್ಸ್ ಬಗ್ಗೆ ಏನೇ ಬಂದರೂ ಸಪ್ರೇಟ್ ಬರೆದಿಟ್ಕೊಡ್ರಿ ಐ ಹೋಪ್ ಅರ್ಥ ಆಗಿದೆ ಅನ್ಕೊತಾನೆ ನೆಕ್ಸ್ಟು ಈ ಐವತ್ತೆರಡು ಕೈವತ್ತು ಬ್ಯಾಟ ನೋಡಿಬಿಡ್ರಿ ಜಸ್ಟ್ ನಿಮ್ಮ ಪರೀಕ್ಷೆ ಬರೋತನ ಯಾವ್ಯಾವ ಸುದ್ದಿಯಲ್ಲಿ ಬರ್ತವೆ ನೋಡ್ರಿ ಹುಲಿ ಮೀಸಲು ಪ್ರದೇಶ ಅವನ್ನಷ್ಟೇ ಸಪ್ರೇಟಾಗಿ ನೋಟ್ ಮಾಡಿಕೊಡ್ರಿ ಐ ಹೋಪ್ ಅರ್ಥ ಆಗಿದೆ ಅನ್ಕೊತೇನೆ ರೈಟ್ ಇಲ್ಲಿ ನೋಡ್ಕೊಡ್ರಿ ಜಸ್ಟ್ ದೇಹವಾಗಿ ಅಂತಲ್ಲ ಪ್ರತಿ ಸಲ ದೇಹವಾಗಿ ಕೊಡ್ತಾರಲ್ಲ ಇಲ್ಲಿ ನೋಡ್ಕೊಡ್ರಿ ದೇ ಆರ್ ಸರ್ವೈಬಲ್ ಲೀಸ್ ಇನ್ ಅವರ್ ಹ್ಯಾಂಡ್ ಅಂತ ಅಂದ್ರೆ ಅವು ಮನುಷ್ಯ ಉಳಿಬೇಕಂದಾಗ ಆಬ್ವಿಯಸ್ಲಿ ನಮ್ಮ ಕಡೆ ಐತಿ ನಮ್ಮ ಮನುಷ್ಯರ ಕೈಯಲ್ಲಿದೆ ಅವುಗಳ ಪ್ರದೇಶದಲ್ಲಿ ನಾವು ಡಿಸ್ಟರ್ಬೆನ್ಸ್ ಮಾಡಲಿಲ್ಲ ಅಂದಾಗ ಆಬ್ವಿಯಸ್ಲಿ ಅವುಗಳ ಸಂಖ್ಯೆ ಹೆಚ್ಚಿಗೆ ಆಗ್ತದೆ ಹೀಗಾಗಿ ಭಾರತ ಸರ್ಕಾರ ಏನಪ್ಪ ಅಂದಾಗ ಹುಲಿಗಳ ಮೇಲೆ ಏನಪ್ಪ ಪ್ರತಿ ವರ್ಷ ಬಜೆಟಲ್ಲಿ ಸಪ್ರೇಟಾದ ಫಂಡ್ ಇಡ್ತದೆ ಆದ ಫಂಡ್ ಯಾಕಂದ್ರೆ ಹುಲಿನೂ ಕೂಡ ಕಾಪಾಡಬೇಕು ಯಾಕಂದ್ರೆ ಭೂಮಿಯ ಮೇಲೆ ಮನುಷ್ಯನಿಗೆ ಎಷ್ಟು ಅಧಿಕಾರ ಇದೆ ಬದುಕೋದು ಅದೇ ಥರ ಪ್ರತಿಯೊಂದು ಜೀವಿಗೂ ಕೂಡ ಏನಪ್ಪ ಅಂದಾಗ ಅಷ್ಟೇ ಏನಪ್ಪ ಅಂದ್ರೆ ಸಮಾನ ಅಧಿಕಾರ ಇದೆ ಇವಾಗ ಮನುಷ್ಯ ನಾವು ಅತಿ ಬುದ್ಧಿವಾದ ಪ್ರಾಣಿ ಅಂದಾಗ ನಾವು ಅವನ್ನು ಕಾಪಾಡಲೇಬೇಕು ಕಾಪಾಡಲೇಬೇಕು ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಹುಲಿಗಳ ಬಗ್ಗೆ ಏನೇ ಬಂದರೂ ಸೊ ಒಂದು ಆಗಿ ಏನಪ್ಪ ಅಂದ್ರೆ ನೋಟ್ ಮಾಡ್ಕೊಳ್ರಿ ನೋಟ್ ಮಾಡ್ಕೊಂಡು ಇಟ್ಕೊಳ್ರಿ ರೈಟ್ ಓಕೆ ಆ್ಯಂಡ್ ಮೋರ್ ಸ್ವಲ್ಪ ನೀವು ಕೇಸ್ ಓದ್ತಾ ಇದ್ರಿ ಅಂದಾಗ ಏನು ಕೇಳ್ತ ಅಂದಾಗ ಎರಡು ಸಾವಿರದ ಹದಿನೆಂಟು ಅಥವಾ ಪ್ರಸ್ತುತವಾಗಿ ಪ್ರಸ್ತುತವಾಗಿ ಐ ಯು ಸಿ ಎನ್ ಅಂತ ಒಂದು ಇದು ಬರ್ತದೆ ರೀ ಓಕೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಇವ್ರು ಏನು ಮಾಡ್ತಾರೆ ಅಂದಾಗ ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಪ್ರಭೇದದ ಪ್ರಾಣಿಗಳು ಅಥವಾ ಸಸ್ಯಗಳು ಎಷ್ಟು ಡೇಂಜರ್ ಪೊಸಿಷನಲ್ಲಿ ಮೀನ್ಸ್ ಅವನ್ನು ನಾವು ಕಾಪಾಡಿಲ್ಲ ಅಂತಂದ್ರೆ ನಶಿಸಿ ಹೋಗ್ತು ಈ ಥರ ಅಂದ್ರೆ ಪ್ರಾಣಿಗಳು ಮತ್ತು ಪ್ರಾಣಿಗಳು ಮತ್ತು ಅಂದಾಗ ಸಸ್ಯಗಳಲ್ಲಿ ಕ್ರೆಟಿಗರಿ ಮಾಡ್ತೈತಿ ನಿಮಗೇನು ಕೇಳ್ಬೋದು ಅಂದಾಗ ಐ ಯು ಸಿ ಎನ್ ಕೆಟಗರಿಯಲ್ಲಿ ಭಾರತದ ಭಾರತದ ಹುಲಿ ಯಾವ ಸ್ಥಾನದಲ್ಲಿತ್ತು ಅಥವಾ ಯಾವ ಕ್ರೈಟೀರಿಯಲ್ ಏನು ನೋಡಿಕೊಡ್ರಿ ಐ ಯು ಸಿ ಎನ್ ರೆಡ್ ಡಾಟಾ ಅಂತ ಬರ್ತೈತಿ ರೀ ಮೀನ್ಸ್ ಇವರು ಯಾವುದೇ ಒಂದು ಪ್ರಾಣಿ ಅಥವಾ ಸಸ್ಯ ಯಾವ ಲೆವೆಲ್ ಥ್ರೆಟ್ ತಗೈತಿ ಅದನ್ನು ಕಾಪಾಡಲಿಲ್ಲ ಅಂದ್ರೆ ನಸಿಸಿ ಹೋಗ್ತೈತಿ ಅಂತ ಒಂದು ಡಾಟಾ ಬಿಟ್ಟಿರ್ತಾರ ಹುಲಿ ನೋಡ್ಕೊಡ್ರಿ ಐ ಯು ಸಿ ಎನ್ದಲ್ಲಿ ಎನ್ ಡೇಂಜರ್ಡ್ ಅಂತಿರ್ತೈತಿ ಸೊ ಈ ಪಾಯಿಂಟ್ ನೋಟ್ ಮಾಡಿಕೊಡ್ರಿ ಹುಲಿಯನ್ನು ಏನುಪಂದ್ರೆ ಐ ಯು ಸಿ ಎನ್ ಏನಪ್ಪ ಅಂದ್ರೆ ಎಂಡ್ ಕ್ರೈಟೇರಿಯಾ ಮೀನ್ಸ್ ಅಳಿವಿ ನಂಚಿನಲ್ಲಿರುವ ಪ್ರಾಣಿ ಅಂತೇಳಿಪ್ಪ ಕ್ರೈಟೇರಿಯಾ ಇಟ್ಟೈತೆ ಅಳಿವಿ ನಂಚಿನಲ್ಲಿರುವ ಪ್ರಾಣಿ ಸೊ ಪ್ಲೀಸ್ ಸ್ವಲ್ಪ ಕೆ ಎಸ್ ಐ ಎಸ್ ಹೋದ್ರೆ ಇಂಥ ಪಾಯಿಂಟ್ನ ನೋಟ್ ಮಾಡಿಕೊಡ್ರಿ ರೈಟ್ ಎಕ್ಸಾಮ್ ನಿಯರ್ ಇದ್ದಾಗ ಜಸ್ಟ್ ಏನಪ್ಪ ಅಂದ್ರೆ ಗೂಗಲ್ಗೆ ಹೋಗಿ ಜಸ್ಟ್ ಐ ಯು ಸಿ ಎನ್ ರೆಡ್ ಡಾಟಾದ ಬುಕ್ ತಗೋಳ್ರಿ ಅದರಲ್ಲಿ ಪರ್ಟಿಕ್ಯುಲರ್ ಏನಪ್ಪ ಅಂದ್ರೆ ಭಾರತದ ಲಿಸ್ಟ್ ನೋಡಿಕೊಡ್ರಿ ಯಾವ ಏನಪ್ಪ ಅಂದ್ರೆ ಎಂಡ್ ಅದು ಯಾವ ಏನಪ್ಪ ಅಂದ್ರೆ ಕ್ರಿಟಿಕಲಿ ಎಂಡ್ ಅದು ಯಾವ ವಲ್ನರೇಬಲ್ ಅದು ಅಂತಲ್ಲ ನೀವು ಎಕ್ಸಾಮ್ ಇನ್ನೊಂದು ಇದ್ದಾಗ ಸ್ವಲ್ಪ ಡಾಟಾ ತೆಗೆದು ನೋಡಿಕೊಡ್ರಿ ಹುಲಿ ಮಾತ್ರ ಏನಪ್ಪ ಅಂದ್ರೆ ಎಂಡ್ ಅಲ್ಲಿ ಇಟ್ಟಿದೆ ರೈಟ್ ಓಕೆ ಇಲ್ಲಿ ನೋಡ್ಕೊಡ್ರಿ ದಿಸ್ ಇಸ್ ಆ್ಯನ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಡಲಿ ಯಾವುದೇ ಪರೀಕ್ಷೆ ಲಿಂಪ್ ಅಂದ್ರೆ ಆರ್ಥಿಕತೆ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ ಆರ್ಥಿಕತೆ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ ಅಂದಾಗ ಇಲ್ಲಿ ಎಷ್ಟೋ ಪಾಯಿಂಟ್ಗಳನ್ನ ಒಂದು ವರ್ಷದ್ದು ಕವರ್ ಮಾಡಿಕೊಡ್ತೀನಿ ಸರಿಯಾಗಿ ಕೇಳ್ಕೊಡ್ರಿ ಇಲ್ಲೇನು ಹೇಳ ತರೋಡ್ರಿ ಭಾರತದ ವಿತ್ತೀಯ ವರ್ಷದ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೇಳರ ಬೆಳವಣಿಗೆ ಅಂದ್ರೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಬೆಳವಣಿಗೆ ಆಗುತ್ತೆ ಅಂತೇಳಿ ಅಂದ್ರೆ ಐ ಎಮ್ ಎಫ್ ಅಂದಾಗ ನನಗೆ ಫಸ್ಟಿಗೆ ನೋಡ್ಕೊಳ್ರಿ ಈ ವಿತ್ತೀಯ ವರ್ಷ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಆಬ್ವಿಯಸ್ಲಿ ಏನಪ್ಪ ಅಂದ್ರೆ ಇದು ಇಷ್ಟು ಓದುವೆಸ್ಟ್ ಐತೆ ಫಸ್ಟ್ ವಿತ್ತೀಯ ವರ್ಷ ಅಂದ್ರೆ ಫಿಸಿಕಲ್ ಇಯರ್ಸ್ ಅಂತೇಳಲ್ಲ ಇಲ್ಲಿ ನೋಡ್ಕೊಳ್ರಿ ನಮ್ಮ ಎಕನಾಮಿಕ್ ದೇ ಅಂತಲ್ಲ ಆರ್ಥಿಕ ವರ್ಷ ರೀ ಆರ್ಥಿಕ ವರ್ಷ ಏನಪ್ಪಂದ್ರೆ ಫಸ್ಟ್ ಏಪ್ರಿಲಿಂದ ಮಾರ್ಚ್ ತರ್ಟಿ ಫಸ್ಟ್ನೇನಪ್ಪಂದ್ರೆ ಇದು ಆರ್ಥಿಕ ವರ್ಷ ಅಂತೀವಿ ಮೀನ್ಸ್ ಫೈನಾನ್ಷಿಯಲ್ ಇಯರ್ ಅಂತೀವಿ ಅಲ್ಲಿ ಆದ ಟೈಮಲ್ಲಿ ವಿತ್ತೀಯಕ್ಕೆ ವಿತ್ತಿ ಅಂತಂದ್ರೆ ಗೊತ್ತಾಗಬೇಕಂದ್ರೆ ಐ ಥಿಂಕ್ ಫಿಸ್ಕಲ್ ಡೆಪಿಸಿಟ್ ಅಂತ ಕೇಳಿರಿ ನೀವು ವಿತ್ತೀಯ ಕೊರತೆ ನೋಡಿಕೊಡ್ರಿ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ಅಂತ ಇಲ್ಲಿ ನೋಡಿಕೊಡ್ರಿ ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್ ವಿತ್ತೀಯ ಅಂದ್ರೆ ಏನಪ್ಪ ಅಂದ್ರೆ ಫಿಸ್ಕಲ್ ಅಂತೀವಿ ನಾವು ಡೆಪಿಸಿಟ್ ಅಂದಾಗ ಅಂದಾಗ ನಾವು ಒಂದು ವರ್ಷದಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ ಮೈನಸ್ ಎಷ್ಟು ಆದಾಯ ಬಂದೈತಿ ಅಂತೇಳಿ ಏನಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನಪ್ಪ ಫಿಸ್ಕಲ್ ಡೆಪಿಸಿಟ್ ಅಂತೀವಿ ಪ್ರತಿ ವರ್ಷ ಬಜೆಟಲ್ಲಿ ಏನು ಹೇಳುತ್ತೆ ಅಂದಾಗ ಓದು ಒಂದು ವರ್ಷದಿಂದ ಅಥವಾ ಈ ವರ್ಷದ ಫೈನಾನ್ಷಿಯಲ್ ಇಯರಲ್ಲಿ ವಿತ್ತೀಯ ವರ್ಷದಲ್ಲಿ ನಾವು ಇಷ್ಟು ಖರ್ಚು ಮಾಡಿದ್ವಿ ಇಷ್ಟು ಆದಾಯ ಬಂದೈತಿ ಬ್ಯಾಲೆನ್ಸ್ಗೆ ಏನು ಪಂದಾಗ ಕೊರತೆ ಅಥವಾ ಡೆಪಿಸಿಟ್ ಅಂತೀವಿ ಇಲ್ಲಿ ನೋಡಿಕೊಟ್ಟು ಜಸ್ಟ್ ಎಕ್ಸಾಂಪಲ್ ನಾ ಇವಾಗ ಹದಿನೈದು ರೂಪಾಯಿ ಖರ್ಚು ಮಾಡಿದಿನಿ ಹದಿನೈದು ರೂಪಾಯಿ ಖರ್ಚು ಮಾಡಿದಿನಿ ಒಂದು ವರ್ಷದಲ್ಲಿ ಆದರೆ ನನ್ನ ಆದಾಯ ಆದಾಯದೇನು ಇತ್ತು ಹತ್ತು ರೂಪಾಯಿ ಬಂದೈತೆ ಅಂದಾಗ ಈ ಐದು ರೂಪಾಯಿ ಬ್ಯಾಲೆನ್ಸ್ ಐತಲ್ಲ ರೀ ಐದು ರೂಪಾಯಿ ಬ್ಯಾಲೆನ್ಸ್ಗೆ ಏನಂತೀವಿ ನಾವು ಫಿಸಿಕಲ್ ಡೆಪಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತೀವಿ ಇವಾಗ ಐ ಎಮ್ ಎಫ್ ದರ್ ಏನು ಹೇಳತ್ತಾರಾಗ ಈ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ವರ್ಷದಲ್ಲಿ ಅಂದ್ರೆ ಭಾರತದ ಆರ್ಥಿಕತೆ ಅಂದ್ರೆ ಒಂಬತ್ತು ಪಾಯಿಂಟ್ ಐದು ಪ್ರತಿಶತ ಬೆಳವಣಿಗೆ ಆಗ್ತದೆ ಅಂತ ಹೇಳತ್ತರ ಬೆಳವಣಿಗೆ ಆಗ್ತದೆ ಅಂತ ಹೇಳ್ತಾರಲ್ಲ ಸೊ ಪ್ಲೀಸ್ ಇಲ್ಲಿ ಪಾಯಿಂಟ್ಸ್ ಕರೆಕ್ಟಾಗಿ ನೆನ್ಪಿಟ್ಕೊಡ್ರಿ ಆ್ಯಕ್ಚುಲಿ ಇವ್ರು ಏನು ಹೇಳಿದ್ರ ಮೊದಲಿಗೆ ಹನ್ನೆರಡು ಪಾಯಿಂಟ್ ಐದು ಬೆಳವಣಿಗೆ ಆಗ್ತೈತಿ ಹೇಳಿದ್ರು ಹೊಸದಾಗಿ ವರದಿ ನಿನ್ನೆ ಬಂದಿದ ಪ್ರಕಾರ ಏನು ಅಂದಾಗ ಇಲ್ಲಪ್ಪ ಹನ್ನೆರಡಲ್ಲ ಒಂಬತ್ತು ಪಾಯಿಂಟ್ ಐದು ಬೆಳವಣಿಗೆ ಆಗ್ತೈತಿ ಇವರು ಯಾವ ಆಧಾರದ ಮಾಲ್ ಮಾಡ್ತಾರನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನೋಡ್ಕೊಡ್ರಿ ಐ ಎಮ್ ಎಫ್ ದರ್ ಏನು ಮಾಡ್ತಾರಂದಾಗ ಯಾವುದೇ ಒಂದು ದೇಶ ಎಷ್ಟು ಸಾಲ ತಗೊಂಡಿದೆ ಎಷ್ಟು ಅಭಿವೃದ್ಧಿ ಕೆಲಸ ಮಾಡ್ತದೆ ಎಷ್ಟು ಕೆಲಸದಲ್ಲಿ ನೌಕರಿಗಳು ಗ್ರೋತ್ ಆಗ್ತವೆ ಅಂದಾಗ ಆ ದೇಶದ ಜಿ ಡಿ ಪಿ ಅಂತಾರೆ ಐ ಹೋಪ್ ನೆನಪು ಗೊತ್ತಿರಬೇಕು ನಿಮಗೆ ಜಿ ಡಿ ಪಿ ಅಂದ್ರೆ ಏನಪ್ಪ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತೀವಲ್ಲ ಜಸ್ಟ್ ನೋಡ್ಕೊಡ್ರಿ ಯಾವುದೇ ಒಂದು ದೇಶ ಇರಲಿ ಯಾವುದೇ ಒಂದು ದೇಶ ಆ ದೇಶದ ಆ ದೇಶದ ಏನಪ್ಪ ಅಂದ್ರೆ ಆ ದೇಶದ ಗಡಿ ಭಾಗದಲ್ಲಿ ಮೀನ್ಸ್ ಗಡಿ ಭಾಗದ ಒಳಗೆ ಏನೇ ತಯಾರಾಗಿ ಮಾರುಕಟ್ಟೆಯಲ್ಲಿ ಅದರಿಂದ ಏನೇ ಲಾಭ ಆಗಿರಲಿ ಅದನ್ನು ನಾವು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ನ ಜಿ ಡಿ ಪಿಯಲ್ಲಿ ಇಡ್ತೀವಿ ಕಂಪನಿ ನೋಡಿಕೊಡ್ರಿ ಕಂಪನಿಯ ಮಾಲೀಕತ್ವ ಸಂಬಂಧದಲ್ಲಿ ಇವಾಗ ಫೇಸ್ಬುಕ್ ಅನ್ನೋದು ಏನಪ್ಪ ಅಂದ್ರೆ ಅಮೇರಿಕಾ ಕಂಪ್ನಿ ಆದರೆ ಭಾರತದ ನೆಲದಲ್ಲಿ ಅದು ಎಷ್ಟು ಲಾಭವನ್ನು ಪಡ್ಕೊತಲ್ಲ ಅದನ್ನೂ ಕೂಡ ನಾವು ಜಿ ಡಿ ಪಿಗೆ ಸೇರಿಸ್ಕೊಂತೇವೆ ಪ್ಲೀಸ್ ನೆನ್ಪಿಟ್ಕೊಡ್ರಿ ಈ ಪಾಯಿಂಟ್ ನೆನ್ಪಿಟ್ಕೊಡ್ರಿ ಯಾವುದೇ ಒಂದು ದೇಶ ತನ್ನ ಗಡಿಭಾಗದಲ್ಲಿ ಗಡಿಭಾಗದಲ್ಲಿ ಯಾವುದೇ ಥರದ ಯಾವುದೇ ಥರದ ಬೆಳವಣಿಗೆ ಮತ್ತು ಆರ್ಕಿ ಆರ್ಥಿಕತೆವಾಗಿ ಎಷ್ಟು ಹಣ ಬರ್ತತ್ತಲ್ಲ ಅದನ್ನು ಜಿ ಡಿ ಪಿ ಯಾಕಂದ್ರೆ ಇಲ್ಲಿ ಮಾಲೀಕತ್ವ ಈಗ ಫೇಸ್ಬುಕ್ಕು ಭಾರತದ ಒಳಗೆ ಎಷ್ಟು ಆದಾಯ ಗಳಿಸಿತ್ತು ಅಂದರೆ ಆಬ್ವಿಯಸ್ಲಿ ಭಾರತ ನಾಗರಿಕ ಗಳಿಸಿತ್ತಲ್ಲ ಅದು ಹೀಗಾಗಿ ನೋಡಿಕೊಡಲಿ ಮಾಲೀಕತ್ವ ಸಂಬಂಧ ಇಲ್ಲ ಜಿ ಡಿ ನಮ್ಮ ಗಡಿ ಭಾಗದಲ್ಲಿ ಎಷ್ಟು ಬೆಳವಣಿಗೆ ಆಗಿರ್ತಿ ಎಷ್ಟು ಆರ್ಥಿಕತೆ ಬಂದಿರ್ತಿತ್ತಲ್ಲ ಅದನ್ನು ಜಿ ಡಿ ಇಡ್ತಾರೆ ಇವಾಗ ಡ್ಯೂ ಟು ಲಾಕ್ಡೌನ್ ನೋಡಿಕೊಡ್ರಿ ಹೋದ ವರ್ಷ ಲಾಕ್ಡೌನ್ ಈಗ ಮತ್ತೊಮ್ಮೆ ಲಾಕ್ಡೌನ್ ಆಗಿದೆ ಆರ್ಥಿಕತೆ ಚಟುವಟಿಕೆಗಳು ಕಡಿಮೆ ಆಗಿದ್ವು ಹೀಗಾಗಿ ಏನಪ್ಪ ಅಂದ್ರೆ ಮೊದಲಿಗೆ ಕೊಟ್ಟಾಗಿ ಇವ್ರು ಏನು ಅಂದಾಗ ಹನ್ನೆರಡು ಪಾಯಿಂಟ್ ಐದು ಕೊಟ್ಟಿದ್ರು ಮತ್ತೊಮ್ಮೆ ಲಾಕ್ಡೌನ್ ಆಗಿ ಮತ್ತೆ ಸ್ಥಗಿತಗೊಂಡ್ಬಿಟ್ಲಿ ಅಂದ್ರೆ ಆರ್ಥಿಕತೆ ಚಟುವಟಿಕೆಗಳು ಐ ಎಂ ಎಫ್ ದರ್ ಭಾರತದ ಏನಪ್ಪ ಅಂದ್ರೆ ಒಂಬತ್ತು ಒಂಬತ್ತು ಪಾಯಿಂಟ್ ಐದು ಅಂತ ಕೊಡ್ರಿ ಯಾವ ವರ್ಷಕ್ಕೆ ನೋಡಿರಿ ವಿತ್ತೀಯ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಕ್ಕೆ ಇಪ್ಪತ್ತೆರಡು ಡೈರೆಕ್ಟ್ಲಿ ನಿಮಗೆ ಕೇಳ್ತಾರೆ ಇತ್ತೀಚೆಗೆ ಐ ಎಮ್ ಎಫ್ ಕೊಟ್ಟ ವರದಿಯಲ್ಲಿ ವರದಿಯಲ್ಲಿ ಭಾರತದ ವಿತ್ತೀಯ ವರ್ಷದ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಬೆಳವಣಿಗೆ ಎಷ್ಟು ಅಂತ ಹೇಳಿದಾರೆ ಅಂತಂದಾಗ ಒಂಬತ್ತು ಪಾಯಿಂಟ್ ಐದು ಅಂದಾಗ ಇಲ್ಲಿ ಸ್ವಲ್ಪ ಫ್ಯಾಕ್ಚರ್ಸ್ ನೋಡಿಕೊಡ್ರಿ ಐ ಎಮ್ ಎಫ್ ಯಾಕೆ ಇಂಪಾರ್ಟೆಂಟ್ ನೋಡ್ಕೊಡಿರಿ ಇಂಟರ್ನ್ಯಾಷ್ನಲ್ ಮೊನಿಟ್ರಿ ಫಂಡ್ ಅಂತೀವಿ ಇಂಟರ್ನ್ಯಾಷ್ನಲ್ ಮೊನಿಟ್ರಿ ಫಂಡ್ ಸ್ಥಾಪನೆಗೆ ಇದ್ದು ಪ್ಲೀಸ್ ವೆರಿಫೈ ಮಾಡಿ ಕೊಡಲಿ ಹತ್ತೊಂಬತ್ತನೂರ ತೊಂಬತ್ತೈದು ಇಲ್ಲಿ ನೋಡ್ಕೊಡ್ರಿ ಅದರ ಸ್ಥಾಪನೆಗೆ ಹತ್ತೊಂಬತ್ತರ ತೊಂಬತ್ನಾಲ್ಕು ಆದರೆ ಚಾಲ್ತಿ ಮೀನ್ಸ್ ಕಾರ್ಯ ಪ್ರಾರಂಭ ಮಾಡಿದ್ದೆ ಅನ್ಪ್ರೆ ತೊಂಬತ್ತೈದರಿಂದ ತೊಂಬತ್ತೈದರಿಂದ ಎಪ್ಪತ್ತೈದು ವರ್ಷ ಸಂಪೂರ್ಣ ಆಗಿತ್ತು ಇದು ಸ್ಥಾಪನೆಗೆ ಸೊ ನೋಡ್ಕೊಡಲಿ ಯಾವಾಗ ಯಾವಾಗ ಯಾವುದೇ ಸಂಸ್ಥೆಯಲ್ಲಿ ನೋಡಿಕೊಡ್ರಿ ಇಪ್ಪತ್ತೈದು ವರ್ಷ ಐವತ್ತು ವರ್ಷ ಎಪ್ಪತ್ತು ವರ್ಷ ನೂರು ವರ್ಷ ನೂರ ಐವತ್ತು ವರ್ಷ ಆಚರಣೆ ಮಾಡ್ಕೊತಾರೋ ಅದ್ರ ಮೇಲೆ ಒಂದು ಕ್ವೆಶನ್ ಇರ್ತೈತಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ಕೊಡ್ರಿ ಇದು ಸ್ಥಾಪನೆಗೆ ಎಪ್ಪತ್ತೈದು ವರ್ಷ ಸಂಪೂರ್ಣ ಆಗೈತಿ ಇವ್ರು ಏನಪ್ಪ ಅಂದಾಗ ಎಷ್ಟೋ ಪರೀಕ್ಷೆಯಲ್ಲಿ ನೋಡ್ಕೊಳ್ಳಿ ಒನ್ ವರ್ಡ್ ಕ್ವಶನ್ ಕೇಳ್ತಾನೆ ಅಂದಾಗ ಯಾವ ವರದಿಯನ್ನು ಯಾವ ಸಂಸ್ಥೆ ಬಿಡ್ತೈತಿ ಅಂತ ಕೇಳ್ತಾನೆ ಇವ್ರು ಇವ್ರೇನು ಮಾಡ್ತಂದಾಗ ವರ್ಲ್ಡ್ ಎಕನಾಮಿಕ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಅಂದುಬಿಡ್ತಾರೆ ಸೊ ಪ್ಲೀಸ್ ಇದು ನೋಟ್ ಮಾಡಿಕೊಡ್ರಿ ಎಷ್ಟೋ ಪರೀಕ್ಷೆಯಲ್ಲಿ ಒನ್ ವರ್ಡ್ ಕೇಳ್ತಾನೆ ಈ ವರದಿನ ಕೆಳಗಿನ ಯಾವ ಸಂಸ್ಥೆ ಬಿಡ್ತೈತಿ ಅಂತ ಕೇಳ್ತಾನಂದಾಗ ಇವ್ರು ಏನಪ್ಪ ಪಂದ್ರೆ ಐ ಎಮ್ ಎಫ್ ದರ್ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ರಿಪೋರ್ಟ್ ಬಿಡ್ತಾರೆ ಈ ವರದಿಯಲ್ಲಿ ಏನು ಅಂದಾಗ ಭಾರತದ್ದು ಒಂಬತ್ತು ಪಾಯಿಂಟ್ ಐದು ಬೆಳವಣಿಗೆ ಹೋಗ್ತೈತಿ ಅಂತಂದ್ರೆ ಈ ವಿತ್ತೀಯ ವರ್ಷಕ್ಕೆ ಅದೇ ಥರ ಗ್ಲೋಬಲಿ ಪ್ರಪಂಚದ ಎಲ್ಲರದ್ದು ದೇಶಗಳು ಸೇರಿಸ್ಕೊಂಡು ಎಷ್ಟು ಅಂತ ಹೋಗ್ತೈತಿ ಅಂದಾಗ ಆರು ಪ್ರತಿಶತ ಅಷ್ಟೇ ಹೆಚ್ಚಿಗೆ ಆಗ್ತೈತೆ ಅಂತ ಹೇಳ್ತಾರೆ ಅಂದರೆ ಎಷ್ಟೋ ಏನಪ್ಪ ಎಷ್ಟೋ ದೇಶಗಳಲ್ಲಿ ಇನ್ನೂ ಲಾಕ್ಡೌನ್ ಏನಪ್ಪ ಅಂದ್ರೆ ಭಾಳ ಸ್ಟ್ರಿಕ್ಟ್ ಐತಿ ಕೆಲವೊಂದು ರಾಷ್ಟ್ರಗಳೇನು ಪಕ್ಕ ಆಗೈತಿ ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ವರದಿ ಪ್ರಕಾರ ಐ ಎಮ್ ಎಫ್ ಏನು ಹೇಳ್ತೈತೆ ಅಂದಾಗ ಭಾರತದ ಒಂಬತ್ತು ಪಾಯಿಂಟ್ ಐದು ಪ್ರತಿಶತ ಏರಿಕೆ ಆಗುತ್ತೆ ಆದರೆ ಪ್ರಪಂಚದ್ದು ಏನಪ್ಪ ಬರೀ ಆರು ಪ್ರತಿಶತ ಏರಿಕೆ ಆಗುತ್ತೆ ಡೈರೆಕ್ಟ್ಲಿ ಒನ್ ವರ್ಡ್ ಕ್ವಶನ್ ಆಗ್ಬೋದು ಎರಡು ಸಾವಿರದ ಇಪ್ಪತ್ತೊಂದರ ವರದಿ ಪ್ರಕಾರ ಪ್ರಪಂಚದ ಎಷ್ಟು ಅಂತೇಳಿ ನೆಕ್ಸ್ಟ್ ಅಂತ ಇದೇ ಥರ ಒಂದು ಪಾಯಿಂಟ್ ಬಿಟ್ಟಿರ್ತಾರೆ ನೋಡ್ರಿ ಏನಂತೇಳಿ ಐ ಎಮ್ ಅಥವಾ ಕೆಳಗಿನ ಯಾವ ಸಂಸ್ಥೆಯು ಸಂಸ್ಥೆವು ಏನು ಮಾಡ್ತೈತೆ ಅಂದಾಗ ಜಾಗತಿಕ ಜಾಗತಿಕ ಆರ್ಥಿಕತೆ ಸ್ಥಿರತೆ ಅಂತಿರ್ತೈತೆ ಐ ಹೋಪ್ ಕೇಳಿರ್ಬೇಕು ನೀವು ರೀಸೆಂಟಾಗಿ ಕೇಳಿದೆ ನೋಡಿ ಕೆ ಎಸ್ ಆರ್ ಪಿ ಎಲ್ ಒಂದು ಎಕ್ಸಾಮ್ ಕೇಳಿದೆ ಅಂತ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸ್ಟೆಬಿಲಿಟಿ ರಿಪೋರ್ಟ್ ಯಾರು ಕೊಡ್ತಾರೆ ಇಂಡಿಯಾದಾಗ ಅಂತೇಳಿ ಇಲ್ಲಿ ನೋಡ್ಕೊಡ್ರಿ ಜಾಗತಿಕ ಆರ್ಥಿಕ ಸ್ಥಿರತೆ ಅಂದಾಗ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಅಂದಾಗ ಯಾವ ಈ ಥರ ಈ ವರ್ಷದಲ್ಲಿ ಎಷ್ಟು ಸ್ಟೆಬಿಲಿಟಿ ಇರ್ತೈತಿ ಮಾರುಕಟ್ಟೆ ಎಷ್ಟು ಸ್ಥಿರವಾಗಿರ್ತೈತಿ ಎಷ್ಟು ಪ್ರತಿಶತ ಸ್ಥಿರವಾಗಿರ್ತೈತಿ ಎಷ್ಟು ಪ್ರತಿಶತ ಹಾಳಾಗತ್ತ ಯಾವ ಏರಿಯಾದಲ್ಲಿ ಸ್ಥಿರತೆ ಇರ್ತತಿ ಅಂತೇ ಅಂದ್ರೆ ಜಾಗತಿಕ ಆರ್ಥಿಕ ಸ್ಥಿರತೆ ಮೀನ್ಸ್ ಫೈನಾನ್ಷಿಯಲ್ಸ್ ಗ್ಲೋಬಲ್ ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಂದ್ರೆ ಯಾರು ಕೊಡ್ತಾರೆ ಅಂದಾಗ ಐಎಂ ಕೊಡ್ತಾರೆ ಅದೇ ಪ್ರಶ್ನೆ ಕೆ ಎಸ್ಆರ್ ಪಿತ್ತ ಫೈನಾನ್ಶಿಯಲ್ ಅಂದಾಗ ಆರ್ಥಿಕೆ ಆರ್ಥಿಕ ಸ್ಥಿರತೆ ಭಾರತದ ಓಕೆ ಭಾರತದ ಆರ್ಥಿಕತೆ ಸ್ಥಿರತೆಯನ್ನು ಯಾರು ಬಿಡುಗಡೆ ಮಾಡ್ತಾರೆ ಅಂದಾಗ ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಭಾರತದ ಆರ್ಥಿಕತೆ ಸ್ಥಿರತೆ ಬಿಡ್ತೈತಿ ಅದೇ ಥರ ಏನಪ್ಪ ಅಂದ್ರೆ ಅದೇ ಥರದ ಪ್ರಪಂಚದ ಎಲ್ಲ ಆರ್ಥಿಕತೆ ಎಲ್ಲ ದೇಶಗಳನ್ನು ಒಳಗೊಂಡು ಈ ವರ್ಷದಲ್ಲಿ ಪ್ರಪಂಚ ಎಷ್ಟು ಆರ್ಥಿಕತೆ ಸ್ಥಿರವಾಗಿರ್ತೈತಿ ಅಂತ ಯಾರು ಬಿಡ್ತಾರೆ ಅಂದಾಗ ಐ ಎಮ್ ಎಫ್ ದಾರ್ ಬಿಡ್ತಾರೆ ಪ್ಲೀಸ್ ವೆರಿ ವೆರಿ ಇಂಪಾರ್ಟೆಂಟ್ ಐ ಎಮ್ ಎಫ್ ಬಿಡ್ತಾರೆ ರೈಟ್ ನೆಕ್ಸ್ಟ್ ಏನಪ್ಪ ಪಾರ ಸಮ್ ಸ್ಟ್ಯಾಟಿಕ್ ಪಾರ್ಟ್ ನೋಡ್ಕೊಡ್ರಿ ಸ್ಟ್ಯಾಟಿಕ್ ಪಾರ್ಟ್ ಏನಪ್ಪ ಅಂದಾಗ ಕೇಂದ್ರ ಕಚೇರಿ ವಾಷಿಂಗ್ಟನ್ ಡಿ ಸಿ ಐತಿ ಉದ್ದೇಶ ಗೊತ್ತಾದ ಮೇಲೆ ಆಬ್ಬಿಯಸ್ಲಿ ಇವನೇನು ಬಾಯ್ ಟೋಡ ಲೇಟ್ ಆಗಲ್ಲ ಆದರೆ ಇಲ್ಲಿ ನೋಡ್ಕೊಡ್ರಿ ಒನ್ ಮೂಳ ಕ್ವಶನ್ಸ್ ಏನಪ್ಪ ಅಂದ್ರೆ ಡೈರೆಕ್ಟರ್ ಜನರಲ್ ಅಥವಾ ವ್ಯವಸ್ಥಾಪಕ ನಿರ್ದೇಶರು ಯಾರು ಅಂದ್ರೆ ಕ್ರಿಸ್ಟೀಲನ ಜಾರ್ಜ್ ಇವ ಅಂತೇಳಿ ಕ್ರಿಸ್ಟಿಲನ ಜಾರ್ಜ್ ಇವ ನೆಕ್ಸ್ಟ್ ನೋಡ್ಕೊಡ್ರಿ ಭಾರತ ಮೂಲದವರಾಗಿರೋದ್ರಿಂದ ಭಾರತದ ಮೂಲ ಮೀನ್ಸ್ ಮುಖ್ಯ ಅರ್ಥಶಾಸ್ತ್ರದ ಮೀನ್ಸ್ ಚೀಫ್ ಎಕನಾಮಿಸ್ಟ್ ಅಂತೀವಲ್ಲ ಚೀಫ್ ಎಕನಾಮಿಸ್ಟಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತದ ಮೂಲದವರು ಗೀತಾ ಗೋಪಿನಾಥ್ ಅವರು ಏನಪ್ಪ ಅಂದ್ರೆ ಐ ಎಮ್ ಎಫ್ದ ಚೀಫ್ ಎಕನಾಮಿಸ್ಟಾಗಿ ಏನಪ್ಪ ಅಂದ್ರೆ ಅಪಾಯಿಂಟ್ಮೆಂಟ್ ಆದರೂ ಇದೇ ಕ್ವಶನ್ನು ಕೆ ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಡೈರೆಕ್ಟ್ಲಿ ಕೇಳಿದ್ರು ಇತ್ತೀಚೆಗೆ ಕೆಳಗಿನ ಯಾರನ್ನು ಐ ಎಮ್ ಎಫ್ನ ಚೀಫ್ ಎಕನಾಮಿಸ್ಟಾಗಿ ಆಯ್ಕೆ ಮಾಡಿದ್ದಾರೆ ಅಂತೇಳಿ ಅಂದಾಗ ಇಲ್ಲಿ ತಿಳ್ಕೊಡ್ರಿ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಏನದವಲ್ಲ ಬಹುಮುಖ್ಯ ಸಂಸ್ಥೆಗಳು ಭಾರತ ಮೂಲದವರು ಅಥವಾ ಭಾರತೀಯರು ಯಾರಾದರೂ ನೇಮಕಗೊಂಡರೆ ನಿಮ್ಮ ಎಕ್ಸಾಮ್ ಪ್ಲೀಸ್ ಅದು ಭಾಳ ಇಂಪಾರ್ಟೆಂಟ್ ಅಂತ ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡ್ರಿ ಗೀತಾ ಗೋಪಿನಾಥ್ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ನೇಮಕಗೊಂಡು ಬಿಟ್ಲಿ ಎರಡು ಸಾವಿರದ ಇಪ್ಪತ್ತು ಕೆ ಎಸ್ ಪಿ ನಿಮ್ಮ ಸಲ ಕೇಳೋಣ ಮೊದಲು ಏನಪ್ಪ ಅಂದರೆ ಕೇರಳದಲ್ಲಿ ಏನಪ್ಪ ಅಂದ್ರೆ ಆರ್ಥಿಕ ಮುಖ್ಯಮಂತ್ರಿ ಅವರಿಗೆ ಆರ್ಥಿಕ ಸಲಹೆಗಾರರವರು ಅದೇ ಕ್ವಶನ್ ಎತ್ತಾಕಿದ್ರು ಅಂದಾಗ ಪ್ಲೀಸ್ ನೋಡ್ಕೊಳ್ರಿ ನೆಕ್ಸ್ಟ್ ಒಂದು ಕರೆಂಟ್ ಅಫೇರ್ಸ್ ಏನಾಗ್ಬೋದು ಅಂದಾಗ ಪ್ರಸ್ತುತವಾಗಿ ಒಟ್ಟು ಸದಸ್ಯರು ಎಷ್ಟಿದ್ದಾರೆ ಒಟ್ಟು ಸದಸ್ಯರು ಏನಪ್ಪ ಅಂದಾಗ ಐ ಎಮ್ ಎಫ್ನ ಅಡಿಯಲ್ಲಿ ಏನಂತಾಗ ಏನು ಮಾಡ್ತಾರೆ ಯಾವ್ಯಾವ ದೇಶದ ಆರ್ಥಿಕತೆ ವ್ಯವಸ್ಥೆ ಎಷ್ಟೈತೆ ಅದನ್ನು ಅಳಿತಾರೆ ಮೀನ್ಸ್ ಎಷ್ಟು ಸಾಲ ತೊಗೊಂಡಿದ್ದಾರೆ ಎಷ್ಟು ಸಾಲ ಕೊಟ್ಟಿದ್ದಾರೆ ಎಷ್ಟು ಚಟುವಟಿಕೆಗಳು ನಡೀತಿದೋ ಸಾಲ ತೊಗೊಂಡಿದ್ರಿಂದ ನೆಕ್ಸ್ಟ್ ಐ ಹೋಪ್ ಯಾರಾದರೂ ಕೇಳಿರ್ಬೋದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಬರ್ದಿತ್ತು ಅಥವಾ ಬ್ಯಾಲೆನ್ಸ್ ಶೀಟ್ ಅಂತಾರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅದು ಬ್ಯಾಲೆನ್ಸ್ ಶೀಟ್ ಅಂತಾರ ಇಲ್ಲಿ ನೋಡಿಕೊಂಡ್ರೆ ನಾವು ಎಷ್ಟು ದೇಶಗಳಿಂದ ಸಾಲ ತೊಗೊಂಡು ಅದರಿಂದ ನಾವು ಏನು ಬೆಳವಣಿಗೆ ಮಾಡ್ತಾ ಇದ್ವಿ ವಾಪಸ್ ಸಾಲ ಕೊಡಬೇಕಾದ ಟೈಮ್ನ ನಮ್ಮಲ್ಲಿ ಅಂದ್ರೆ ಕುಂದು ಕೊರತೆ ಉಂಟಾದ್ರೆ ಆದರೆ ನಾವು ಅಭಿವೃದ್ಧಿ ಮಾಡ್ತಾ ಇದೀವಿ ಕುಂದು ಕೊರತೆ ಉಂಟಾದಾಗ ಏನು ಮಾಡ್ತೀವಿ ಅಂದಾಗ ಈ ಐ ಎಮ್ ಎಫ್ದ ಮೂರೇ ಹೋಗ್ತೀವೋ ಐ ಎಮ್ ಎಫ್ ದರ್ ಕಡೆ ಏನಪ್ಪ ಸಾಲ ತೊಗೊಂಡು ಬರ್ತೀವಿ ಇವ್ರು ಏನು ಮಾಡ್ತಾರೆ ಆ ದೇಶ ಇಲ್ಲಪ್ಪ ಹಾನೆಸ್ಟಾಗಿ ವರ್ಕ್ ಮಾಡ್ತಾ ಇದೆ ಬಟ್ ಏನೋ ಇಂಥ ಕೋವಿಡ್ ಸಿಚುವೇಶನ್ ಬಂದಾಗ ಆರ್ಥಿಕ ಸ್ಥಗಿತ ಆಗಿರೋದ್ರಿಂದ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಏನು ಇವರು ಇಂಥ ಸಮಯದಲ್ಲಿ ಸಹಾಯ ಮಾಡ್ತಾರೆ ಸಹಾಯ ಮಾಡ್ತಾರೆ ಪ್ಲಸ್ ಏನು ಮಾಡ್ತಾರೆ ಅಂದಾಗ ವಿಶ್ವ ಬ್ಯಾಂಕ್ನಿಗೆ ಇವರು ಸಲಹೆ ಕೊಡ್ತಾರೆ ಯಾವುದೇ ಒಂದು ದೇಶ ಹೋಗಿ ನನಗೆ ಸಾಲ ಅಂತ ಕೇಳಿದಾಗ ಐ ಎಮ್ ಎಫ್ ದರ್ನ ಕೇಳ್ತಾರೆ ಅವ್ರಿಗೆ ನಾವು ಇವರಿಗೆ ಸಾಲ ಕೊಡಬೇಕೋ ಬೇಡ ಅಂತೇಳಿ ಯಾಕಂದಾಗ ಇವ್ರು ಸಂಪೂರ್ಣವಾಗಿ ಪ್ರತಿಯೊಂದು ದೇಶದ ಮೇಲೆ ಏನಪ್ಪ ಅಂದಾಗ ಒಂದು ಕಣ್ಣಿಟ್ಟಿರ್ತಾರೆ ಈ ದೇಶ ಯಾವ್ಯಾವ ಕಡೆಯಿಂದ ಎಷ್ಟು ಸಾಲ ತೊಗೊಂಡಿದೆ ಯಾವ ಉದ್ದೇಶದಿಂದ ತೊಗೊಂಡಿದೆ ಅದನ್ನ ಇಂಪ್ರೂವ್ ಅಲ್ಲ ಅಂತೇಳಿ ಓಕೆ ಇಲ್ಲಿ ನೋಡಿಕೊಡ್ರಿ ಒಟ್ಟು ನೂರ ತೊಂಬತ್ತು ರಾಷ್ಟ್ರಗಳದು ಇದರಲ್ಲಿ ನಿಮ್ಗೆ ಇಂಪಾರ್ಟೆಂಟ್ ಏನಪ್ಪ ಅಂದಾಗ ಇತ್ತೀಚೆಗೆ ಯಾವುದು ರಾಷ್ಟ್ರ ಇತ್ತೀಚೆಗೆ ಯಾವ ರಾಷ್ಟ್ರ ಸೇರಿತೈತಿಲ್ಲ ಅದು ಭಾಳ ಇಂಪಾರ್ಟೆಂಟ್ ಐತಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಏನಪ್ಪ ಅಂದಾಗ ಐ ಎಮ್ ಎಫ್ನ ನೂರ ತೊಂಬತ್ತನೇ ರಾಷ್ಟ್ರವಾಗಿ ಅಂದ್ರೆ ಅಂಡೋರಾ ಸೊ ಪ್ಲೀಸ್ ನೆನಪಿಟ್ಕೊಡ್ರಿ ಯುರೋಪ್ ಯುರೋಪ್ ಖಂಡದಲ್ಲಿ ಒಂದು ಅಂಡೋರಾ ಅಂತ ದೇಶ ಬರ್ತೈತಿ ಇದು ಐ ಎಮ್ ಎಫ್ನ ನೂರ ತೊಂಬತ್ತನೇ ರಾಷ್ಟ್ರವಾಗಿ ಸೇರ್ಪಡೆ ಆಯಿತು ನೂರ ತೊಂಬತ್ತನೇ ರಾಷ್ಟ್ರವಾಗಿ ಸೇರ್ಪಡೆ ಆಯಿತು ಪ್ಲೀಸ್ ಇದನ್ನು ಸ್ವಲ್ಪ ಗಮನದಲ್ಲಿ ಗಮನದಲ್ಲಿಟ್ಕೊಡ್ರಿ ನೆಕ್ಸ್ಟ್ ನೋಡ್ಕೊಡ್ರಿ ವರದಿ ಅಂತ ಬಂದಾಗ ವರದಿ ಅಂತ ಬಂದಾಗ ಇನ್ನೊಂದು ನಾಲ್ಕೈದು ವರದಿಗಳು ನೋಡಿಕೊಡ್ರಿ ಇದೇ ಹೇಳ್ಕಂದ್ರೆ ಐ ಎಮ್ ಎಫ್ದವ್ರು ಏನು ಕೊಟ್ಟರು ಅಂದಾಗ ಒಂಬತ್ತು ಪಾಯಿಂಟ್ ಐದು ಕೊಟ್ಟರೆ ಇದೇ ಥರ ಕೆಲವೊಂದಿಷ್ಟು ಸಂಸ್ಥೆಗಳು ಏನು ಬಂದಾಗ ಬೇರೆ ಬೇರೆ ಕೊಡ್ತಕ್ಕಂದ್ರೆ ಇವ್ರು ನೋಡೋ ವಿಧಾನ ಬೇರೆ ಇರ್ತೈತಿ ಬೇರೊಂದು ಸಂಸ್ಥೆ ಏನಪ್ಪ ಅಂದ್ರೆ ಅವರು ಕ್ರೈಟೀರಿಯಾ ಭಾಳ ಅಂದಾಗ ಇದೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಐ ಎಮ್ ಎಫ್ ನೈನ್ ಪಾಯಿಂಟ್ ಫೈವ್ ಕೊಟ್ಟರೆ ಕೆಲವೊಂದಿಷ್ಟು ಸಂಸ್ಥೆಗಳು ಏನೇನು ಕೊಟ್ಟಿದೋ ಪ್ಲೀಸ್ ಈ ಪಾಯಿಂಟ್ ನೋಟ್ ಮಾಡಿಕೊಡ್ರಿ ಇದೇ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ವಿತ್ತೀಯ ವರ್ಷಕ್ಕೆ ನಮ್ಮದು ಎಷ್ಟು ಬೆಳವಣಿಗೆ ಮಾಡ್ತೈತಿ ಅಂತ ವಿಶ್ವ ಬ್ಯಾಂಕ್ ಎಷ್ಟು ವರದಿ ಕೊಟ್ಟೈತೆ ಅಂದಾಗ ಭಾರತದ್ದು ವಿತ್ತೀಯ ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಏನು ಪಂದಾಗ ಎಂಟು ಪಾಯಿಂಟ್ ಮೂರು ಪ್ರತಿಶತ ಆರ್ಥಿಕ ಅಂದಾಗ ಜಿ ಡಿ ಪಿ ಅಥವಾ ಬೆಳವಣಿಗೆ ಆಗ್ತೈತಿ ಅಂತ ಹೇಳಿದ್ರೆ ಇಲ್ಲಿ ನೋಡಿಕೊಡ್ರಿ ಐ ಎಮ್ ಎಫ್ದವ್ರು ನೈನ್ ಪಾಯಿಂಟ್ ಫೈವ್ ಕೊಟ್ಟಾರ ವರ್ಲ್ಡ್ ಬ್ಯಾಂಕ್ನವರು ಏಟ್ ಪಾಯಿಂಟ್ ತ್ರೀ ಕೊಟ್ಟಾರ ಸೊ ಪ್ಲೀಸ್ ಇನ್ನೊಂದು ಬಿಟ್ಟು ಕೊಡ್ರಿ ಅದೇ ಥರ ಏನಪ್ಪ ಅಂದ್ರೆ ಅದೇ ಥರ ಇನ್ನೊಂದಿದೆ ಏನು ನೋಡ್ಕೊಡ್ರಿ ಏನಪ್ಪ ಅಂದಾಗ ಎ ಡಿ ಬಿ ಅಂತೀವಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ್ರೆ ಇದು ಕೂಡ ಭಾರತದ ಅಂದಾಜು ಏನು ಕೊಟ್ಟೈತಿ ಅಂದಾಗ ಹತ್ತು ಪ್ರತಿಶತ ಏನಪ್ಪ ಅಂದ್ರೆ ಬೆಳವಣಿಗೆ ಹೊಂತೈತಿ ಭಾರತದ ಆರ್ಥಿಕತೆ ಅಂತ ಕೊಟ್ಟೈತಿ ಎ ಡಿ ಬಿ ಎಷ್ಟು ಕೊಟ್ಟೈತಿ ಅಂದಾಗ ಹತ್ತು ಪ್ರತಿಶತ ಅದೇ ವರ್ಲ್ಡ್ ಬ್ಯಾಂಕ್ ಎಷ್ಟು ಕೊಟ್ಟೈತಿ ಅಂದಾಗ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಏನಪ್ಪ ಅಂದ್ರೆ ಗ್ರೋತ್ ಆಗುತ್ತಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಭಾಳ ಕಾಮನಾಗಿ ಕೇಳ್ತಿರ್ತಾನು ಆಲ್ರೆಡಿ ಎಷ್ಟೋ ಪರೀಕ್ಷೆ ಕೇಳಿದ್ನ ಇನ್ನೊಂದು ಯು ಎ ಬೇಸದ ಏನುಪಂದಾಗ ಮೂಡಿಸ್ ಅಂತ ಬರ್ತೈತಿ ಯು ಎಸ್ ಎ ಒಂದು ಎನ್ ಜಿ ಒ ಏನಪ್ಪ ಅಂದ್ರೆ ಮೂಡಿಸ್ ಇದು ಕೂಡ ಏನಪ್ಪ ಅಂದ್ರೆ ಆರ್ಥಿಕತೆ ಏನಪ್ಪ ಅಂದ್ರೆ ಎಷ್ಟು ಗ್ರೋತ್ ಆಗುತ್ತಂತ ಕೇಳಿ ಕೊಡ್ತಿರ್ತದೆ ಪ ದೇಶದ್ದು ಹಾಗಾದರೆ ಭಾರತದ್ದು ಇವ್ರ ಪ್ರಕಾರ ಈ ವರ್ಷಕ್ಕೆ ಎಷ್ಟು ಕೊಟ್ಟಿದ್ದಾರೆ ನೋಡ್ಕೊಡ್ರಿ ಪ್ಲೀಸ್ ನೆನ್ಪಿಟ್ಗೋಡಿರಿ ಒಂಬತ್ತು ಪಾಯಿಂಟ್ ಮೂರು ಪ್ರತಿಶತ ಕೊಟ್ಟಾರ ಪ್ಲೀಸ್ ನೆನ್ಪಿಟ್ ಇಲ್ಲಿ ನೋಡ್ಕೊಡ್ರಿ ಆ ಇ ಎಮ್ ಎಫ್ ನೈನ್ ಪಾಯಿಂಟ್ ಫೈವ್ ಕೊಟ್ಟೈತಿ ಈ ವರ್ಷಕ್ಕೆ ವಿಶ್ವ ಬ್ಯಾಂಕ್ ಏಟ್ ಪಾಯಿಂಟ್ ತ್ರೀ ಕೊಟ್ಟೈತಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹತ್ತು ಕೊಟ್ಟೈತಿ ಮೂಡಿ ಏನಪ್ಪ ನೈನ್ ಪಾಯಿಂಟ್ ತ್ರೀ ಅಂತ ಬೆಳವಣಿಗೆ ಹೊಂತೈತಿ ಅಂತೇಳಿ ಇವಾಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಭಾಳ ಸುದ್ದಿಯಲ್ಲಿರ್ತೈತೆ ಅಂದಾಗ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ನೋಡ್ಕೊಡ್ರಿ ಕೇಂದ್ರ ಕಚೇರಿ ಮತ್ತು ಯಾವಾಗ ಸ್ಥಾಪನೆ ಆಯ್ತಿ ಸ್ಥಾಪನೆ ಹತ್ತೊಂಬತ್ತು ನೂರ ಅರವತ್ತಾರು ಒಟ್ಟು ರಾಷ್ಟ್ರಗಳು ಎಷ್ಟದ ಒಂದು ಆಗಿದ್ರಲ್ಲಿ ಅರವತ್ತೆಂಟದು ಸೊ ಪ್ಲೀಸ್ ನೆನ್ಪಿಟ್ಕೊಡ್ರಿ ಒಟ್ಟು ರಾಷ್ಟ್ರಗಳು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಲ್ಲಿ ಏಷ್ಯಾದ ಅಭಿವೃದ್ಧಿಯ ಅಲ್ಲಿ ಏನಪ್ಪ ಬಂದಾಗ ಒಟ್ಟು ರಾಷ್ಟ್ರಗಳು ಅರವತ್ತೆಂಟಿದವು ಸ್ಥಾಪನೆಗೆ ಸ್ಥಾಪನೆ ಅರವತ್ತಾರು ಇದರ ಕೇಂದ್ರ ಕಚೇರಿ ಕೇಂದ್ರ ಕಚೇರಿಯಲ್ಲಿ ಬಂದಾಗ ಮನಿಲಾ ಮನಿಲಾ ಫಿಲಿಪೀನ್ಸಲ್ಲಿ ಫಿಲಿಪೀನ್ ದೇಶದಲ್ಲಿ ಮನಿಲಾ ಅಂತ ಒಂದು ಸ್ಥಾನ ಐತಿ ಅಲ್ಲೇನಪ್ಪ ಇದರ ಕೇಂದ್ರ ಕಚೇರಿ ಸೊ ಪ್ಲೀಸ್ ಇಷ್ಟಾದರೂ ನೋಟ್ ಮಾಡಿಕೊಡ್ರಿ ಯಾಕಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಒಂದು ಸ್ಟೆಪ್ ಮುಂದೆ ಹೋಗ್ಕೊಂಡು ಇದರಲ್ಲಿ ಕೂಡ ಕರೆಂಟ್ ಅಫೇರ್ಸ್ ಆಗಿ ಇದರಲ್ಲಿ ಬಂದಾಗ ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕ್ ನೋಡ್ಕೊಡ್ರಿ ಇದರಲ್ಲೇ ಕೂಡ ಪ್ರಚಲಿತ ಘಟನೆ ಆಗಿವು ಅದನ್ನು ಕೂಡ ಇಲ್ಲೇ ಸೇರಿಸಬೇಕಂತಂದಾಗ ವಿಶ್ವ ಬ್ಯಾಂಕ್ನಲ್ಲಿ ಎರಡು ಅಂಗಗಳು ಬರ್ತವೆ ವಿಶ್ವ ಬ್ಯಾಂಕಿನ ಎರಡು ಬಾಹುಗಳು ಏನಪ್ಪ ಅಂದ್ರ ಐ ಬಿ ಆರ್ ಡಿ ಐ ಬಿ ಆರ್ ಡಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಐ ಡಿ ಇಲ್ಲಿ ನೋಡ್ಕೊಡ್ರಿ ವಿಶ್ವ ಬ್ಯಾಂಕಿನ ಎರಡು ಭುಜಗಳು ಅಂತೀವಿ ನಾವು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಆ್ಯಂಡ್ ಐ ಡಿ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಅಂತೇಳಿ ಎರಡು ಅಂಗಗಳದು ಇವೇನಪ್ಪ ಅಂದಾಗ ಸಪ್ರೇಟ್ ಸಪ್ರೇಟ್ ಸಾಲ ಕೊಡ್ತು ಐ ಬಿ ಆರ್ ಡಿ ಅಂತ ಅಂದಾಗ ಅಭಿವೃದ್ಧಿ ಹೊಂದುತ್ತಿರುವ ಮೀನ್ಸ್ ಡೆವಲಪಿಂಗ್ ಕಂಟ್ರೀಸಿಗೆ ಸಾಲ ಕೊಡ್ತೈತಿ ಅದೇ ಐ ಡಿ ಏನು ಮಾಡತೈತೆ ಅಂದಾಗ ಬಡ ರಾಷ್ಟ್ರಗಳಿಗೆ ಸಾಲ ಕೊಡ್ತೈತಿ ಬಡ ರಾಷ್ಟ್ರಗಳಿಗೆ ಸಾಲ ಕೊಡ್ತೈತಿ ಪ್ಲೀಸ್ ನೆನ್ಪಿಟ್ಟು ಐ ಬಿ ಆರ್ ಡಿ ವಿಶ್ವಸಂಸ್ಥೆಯ ಅಂಗವಾದ ಐ ಬಿ ಆರ್ ಡಿ ಯಾರಿಗೆ ಸಾಲ ಕೊಡ್ತೈತೆ ಅಂದಾಗ ಬಡ ಸಾರಿ ಅಭಿವೃದ್ಧಿ ಹೊಂದುತ್ತಿರುವ ಮತ್ತು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅದೇ ಅಂದ್ರೆ ಐ ಡಿ ಎನ್ ಕೊಡತೈತಿ ಅಂದ್ರೆ ಬಡ ರಾಷ್ಟ್ರಗಳು ಕೊಡ್ತೈತಿ ಅದಕ್ಕೆ ನೋಡ್ಕೊಡ್ರಿ ಐ ಬಿ ಆರ್ ಡಿ ಅಲ್ಲಿ ಏನಪ್ಪ ಒಟ್ಟು ಸದಸ್ಯರು ನೂರ ಎಂಬತ್ತೊಂಬತ್ತಿದ್ದರೆ ಐ ಡಿ ಅಲ್ಲಿ ಏನಪ್ಪ ನೂರ ಎಪ್ಪತ್ಮೂರು ದೇಶಗಳ್ ಸೊ ಸದಸ್ಯರು ನೋಡಿಕೊಡ್ರಿ ಇಲ್ಲೇ ವೇರಿಯೇಷನ್ ನೋಡ್ಕೊಡ್ರಿ ಐ ಬಿ ಆರ್ ಡಿ ಏನು ಅಭಿವೃದ್ಧಿ ಹೊಂದುತ್ತಿರೋ ಮತ್ತು ಏನಪ್ಪ ಅಂದಾಗ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಸಾಲ ಕೊಡ್ತೈತಿ ಐ ಡಿ ಎ ಬರೀ ಬಡ ರಾಷ್ಟ್ರಗಳು ಕೊಡ್ತೈತಿ ಅಂದಾಗ ಬಡ್ಡಿ ದರ ನೀವೇ ಹೆಚ್ಚಾರು ಮಾಡ್ರಿ ಆಬ್ವಿಯಸ್ಲಿ ಇಲ್ಲಿ ಏನಪ್ಪ ಅಂದ್ರೆ ಬಡ್ಡಿ ದರ ಹೆಚ್ಚಿಗೆ ಇರ್ತೈತಿ ಇಲ್ಲಿ ಕಡಿಮೆ ಇರ್ತೈತಿ ಭಾರತ ನೋಡ್ಕೊಡ್ರಿ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ನಾವು ಅಭಿವೃದ್ಧಿ ಹೊಂದುತ್ತಿರೋ ರಾಷ್ಟ್ರ ಕೆಲವೊಂದಿತ್ತು ಕೆಲವೊಂದಿಷ್ಟು ಕ್ಷೇತ್ರಗಳು ಇನ್ನೂ ಕೂಡ ಬಡ ರಾಷ್ಟ್ರ ಇದ್ವಿ ಅದಕ್ಕೆ ನೋಡಿಕೊಡ್ರಿ ಇತ್ತೀಚಿಗೆ ಭಾರತ ಸರ್ಕಾರ ಏನಪ್ಪಂದ್ರೆ ಭಾರತದಲ್ಲಿ ಅಂತರ್ಜಲವನ್ನು ಹೆಚ್ಚಿಗೆ ಮಾಡಲು ಅಂದ್ರೆ ಅಟಲ್ ಭೂಜಲ್ ಯೋಜನೆ ಅಂತೇಳಿ ಆರು ಸಾವಿರ ಕೋಟಿ ವೆಚ್ಚದಲ್ಲೇ ಮಾಡಿತು ಮೂರು ಸಾವಿರ ಕೋಟಿ ಅಂದ್ರೆ ವಿಶ್ವ ಬ್ಯಾಂಕಿನ ಸಹಾಯದಿಂದ ತಗೊಂಬಂತು ಅಲ್ಲಿ ಅಂದಾಗ ಪಕ್ಕ ಏನಪ್ಪ ಅಂದ್ರೆ ನಾವು ಐಡಿಯಿಂದ ತೊಗೊಂಡಿರ್ತೀವಿ ವಿಶ್ವ ಬ್ಯಾಂಕಿನ ಹಂಗೆ ಯಾಕಂದ್ರೆ ನೀರಿನಲ್ಲಿ ಏನಪ್ಪಂದ್ರೆ ನೀರು ಅಂದಾಗ ಅಂತರ್ಜಲ ಕೃಷಿಯಲ್ಲಿ ನಾವು ಇನ್ನೂ ಬಡ ರಾಷ್ಟ್ರಗಳಲ್ಲಿ ಬರ್ತೀವಿ ಸೊ ಈ ಡಿಫ್ರೆನ್ಸ್ ನೆನ್ಪಿಡ್ಕೊಂಡು ಸರಿಯಾಗಿ ಯಾಕಂದ್ರೆ ಎಷ್ಟು ರಾಷ್ಟ್ರಗಳಿದೆ ಅಂತೇಳಿ ಡೈರೆಕ್ಟಾಗಿ ಒನ್ ವರ್ಡ್ ಕ್ವಶನ್ ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದನು ರೈಟ್ ನೆಕ್ಸ್ಟ್ ನೋಡ್ಕೊಳು ವಿಶ್ವ ಬ್ಯಾಂಕ್ ವಿಶ್ವ ಬ್ಯಾಂಕ್ ಏನು ಮಾಡ್ತೈತೆ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ವರದಿ ಬಿಡ್ತೈತಿ ವರದಿ ಬಿಡ್ತೈತಿ ಅಂದಾಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತೇಳಿ ಸೊ ಪ್ಲೀಸ್ ನೆನ್ಪಿಟ್ಕೊಡಿ ಇದನ್ನ ಎಷ್ಟೋ ಪರೀಕ್ಷೆ ಯಾರು ಬಿಡುಗಡೆ ಮಾಡ್ತಾರ ಅಂತ ಕೇಳ್ತಾರೆ ಅದಕ್ಕೆ ನಾನು ಒಂದೇ ಹತ್ರ ನಿಮಗೆ ಒಂದು ವರ್ಷದ ಸೇರ್ಸಾಕ್ತೀನಿ ವಿಶ್ವ ಬ್ಯಾಂಕ್ ಏನಪ್ಪ ಅಂದ್ರೆ ವಿಶ್ವ ಬ್ಯಾಂಕು ಏನು ಬಿಡುತ್ತೆ ಅಂದಾಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಥಿಂಗ್ ಬಟ್ ಏನಪ್ಪ ಅಂದಾಗ ಯಾವ ದೇಶದಲ್ಲಿ ಯಾವುದಾದ್ರೂ ದೇಶದ ಕಂಪನಿ ಅಲ್ಲಿ ಏನಪ್ಪ ಅಂದ್ರೆ ಕೇಂದ್ರ ಕಚೇರಿ ಹಾಕ್ಬೇಕು ಅಲ್ಲಿ ಹೂಡಿಕೆ ಮಾಡಬೇಕಂದಾಗ ಯಾವ ದೇಶದಲ್ಲಿ ಆ ವ್ಯಕ್ತಿಗೆ ಅಥವಾ ಆ ಕಂಪನಿಗೆ ಎಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸಡಿಲ ಮಾಡಿದ್ರ ಎಷ್ಟು ತೆರಿಗೆ ಕಲೆಕ್ಟ್ ಮಾಡ್ಕೊತಾರೆ ಎಷ್ಟು ಅವರಿಗೆ ಸೆಕ್ಯೂರಿಟಿ ಕೊಡ್ತಾರಲ್ಲ ಅದರ ಮೇಲೆ ಏನಪ್ಪ ಅಂದ್ರೆ ದೇಶಗಳು ನಡೀತಾರೆ ಅಂದಾಗ ಇತ್ತೀಚೆಗೆ ನೋಡಿಕೊಂಡ್ರೆ ನಮ್ಮಲ್ಲಿ ಏನಪ್ಪ ಅಂದಾಗ ಎರಡು ಸಾವಿರದ ಹದಿನೆಂಟರ ವರದಿ ಪ್ರಕಾರ ಭಾರತ ಏನಪ್ಪ ಎಪ್ಪತ್ತೇಳನೇ ಸ್ಥಾನದಲ್ಲಿತ್ತು ಅದೇ ಎರಡು ಸಾವಿರದ ಹತ್ತೊಂಬತ್ತರ ವರದಿ ಪ್ರಕಾರ ಭಾರತ ಅರವತ್ತು ಮೂರು ಪ್ರದೇಶ ಸಾರಿ ಅರವತ್ತ್ ಮೂರನೇ ದೇಶ ಬಂದತ್ತೆ ಅಂದಾಗ ಎಪ್ಪತ್ತೇಳರಿಂದ ಏನಪ್ಪ ಅರವತ್ತ್ ಮೂರನೇ ಪ್ಲೇಸಿಗೆ ಇಂಪ್ರೂವ್ಮೆಂಟ್ ಆಗೈತೆ ಅಂದಾಗ ನಿಮ್ಮ ಪರೀಕ್ಷೆಯಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾನೆ ವಿಶ್ವಸಂಸ್ಥೆ ಬಿಡುಗಡೆ ಮಾಡುವ ಮಾಡುವ ಏನಪ್ಪ ಅಂದಾಗ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಭಾರತದ ಎರಡು ಸಾವಿರದ ಹತ್ತೊಂಬತ್ತನೇ ರ್ಯಾಂಕ್ ಎಷ್ಟೈತೆ ರೀ ಐತಿ ಅದೇ ಎರಡು ಸಾವಿರದ ಹದಿನೆಂಟರಲ್ಲಿ ಏನಪ್ಪ ಅಂದ್ರೆ ಎಪ್ಪತ್ತೇಳು ಇತ್ತು ಅಂದಾಗ ಭಾರತ ಸರ್ಕಾರ ಏನು ಮಾಡತ್ತೈತೆ ಅಂದಾಗ ವಿದೇಶಿ ಹಣದ ವಿದೇಶಿ ಕಂಪ್ನಿಗಳನ್ನ ಅಟ್ರ್ಯಾಕ್ಟ್ ಮಾಡೋದೈತಿ ಅಟ್ರ್ಯಾಕ್ಟ್ ಮಾಡೈತೆ ಅಂದಾಗ ನಮ್ಮಲ್ಲಿ ಬರೀ ಹುಡಿ ಮಾಡಿರಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ನಾವು ಗ್ಯಾರಂಟಿ ಕೊಡ್ತೀವಿ ನಿಮಗೆ ನಾವು ಸೆಕ್ಯೂರಿಟಿ ಕೊಡ್ತೀವಿ ನಿಮಗೆ ನಾವು ಏನಪ್ಪ ಅಂದಾಗ ಕ್ಯಾಂಡಿಡೇಟ್ಸ್ ಮೀನ್ಸ್ ಎಂಪ್ಲಾಯ್ಸ್ ಕೊಡ್ತೀವಿ ಅಂತಂದಾಗ ಇಲ್ಲಿ ನೋಡಿಕೊಡಿ ಒಂದೇ ವರ್ಷದಲ್ಲಿ ಏನಪ್ಪ ಅಂದ್ರೆ ಎಪ್ಪತ್ತೇಳರಿಂದ ಅರವತ್ತ್ ಮೂರು ಆಗಿದೆ ನೆಕ್ಸ್ಟ್ ಏನಪ್ಪ ಅಂದಾಗ ಇದನ್ನೆಲ್ಲ ಅಳಿಬೇಕಂದಾಗ ಇದು ಅಂತಾರಾಷ್ಟ್ರೀಯ ಅಂದಾಗ ವಿಶ್ವ ಬ್ಯಾಂಕ್ ಅಂತ ಇಡೀ ಎಲ್ಲ ದೇಶಗಳು ಕಂಪೇರ್ ಮಾಡ್ತೀವಿ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಭಾರತ ಕೂಡ ಏನು ಮಾಡ್ತೈತಿ ಇದೇ ಟೈಟಲ್ ಏನು ಮಾಡ್ತೈತೆ ಅಂದಾಗ ಇದೇ ಟೈಟಲಿಂದ ಭಾರತ ಏನಂತ ಮಾಡ್ತೈತೆ ನೋಡ್ರಿ ಇಂಡಿಯಾ ಇಂಡಿಯಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನು ಕೊಡ್ತೈತಿ ಮೀನ್ಸ್ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದಲ್ಲಿ ಏನಪ್ಪ ಅಂದ್ರೆ ನಮ್ಮ ದೇಶದೊಳಗೆ ರಾಜ್ಯಗಳ ನಡುವೆ ಏನಪ್ಪ ಅಂದ್ರೆ ಕಾಂಪಿಟೇಷನ್ ಇರ್ತೈತಿ ಅಂದಾಗ ಭಾರತದಲ್ಲಿ ಏನು ಕೊಡ್ತಾರೆ ಅಂದರೆ ಇಂಡಿಯಾ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನೋಡಿಕೊಂಡು ಭಾರತದಲ್ಲಿ ಯಾವ ರಾಜ್ಯ ಅಂದಾಗ ಆಂಧ್ರ ಪ್ರದೇಶ ಪ್ಲೀಸ್ ನೇನ್ಪಿಡ್ಕೊಡು ಡೈರೆಕ್ಟ್ಲಿ ಕೇಳ್ಬೋದು ಏನಪ್ಪ ಅಂದಾಗ ವಿಶ್ವಸಂಸ್ಥೆ ಬಿಡುಗಡೆ ಮಾಡುವ ಈಸ್ ಆಫ್ ಡೂಯಿಂಗ್ ಅಲ್ಲಿ ಭಾರತ ಏನಪ್ಪ ಅಂದ್ರೆ ಅರವತ್ತ್ ಮೂರನೇ ಐತಿ ಅದೇ ಭಾರತದೊಳಗೆ ಭಾರತದೊಳಗೆ ಎಲ್ಲ ರಾಜ್ಯಗಳಲ್ಲಿ ಏನಪ್ಪ ಅಂದಾಗ ಇದನ್ನು ಯಾರು ಬಿಡ್ತಾರೆ ಅಂದ್ರೆ ಭಾರತದೊಳಗೆ ಯಾರು ಅಂದಾಗ ಡಿಪಾರ್ಟ್ಮೆಂಟ್ ಆಫ್ ಏನಪ್ಪ ಅಂದ್ರೆ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅಂತ ಬರ್ತೈತಿ ಸಿ ಗೋಯಲ್ ಅವರು ಇದ್ದಾರೆ ನೋಡಿರಿ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಏನು ಮಾಡ್ತೈತೆ ಅಂದಾಗ ಭಾರತದೊಳಗೆ ಅವರು ರಾಜ್ಯದಲ್ಲಿ ಏನು ಮಾಡ್ತೈತೆ ಅಂದಾಗ ಯಾವ ರಾಜ್ಯ ಅತಿ ಹೆಚ್ಚು ಬೇರೆ ಕಂಪ್ನಿಗಳ್ಗೆ ಹೂಡಿಕೆಯಲ್ಲಿ ಅಟ್ರ್ಯಾಕ್ಟ್ ಮಾಡ್ತೈತಿ ಅವ್ರಿಗೆ ಸೌಕರ್ಯ ಕೊಡತೈತಿ ದೇಶದ ಆರ್ಥಿಕತೆಯಲ್ಲಿ ಎಷ್ಟು ಭಾಗಿಯಾಗ್ತೈತಿ ಅಂದಾಗ ಎರಡು ಸಾವಿರದ ಹತ್ತೊಂಬತ್ತರಂದು ಏನಪ್ಪ ಅಂದ್ರೆ ಭಾರತದಲ್ಲಿ ಆಂಧ್ರ ಪ್ರದೇಶ ಈಸ್ ಆಫ್ ಡೂಯಿಂಗ್ ಅಲ್ಲಿ ಟಾಪ್ ಇದೆ ನಮ್ಮ ಕರ್ನಾಟಕ ಕರ್ನಾಟಕದ ಒಂದು ಬೇಕಾದ್ರೆ ನೆನ್ಪಿಟ್ಕೊಡ್ರಿ ಹದಿನೇಳನೇ ಸ್ಥಾನ ಇದೆ ಅಂದಾಗ ಭಾರತ ಇನ್ನೂ ಅಟ್ರ್ಯಾಕ್ಟ್ ಮಾಡಬೇಕು ಅಂತೇಳಿ ಅದಕ್ಕೆ ನೋಡಿಕೊಡ್ರಿ ಎಲಾನ್ ಮಸ್ಕ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾರು ಉತ್ಪಾದನೆ ಎಲೆಕ್ಟ್ರಿಕಲ್ ಕಾರ್ ಉತ್ಪಾದನೆ ಮಾಡೋ ಕಂಪ್ನಿ ಎಲ್ಲ ಅನ್ಮಸ್ಕದ್ದು ಟೆಸ್ಲಾ ಐತಿ ಟೆಸ್ಲಾ ಭಾರತಕ್ಕೆ ಬರ್ತಾನೆ ಅನ್ನ ಏನು ಪಂದ್ರೆ ನಮ್ಮ ರಾಜ್ಯ ಸರ್ಕಾರ ಏನು ಮಾಡ್ತು ಅಟ್ರ್ಯಾಕ್ಟ್ ಮಾಡ್ತು ನಮ್ಮಲ್ಲಿ ಬರೀ ನಮ್ಮಲ್ಲೇ ಕಂಪ್ನಿ ಹಾಕ್ರಿ ನಿಮ್ಗೆ ಎಲ್ಲ ಏನಪ್ಪ ಅಂದ್ರೆ ಸಬ್ಸಿಡಿ ಏನಾಗ್ಬಿಡ್ತು ಮೊಟ್ಟ ಮೊದಲು ಏನಪ್ಪ ಅಂದ್ರೆ ಮಸ್ಕ್ ತನ್ನ ಟೆಸ್ಲಾ ಕಂಪ್ನಿದ ಕಂಪ್ನಿದ ಆಫೀಸಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಹಾಕ್ತಾನೆ ದಿಸ್ ಇಸ್ ದ ಮೇನ್ ರೀಸನ್ ಈ ಥರ ಅಟ್ರ್ಯಾಕ್ಟ್ ಮಾಡಬೇಕು ನೆಕ್ಸ್ಟು ಇದೇ ಥರ ಇದೇ ಥರ ಇನ್ನೊಂದು ವರದಿ ಇರ್ತದೆ ನೋಡ್ರಿ ಐ ತಿಂಕ್ ಯಾರಾದರೂ ನೋಡಿರಬೇಕು ಭಾರತದ ಎಲ್ಲೆಲ್ಲಿ ರ್ಯಾಂಕಿಂಗ್ ಐತಲ್ಲ ಅಲ್ಲಿ ನೋಡ್ಕೊಡಿ ಇನ್ನೊಬ್ಬರು ಏನಪ್ಪ ಅಂದ್ರೆ ಸ್ಟಾರ್ ಬ್ಲಿಂಕ್ ಅಂತ ಬರ್ತೈತಿ ಸ್ಟಾರ್ ಬ್ಲಿಂಕ್ ಅನ್ನೋರು ಏನು ಮಾಡ್ತಾರಂದಾಗ ಸ್ಟಾರ್ ಬ್ಲಿಂಕ್ ಅನ್ನೋರು ಏನು ಮಾಡ್ತಾರಂದಾಗ ಯಾವ್ಯಾವ ದೇಶಗಳು ಯಾವ್ಯಾವ ದೇಶಗಳು ಏನು ಅಂದಾಗ ಸ್ಟಾರ್ಟಪ್ ಕಂಪ್ನಿ ಅಂತೀವಲ್ಲ ನಾವು ಇವಾಗ ಯಾವುದೋ ಒಂದು ಕಂಪ್ನಿ ಹಾಕ್ಬೇಕಂದಾಗ ಆಬ್ವಿಯಸ್ ನನಗೆ ಸರ್ಕಾರದ ಸಪೋರ್ಟ್ ಬೇಕಾಗುತ್ತೆ ಹೂಡಿಕೆ ಬೇಕಾಗತ್ತ ಅಂಥ ಸಮಯದಲ್ಲಿ ಏನಪ್ಪ ಅಂದರೆ ಯಾವ ದೇಶದಲ್ಲಿ ಎಷ್ಟು ಸರ್ಕಾರಗಳು ಅಥವಾ ಬ್ಯಾಂಕ್ಗಳು ಸ್ಟಾರ್ಟಪ್ ಕಂಪ್ನಿಗೆ ಏನಪ್ಪ ಅಂದ್ರೆ ಇದೋ ಚಾನ್ಸ್ ಕೊಡ್ತದೋ ಅವ್ರಿಗೆ ಹಣ ಕೊಡ್ತದೋ ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡ್ತದೆ ಅನ್ನೋ ಟೈಮಲ್ಲಿ ಏನಪ್ಪ ಅಂದಾಗ ಈ ಸ್ಟಾರ್ ಬ್ಲಿಂಕ್ ಅನ್ನೋರು ಒಂದು ವರದಿ ಬಿಡುಗಡೆ ಮಾಡ್ತಾರೆ ಪ್ಲೀಸ್ ನೆನ್ಪಿಟ್ಗಳು ಸ್ಟಾರ್ ಬಿಂಕ್ನರ್ ಏನು ಮಾಡ್ತಂದಾಗ ಗ್ಲೋಬಲ್ ಗ್ಲೋಬಲ್ ಸ್ಟಾರ್ಟಪ್ ಇಂಡೆಕ್ಸ್ ಅಂತೇಳಿ ಸೊ ಪ್ಲೀಸ್ ನೆನ್ಪಿಟ್ಕೊಳ್ರಿ ಯಾಕಂದ್ರೆ ಈಸ್ ಆಫ್ ಡೂಯಿಂಗ್ ಮತ್ತು ಬಿಸ್ನೆಸ್ಸಲ್ಲಿ ಭಾರತ ಆರ್ಥಿಕತೆ ಬೆಳಕಂದ್ರೆ ಹೊಸದಾಗಿ ಐಡಿಯಾಸ್ ತೊಗೊಂಬರ್ನ ಎನ್ಕರೇಜ್ ಮಾಡ್ಬೇಕಂದಾಗ ಏನಪ್ಪ ಅಂದಾಗ ಈ ಸ್ಟಾರ್ ಬ್ಲಿಂಕ್ ಅನ್ನೋ ಒಂದು ಸಂಸ್ಥೆ ಏನು ಮಾಡತೈತಿ ಅಂದಾಗ ಗ್ಲೋಬಲ್ ಗ್ಲೋಬಲ್ ಸ್ಟಾರ್ಟಪ್ ಇಂಡೆಕ್ಸ್ ಅಂತ ಬಿಡ್ತೈತಿ ಗ್ಲೋಬಲ್ ಸ್ಟಾರ್ಟ್ ಇಂಡೆಕ್ಸ್ ಅಂತ ಬಿಡ್ತೈತಿ ಇದರಲ್ಲಿ ನೋಡ್ಕೊಡಿ ನಿಮ್ಮ ಎಕ್ಸಾಮಿನೇಷನ್ಗೆ ಇದು ಕೂಡ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಏನಪ್ಪ ಅಂದಾಗ ಇಪ್ಪತ್ತ್ ಮೂರನೇ ಸ್ಥಾನದಲ್ಲಿತ್ತು ಮೀನ್ಸ್ ಅಂದಾಗ ನಾವೇನು ಮಾಡತ್ತೀವಿ ಸ್ಟಾರ್ಟಪ್ ಕಂಪ್ನಿಗಳಿಗೆ ಇನ್ನೂ ಹೆಚ್ಚಿಗೆ ಆದ ಆದ್ಯತೆ ಕೊಡಬೇಕು ಅವರಿಗೆ ಬೆಂಬಲ ಕೊಡಬೇಕು ಲೋನ್ ಕೊಡಿಸ್ಬೇಕು ಹೂಡಿಕೆಗೆ ಅಂದಾಗ ಇಪ್ಪತ್ತ್ಮೂರನೇ ಸ್ಥಾನದಲ್ಲಿತ್ತು ಅದೇ ಎರಡು ಸಾವಿರದ ಇಪ್ಪತ್ತೊಂದರ ಗ್ಲೋಬಲ್ ಸ್ಟಾರ್ಟಪ್ ಇಂಡೆಕ್ಸಲ್ಲಿ ಭಾರತ ನೋಡಿಕೊಡಿ ಭಾರತ ಏನಪ್ಪ ಅಂದಾಗ ಇಪ್ಪತ್ತನೇ ಸ್ಥಾನದಲ್ಲಿ ಬಂದೈತೆ ಅಂದಾಗ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಮೂರು ಸ್ಥಾನ ಇಂಪ್ರೂವ್ಮೆಂಟ್ ಆಗಿದ್ದೀವಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಇಪ್ಪತ್ತ್ ಮೂರನೇ ಸ್ಥಾನದ ಇತ್ತು ಅದೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಏನಪ್ಪ ಅಂದಾಗ ಇಪ್ಪತ್ತನೇ ಸ್ಥಾನದಾಗ ಮೂರು ಸ್ಥಾನ ಮುಂದೆ ಹೋಗಿದ್ದೇವೆ ನಾವು ಅಂದಾಗ ಅದಕ್ಕೆ ನೋಡ್ಕೊಡ್ರಿ ಹೋದ ವರ್ಷದ ಎಮ್ ಎಸ್ ಇಗೆ ಭಾಳ ಸಪೋರ್ಟ್ ಇದೆ ಗೌರ್ಮೆಂಟ್ ಸ್ಟಾರ್ಟಪ್ ಹಾಕರಿಗೆ ಏನಪ್ಪ ಅಂದ್ರೆ ಈಸಿಯಾಗಿ ಲೋನ್ ಸಿಗೋಂಗ್ ಮಾಡ್ತಾಯಿದ್ದಾಗ ಸ್ಟಾರ್ಟ್ಅಪ್ಪಲ್ಲಿ ನಾವು ಭಾಳ ಇಂಟ್ರೆಸ್ಟ್ ತೋರಿಸೋಕತ್ತೀವಿ ಅಂದ್ರೆ ನಮ್ಮ ಮಾರ್ಕೆಟ್ ಬೀಳತಿತ್ತು ಅಂತೇಳಿ ಸೊ ಪ್ಲೀಸ್ ನೇನ್ಪಿಟ್ ಕೊಡಿರಿ ಎರಡು ಸಾವಿರದ ಇಪ್ಪತ್ತೊಂದರ ಗ್ಲೋಬಲ್ ಸ್ಟಾರ್ಟ್ಅಪ್ ಇಂಡೆಕ್ಸಲ್ಲಿ ಭಾರತ ಏನಪ್ಪ ಅಂದ್ರೆ ಇಪ್ಪತ್ತನೇ ಸ್ಥಾನದಲ್ಲಿ ಬಂದಿತ್ತು ಹೋದ ವರ್ಷ ಏನಪ್ಪ ಅಂದಾಗ ಇಪ್ಪ ಇಪ್ಪತ್ತ್ಮೂರಿದ್ವಿ ಅದೇ ಥರ ಕೇಳ್ಬೋದಲ್ಲ ಸ್ಟಾರ್ ಬ್ಲಿಂಕ್ ಬಿಡುಗಡೆ ಮಾಡುವ ಸ್ಟಾರ್ ಬ್ಲಿಂಕ್ ಬಿಡುಗಡೆ ಮಾಡುವ ಗ್ಲೋಬಲ್ ಸ್ಟಾರ್ಟಪ್ ಇಂಡೆಕ್ಸಲ್ಲಿ ಯಾವ ದೇಶ ಟಾಪಲ್ಲಿದೆ ಅಂತ ಕೇಳ್ಬೋದು ಪ್ಲೀಸ್ ನೆನಪಿಟ್ಕೊಡ್ರಿ ಯು ಎಸ್ ಎ ಅಮೇರಿಕೆಲ್ಲ ಟಾಪಲ್ಲಿದೆ ಯಾಕಂದ್ರೆ ನೀವು ನೋಡಿ ಅಲ್ಲ ಎಷ್ಟೋ ಜನ ನಮ್ಮಲ್ಲಿರುವ ಸ್ಟಾರ್ಟ್ಅಪ್ ಕಂಪ್ನಿ ಹಾಕ್ಬೇಕಂದ್ರೆ ಇಂಟ್ರೆಸ್ಟ್ ಇದ್ದಾರೆ ಏನು ಮಾಡ್ತಾರೆ ಅಂದಾಗ ಮಾಡ್ತಾರಂದಾಗ ವರ್ಕಿಂಗ್ ಅಂತ ಅಮೆರಿಕಾದಲ್ಲಿ ಹೋಗಿ ಏನಪ್ಪ ಅಲ್ಲೇ ಇದ್ಬಿಡ್ತಾರೆ ಯಾಕಂದ್ರೆ ಅಲ್ಲಿ ಸರ್ಕಾರ ಅವರ ಬೆಳವಣಿಗೆಗೆ ಸಪೋರ್ಟ್ ಮಾಡೋದೈತಿ ಮೀನ್ಸ್ ಲೋನ್ ಕೊಡೋದು ನೆಕ್ಸ್ಟ್ ಏನಪ್ಪ ಅಂದ್ರೆ ಮಾರ್ಕೆಟಲ್ಲಿ ಈ ಕಾ ಅಂದ್ರೆ ಕಸ್ಟಮರ್ಸ್ ಕೊಡಿಸೋದು ಎಂಪ್ಲಾಯ್ಮೆಂಟ್ಗೆ ಏನಪ್ಪ ಪ್ರೊಟೆಕ್ಟ್ ಪ್ರೊಟೆಕ್ಷನ್ ಕೊಡೋದು ಸೊ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ಭಾರತ ಕೂಡ ಏನಪ್ಪ ಅಂದ್ರೆ ಆತ್ಮನಿರ್ಭರ್ ಆಗಬೇಕಂದಾಗ ಏನಪ್ಪ ನಮ್ಮ ಸ್ಥಳೀಯ ಕಂಪನಿಗಳಿಗೆ ಸ್ಥಳೀಯ ಸ್ಟಾರ್ಟಪ್ ಕಂಪ್ನಿಗಳಿಗೆ ನಾವು ಸರಿಯಾದ ಅವಶ್ಯಕತೆ ಇರುವ ಅಂದ್ರೆ ಒದಗಿಸಿ ಕೊಟ್ಟು ಏನಪ್ಪ ಅಂದಾಗ ಅವರು ಮುಂದೆ ಹೋಗ್ತಾರ ಪ್ಲೀಸ್ ನೆನ್ಪಿಟ್ಕೊಡ್ರಿ ಅದಕ್ಕೆ ನೋಡ್ಕೊಡ್ರಿ ಒಂದೇ ವರ್ಷದಲ್ಲಿ ಭಾರತ ಎನ್ಪಾರ ಇಪ್ಪತ್ತ್ ಮೂರು ಇತ್ತು ಇಪ್ಪತ್ತರಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತಂದಾಗ ಮೂರು ಸ್ಥಾನ ಇಂಪ್ರೂವ್ಮೆಂಟ್ ಆಗಿವೆ ಸೊ ಪ್ಲೀಸ್ ಇದು ಕ್ವಶನ್ ಆಗ್ಬೋದು ರೈಟ್ ಐ ಹೋಪ್ ಅರ್ಥ ಆಗಿದೆ ಅನ್ಕೊಂತೀನಿ ಒಂದಕ್ಕೊಂದು ಯಾವ ತರ ಲಿಂಕ್ ಇದೆ ನೋಡ್ಕೊಡ್ರಿ ರೈಟ್ ಓಕೆ ಥ್ಯಾಂಕ್ ಯು ರೈಟ್ ಸೊ ಇದು ಕೂಡ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ಯಾಟಿಕ್ ಪಾರ್ಟ್ ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ಯಾಟಿಕ್ ಪಾರ್ಟ್ ಇಲ್ಲಿ ನೋಡ್ಕೊಡ್ರಿ ಕಾಂಡ್ಲಾ ವಿಶಿಷ್ಟ ಆರ್ಥಿಕ ವಲಯ ವಿಶಿಷ್ಟ ಆರ್ಥಿಕ ವಲಯ ಅಂದ ಅಂದ್ರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಾರೆ ಪ್ಲೀಸ್ ನೆನ್ಪಿಟ್ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂದಾಗ ಆ ಪ್ರದೇಶದಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಆಕ್ಟಿವಿಟೀಸ್ ನಡೆಯುತ್ತೆ ಅಂದಾಗ ಅದಕ್ಕೆ ಏನಪ್ಪ ಅಂದ್ರೆ ದರ್ಜೆ ಕೊಟ್ಟಿರ್ತಾರೆ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತೇಳಿ ವಿಶಿಷ್ಟ ಆರ್ಥಿಕ ವಲಯ ಅಂತೇಳಿ ಅಂತ ಅಂದ್ರೆ ಕಾಂಡ್ಲ ಇಲ್ಲಿ ಇದಕ್ಕೆ ಇದಕ್ಕೇನು ಕೊಟ್ಟಿದ್ದಾರೆ ನೋಡ್ರಿ ಪ್ಲಾಟಿನಮ್ ರೇಟಿಂಗ್ ಅಂತ ಕೊಟ್ಟಾರ ಪ್ಲಾಟಿನಮ್ ರೇಟಿಂಗ್ ಅದು ಕೂಡ ಏನಾಯ್ತು ನೋಡ್ರಿ ಪ್ಲಾಟಿನಮ್ ರೇಟಿಂಗ್ ಕೊಡೋದ್ರಲ್ಲಿ ಕೂಡ ಏನಂತ ಕಮೆಂಟ್ ನೋಡಲಿ ಫಸ್ಟ್ ಗ್ರೀನ್ ಅಂತ ಐತಿ ಮೀನ್ಸ್ ಇಲ್ಲಿ ನೋಡ್ಕೊಡ್ರಿ ಎರಡು ಸಾವಿರದ ಹದಿನೈದಕ್ಕೆ ಭಾರತ ಪ್ಯಾರಿಸ್ ಒಪ್ಪಂದಕ್ಕೆ ಸೈನ್ ಹಾಕಿಬಿಟ್ಲಿ ಅಂದ್ರೆ ಎಲ್ಲ ಥರದ ಕಟ್ಟಡಗಳ ಎಲ್ಲ ಥರದ ಹೈವೇಗಳ್ನ ಏನು ಮಾಡತ್ತೆ ಅಂದ್ರೆ ಹಸಿರು ಮೀನ್ಸ್ ಗಿಡಗಳಿಗೆ ಮತ್ತು ಪರಿಸರ ವಾತಾವರಣ ಕ್ರಿಯೇಟ್ ಮಾಡ್ಬೇಕಂತೇಳಿ ಭಾಳ ಸಪೋರ್ಟ್ ಮಾಡತ್ತಿ ಅಂಥ ಸಮಯದಲ್ಲಿ ಯಾವ್ಯಾವ ಕಂಪ್ನಿಗಳು ಯಾವ್ಯಾವ ದೊಡ್ಡ ಇಂಡಸ್ಟ್ರಿ ಇರ್ತೀರ ಅಲ್ಲಿ ಸುತ್ತಮುತ್ತಲೂ ಕೂಡ ಏನಪ್ಪ ಅಂದ್ರೆ ಹಸಿರು ಮತ್ತೆ ಏನಪ್ಪ ಅಂದ್ರೆ ಎನ್ವಾರ್ಮೆಂಟಿಗೆ ಪರಿಸರಕ್ಕೆ ಸಪೋರ್ಟ್ ಮಾಡಂತೂ ಎನ್ವಾರ್ಮೆಂಟ್ ಮಾಡಾಕ್ತಿರ್ಲಿಲ್ಲ ಅಂತ ನೋಡ್ತಾರಂದಾಗ ಅದಕ್ಕೆ ನೋಡ್ಕೊಂಡು ನಮ್ಮ ಭಾರತದಲ್ಲಿ ಏನಾಗಿತ್ತು ಅಂದಾಗ ಇಂಡಿಯನ್ ಇಂಡಿಯನ್ ಗ್ರೀನ್ ಏನಪ್ಪ ಅಂದಾಗ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅಂತ ಬರ್ತೈತಿ ಭಾರತೀಯ ಹಸಿರು ಕಟ್ಟಡದ ಮಂಡಳಿ ಅಂತ ಬರ್ತೈತಿ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಮಾಡತ್ತೈತಿ ಅಂದಾಗ ಯಾವ್ಯಾವ ಎಕ್ಸಿಸ್ಟಿಂಗ್ ಏನಪ್ಪ ಅಂದ್ರೆ ಬಿಲ್ಡಿಂಗ್ಸ್ ಅಥವಾ ಕಂಪ್ನಿಗಳು ಅವರು ಯಾವ ಥರ ಏನಪ್ಪ ಅಂದ್ರೆ ಪರಿಸರಕ್ಕೆ ಹೊಂದಗೊಂಡಂಗೆ ಏನಪ್ಪ ಅಂದ್ರೆ ಹವಾಮಾನ ಬದಲಾವಣೆಗೆ ಏನೇನು ಕಾರಣ ಇರ್ತವಲ್ಲ ಅದನ್ನು ಕಂಟ್ರೋಲ್ ಮಾಡೋ ಥರ ಯಾವ ಥರ ಬಿಲ್ಡಿಂಗ್ ಮಾಡ್ತೀವಿ ಈ ಥರ ನೋಡ್ರಿ ಇತ್ತೀಚಿಗೆಲ್ಲ ದೊಡ್ಡ ದೊಡ್ಡ ಮಲ್ಟಿಪ್ಲೆಕ್ಸ್ ಅಥವಾ ಏನಪ್ಪ ಅಂದ್ರೆ ಮಾಲ್ಗಳ್ನ ಏನೇನು ಮಾಡ್ತಾರೆ ಅಂದಾಗ ವಿಂಡೋದಲ್ಲಿ ಅಂದ್ರೆ ಗಿಡಗಳನ್ನು ಬೆಳೆಸ್ತಾರೆ ಮೀನ್ಸ್ ಸಣ್ಣ ಸಣ್ಣ ಗಿಡಗಳು ಅಂದಾಗ ಏನಪ್ಪ ಅಂದ್ರೆ ಎಷ್ಟೋ ಧೂಳು ಅಥವಾ ಎಷ್ಟೋ ಮಾಲಿನ್ಯಗಳನ್ನು ಅಲ್ಲೇ ತಡೆ ಹಿಡಿತಾ ಇದ್ದಾರೆ ಅದೇ ಥರ ಏನಪ್ಪ ಅಂದ್ರೆ ಇಲ್ಲಿ ನೋಡಿಕೊಡ್ರಿ ಇಲ್ಲೇನಾಯ್ತು ನೋಡಿರಿ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಅಂತೇಳಿ ಇಂಡಿಯನ್ ಗ್ರೀನ್ ಬಿಲ್ಡಿಂಗ್ ಕೌನ್ಸಿಲ್ ಏನು ಮಾಡ್ತಂದಾಗ ಪ್ರತಿಯೊಂದು ಪ್ರದೇಶದಲ್ಲಿ ಪ್ರತಿಯೊಂದು ಕಂಪ್ನಿಗಳು ಪರಿಸರಕ್ಕೆ ಯಾವ ಥರ ಸಪೋರ್ಟ್ ಮಾಡ್ತಾರೆ ಯಾವ ಥರ ಪರಿಸರವನ್ನು ಸೃಷ್ಟಿ ಮಾಡಿದಾರೆ ತಮ್ಮ ಕಂಪ್ನಿಯಲ್ಲಿ ಚೆಕ್ ಮಾಡಿಕೊಂಡು ಏನು ಅಂದಾಗ ಯಾರಿಗೆ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಮೊಟ್ಟ ಮೊದಲು ಅಂತೈತಿ ನೋಡ್ರಿ ಇಲ್ಲಿ ಇವ್ರು ಏನು ಮಾಡ್ತಾರೆ ಅಂದಾಗ ಬೇಸ್ಡ್ ಆನ್ ಅವ್ರು ಮೇಂಟೆನೆನ್ಸ್ ಹೆಂಗೆ ಮಾಡ್ತಾರೆ ಅಂದಾಗ ಸಿಲ್ವರ್ ಗೋಲ್ಡ್ ಪ್ಲಾಟಿನಮ್ ರೇಟಿಂಗ್ ಕೊಡ್ತಾರೆ ಸಿಲ್ವರ್ ಗೋಲ್ಡ್ ಪ್ಲಾಟಿನಮ್ ಅಂದಾಗ ಪ್ಲಾಟಿನಮ್ ಏನು ಪ್ಲಾಟಿನಮ್ ಏನದು ಬಟ್ ಟಾಪ್ ಹಾಗಾದ್ರೆ ಹಾಗಾದರೆ ಇವ್ರು ನೋಡಿಕೊಡ್ರಿ ಏನಂತ ಕೊಟ್ಟಿದ್ದಾರೆ ನೋಡ್ರಿ ಇವ್ರೇನೋ ಕೊಟ್ಟರು ನೋಡ್ರಿ ಫಸ್ಟ್ ಗ್ರೀನ್ ಫಸ್ಟ್ ಗ್ರೀನ್ ರೇಟಿಂಗ್ ಅಂದಾಗ ನಿಮಗೆ ಡೈರೆಕ್ಟ್ಲಿ ಒನ್ ವರ್ಡ್ ಕ್ವಶನ್ ಆಗ್ಬೋದು ಇತ್ತೀಚಿಗೆ ಇತ್ತೀಚೆಗೆ ಭಾರತೀಯ ಹಸಿರು ಕಟ್ಟಡ ಮಂಡಳಿ ಕೆಳಗಿನ ಯಾವ ಪ್ರದೇಶಕ್ಕೆ ಏನಪ್ಪ ಅಂದಾಗ ಫಸ್ಟ್ ಫ್ಲಾಟಿನಮ್ ರೇಟಿಂಗ್ ಕೊಟ್ಟಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಂತ ಡೈರೆಕ್ಟ್ಲಿ ಕೇಳ್ಬೋದು ಕಾಂಡ್ಲಾ ವಿಶಿಷ್ಟ ಆರ್ಥಿಕ ವಲಯ ಅಂತೇಳಿ ಇದರಲ್ಲೇ ಇನ್ನೊಂದು ಟ್ವಿಸ್ಟ್ ಇಷ್ಟ ಆಯ್ತು ನೋಡ್ಕೊಡ್ರಿ ಇತ್ತೀಚಿಗೆ ಏನಪ್ಪ ಅಂದ್ರೆ ಈ ಕಾಂಡ್ಲ ಇಲ್ಲಿ ಬರ್ತೈತಿ ಅಂದಾಗ ಕಚ್ ಜಿಲ್ಲೆಯಲ್ಲಿ ಬರ್ತೈತಿ ಅನ್ನೋದು ಏನಪ್ಪ ಅಂದ್ರೆ ಕಚ್ ಜಿಲ್ಲೆಯಲ್ಲಿ ಬರ್ತತಿ ನಿನ್ನೆದೇ ಕರೆಂಟ್ ಅಫೇರ್ಸ್ ತೆಗೆದು ನೋಡ್ಕೊಡ್ರಿ ಈ ಕಚ್ ಡಿಸ್ಟಿಕಲ್ಲಿ ಏನು ಬರ್ತೈತಿ ಅಂದಾಗ ದೋಲ್ಬೀರಾ ಬರ್ತೈತಿ ಈ ಕಚ್ ಡಿಸ್ಟಿಕಲ್ಲಿ ಅಂದ್ರೆ ದೋಲ್ವೀರ ಬರ್ತೈತಿ ಇದು ಏನಪ್ಪ ಅಂದ್ರೆ ಭಾರತದಿಂದ ಏನು ಅಂದಾಗ ನಲವತ್ತನೆಯ ವಿಶ್ವ ಪಾರಂಪರಿಕ ಪಟ್ಟಿ ತಾಣವಾಗಿ ಸೇರೈತಿ ಅಂದಾಗ ಎರಡರ ಈ ಭಾಗದಿಂದ ಇದರಿಂದ ಏನು ಮಾಡ್ಬೇಕಂದ್ರೆ ನೀವು ಪ್ರೆಡಿಕ್ಷನ್ ಈ ಭಾಗದಿಂದ ಡೆಫಿನೆಟ್ಲಿ ನಿಮ್ಗೆ ಒಂದು ಕ್ವಶನ್ ಬರ್ತೈತಿ ಒಂದು ಕಾಂಡ್ಲ ಬರ್ಬೋದು ಇಲ್ಲ ತಂದ್ರೆ ಏನಪ್ಪ ಅಂದ್ರೆ ದೋಲ್ವೀರ ಅಂಕರು ಬರ್ತೀವಿ ಯಾಕಂದ್ರೆ ಕಾಂಡ್ಲ ಬಂದರು ಮತ್ತು ಧೋಲ್ವೀರ ಏನಪ್ಪ ಅಂದ್ರೆ ಎರಡು ಕಚ್ ಇದು ಪ್ಲಸ್ ಏನು ಪಂದಾಗ ಕಚ್ ಇದು ಪ್ಲಸ್ ಏನಂದಾಗ ಈ ಪ್ರದೇಶದಲ್ಲಿ ಒಂದು ಇದೇ ಭಾರತದಲ್ಲಿ ಭಾರತದಲ್ಲಿ ಹಡಗುಗಳನ್ನು ಏನಪ್ಪಂದ್ರೆ ಯಾವ ಹಡಗು ಏನಪ್ಪಂದ್ರೆ ತನ್ನ ಕೆಲಸದಿಂದ ನಿವೃತ್ತಗೊಳತೈತಿಲ್ಲ ಅದರ ಸ್ಕ್ರ್ಯಾಪ್ ಅಥವಾ ಅದರಿಂದ ಬೇರೆ ಏನಾದರೂ ಮಾಡಬೇಕು ಅದನ್ನು ಹೊಡಿಬೇಕಂದಾಗ ಒಡಿಬೇಕಂದಾಗ ನಮ್ಮಲ್ಲಿ ಭಾರತದಲ್ಲಿ ಒಂದೇ ಒಂದು ಸ್ಥಾನದಲ್ಲಿ ಇಲ್ಲೇನೈತೆ ಅಂದಾಗ ಅಂಗಾಲ ಅಂಗಾಲ ಏನಪ್ಪ ಅಂದಾಗ ಈ ರನ್ ಆಫ್ ಕಚ್ಚಿದೆ ಅಲ್ಲ ಈ ಗಲ್ಪ್ ಕಚ್ಚಲ್ ಏನಪ್ಪ ಅಂದಾಗ ಏನು ಮಾಡ್ತಾರೆ ಅಂದಾಗ ಅಂಗಾಲ ಅನ್ನೋ ಪ್ರದೇಶ ಏನಪ್ಪ ಅಂದ್ರೆ ಹಡಗುಗಳನ್ನು ಒಡೆಯುವ ಸ್ಥಳ ಪ್ಲೀಸ್ ನೆನ್ಪಿಡ್ಕೊಡ್ರಿ ಇದು ಕೂಡ ಕ್ವಶನ್ ಆಗೈತೆ ಎಷ್ಟೋ ಸಲ ಹಡಗುಗಳನ್ನು ಒಡೆಯುವ ಸ್ಥಳ ಮೀನ್ಸ್ ಇವಾಗ ಹಡಗು ಅದು ಸರ್ವಿಸ್ ಮೇಲೆ ಮೀನ್ಸ್ ಅದರ ಸರ್ವಿಸ್ ಏನಪ್ಪ ಅಂದಾಗ ಅದನ್ನ ಏನು ಮಾಡೋದು ಅದನ್ನು ಬ್ರೇಕ್ ಮಾಡಿಕೊಂಡು ಅದರ ಪಾರ್ಟ್ಸ್ಗಳು ಮತ್ತು ಬೇರೆ ಹೊಸದಾಗಿ ಮಾಡಿಫೈ ಮಾಡಿಕೊಂಡು ಮತ್ತೆ ಯೂಸ್ ಮಾಡೋದಕ್ಕೆ ಏನಪ್ಪ ಅಂದಾಗ ಭಾರತದಲ್ಲಿ ಹಡಗುಗಳನ್ನು ಒಡೆಯುವ ಸ್ಥಳ ಎಲ್ಲ ಬಂದಾಗ ಈ ಕಚ್ಚಲ್ಲಿ ಅಂದಾಗ ಕಚ್ಚಲ್ ಏನೈತಿ ಅಂದಾಗ ಅಂಗಾಲ ಅಂತಿದೆ ಸೊ ಪ್ಲೀಸ್ ಏನು ಪಿಡ್ಕೊಡ್ರಿ ಅಂಗಾಲ ನೆಕ್ಸ್ಟ್ ಇನ್ನೊಂದು ಅಂದಾಗ ಭಾರತದಲ್ಲಿ ಅಂದಾಗ ಬಂದರುಗಳ ಮೇಲೆ ಒಂದು ಕ್ವಶನ್ ಇರ್ತೈತಿ ಯಾವ ಬಂದರು ಯಾವ ರಾಜ್ಯದಲ್ಲಿ ಐತೆ ಎಲ್ಲಿ ನೋಡ್ಕೊಳಿ ಭಾರತದಲ್ಲಿ ಪ್ರಸ್ತುತವಾಗಿ ಏನಪ್ಪ ಹದಿಮೂರು ಪ್ರಮುಖ ಬಂದರುಗಳಿದವು ಆ ಹದಿಮೂರು ಪ್ರಮುಖ ಬಂದರುಗಳಲ್ಲಿ ಹದಿಮೂರು ಪ್ರಮುಖ ಏನಪ್ಪ ಅಂದ್ರೆ ಈ ಕಾಂಡ್ಲಾ ಬಂದರು ಕೂಡ ಒಂದು ಇಂಪಾರ್ಟೆಂಟು ಕಾಂಡ್ಲಾ ಬಂದರು ಕೂಡ ಒಂದು ಇಂಪಾರ್ಟೆಂಟು ಅದಕ್ಕೆ ಅಂದಾಗ ಈ ಕಾಂಡ್ಲಾ ಬಂದರಿಗೆ ಕಾಣ್ಲಾ ಬಂದರ್ಗೆ ಅಂತ ಅಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರ ಈ ಕಾಣ್ಲಾ ಬಂದರ್ಗೆ ಅಂತ ಅಂದ್ರೆ ನಾಮಕರಣ ಮೀನ್ಸ್ ಮರು ನಾಮಕರಣ ಮಾಡಿತ್ತು ಏನಾಗೈತೆ ಅಂದಾಗ ದೀನ್ ದಯಾಲ್ ಸೊ ದೀನ್ ದಯಾಳ್ ಏನಪ್ಪ ಅಂದ್ರೆ ಬಂದರು ಅಂತ ಮಾಡ್ತೀವಿ ಸೊ ಪ್ಲೀಸ್ ಇದನ್ನೇ ನೆನ್ಪಿಟ್ಕೊಡ್ರಿ ಏನಪ್ಪ ಅಂದಾಗ ಕಾಂಡ್ಲಾ ಬಂದರು ಏನಪ್ಪ ಗುಜರಾತಲ್ಲಿ ಬರ್ತೈತಿ ರನ್ ಆಫ್ ಕಚ್ ಮೀನ್ಸ್ ಕಚ್ ಡಿಸ್ಟಿಕ್ಕಲ್ಲಿ ಬರ್ತೈತಿ ಅದೇ ಕಚ್ ಡಿಸ್ಟಿಕಲ್ಲಿ ನಿನ್ನೆ ತಾನೇ ಕರೆಂಟ್ ಅಫೇರ್ಸ್ ಏನಪ್ಪ ಅಂದ್ರೆ ದೋಲ್ವೀರ ಎಂಥ ಹರಪ್ಪ ನಾಗರಿಕತೆ ಟೈಮಲ್ಲಿರುವ ಒಂದು ದೋಲ್ವೀರ ತಾಣವನ್ನು ಏನು ಅಂದಾಗ ನಲವತ್ತನೇ ವಿಶ್ವ ಪಾರಂಪರಿಕ ಪಟ್ಟಿ ಸೇರಿಸಿದ್ದಾರೆ ಅದೇ ಪ್ಲೇಸಲ್ಲಿ ಅಂದಾಗ ಭಾರತದಲ್ಲಿ ಹಡಗುಗಳನ್ನು ಒಡೆಯುವ ಸ್ಥಳ ಏನಪ್ಪ ಅಂದಾಗ ಅಂಗಾಲ ಕೂಡ ಇಲ್ಲೇ ಇದೆ ಅಂಗಾಲ ಕೂಡ ಇಲ್ಲೇ ಇದೆ ನೆಕ್ಸ್ಟು ಈ ಕಾಣ್ಲಾ ಬಂದರು ಏನಪ್ಪ ಅಂದ್ರೆ ಭಾರತದ ಹದಿಮೂರು ಪ್ರಮುಖ ಬಂದರುಗಳಲ್ಲಿ ಬಂದರುಗಳಲ್ಲಿ ಇದು ಕೂಡ ಒಂದು ಮೀನ್ಸ್ ಮೋಸ್ಟ್ ಏನಪ್ಪ ಅಂದ್ರೆ ಮೇಜರ್ ಪೋರ್ಟ್ಸ್ ಇಂಡಿಯಾದೊಳಗೆ ಏನಪ್ಪ ಅಂದ್ರೆ ಪೋರ್ಟ್ಸ್ ಮೇಜರ್ ಪೋರ್ಟ್ಸ್ ಆ್ಯಂಡ್ ಮೈನರ್ ಪೋರ್ಟ್ಸ್ ಅಂತ ಡಿವೈಡ್ ಮಾಡಿದ್ರೆ ಪ್ರಮುಖ ಬಂದರುಗಳು ಚಿಕ್ಕ ಬಂದರುಗಳು ಮೇಜರ್ ಪೋರ್ಟ್ಸ್ನ ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನಪ್ಪ ಅಂದ್ರೆ ಅಡ್ಮಿನಿಸ್ಟ್ರ್ ಮಾಡ್ತೈತಿ ಮೈನರ್ ಪೋರ್ಟ್ಸ್ ಮೀನ್ಸ್ ಚಿಕ್ಕ ಬಂದರುಗಳು ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಇಲ್ಲ ಅಡಿಯಲ್ಲಿ ಇಟ್ಟಿದೆ ಈಗ ನೋಡ್ಕೊಡ್ರಿ ಯಾವ್ದಪ್ಪ ಅಂದಾಗ ಕಾಂಡ್ಲಾ ಮುಂಬೈ ನವಸೇವಾ ಮಂಗಳೂರು ಕೊಚ್ಚಿ ಇವೆಲ್ಲ ಏನಪ್ಪ ಪ್ರಮುಖ ಬಂದರುಗಳು ಕೇಂದ್ರ ಸರ್ಕಾರ ಅಡ್ಮಿನಿಸ್ಟ್ರ್ ಮಾಡ್ತೈತಿ ಅದೇ ಅಂದ್ರೆ ಸಣ್ಣ ಬಂದರುಗಳು ಈಗ ಕರ್ನಾಟಕದ ತೊಗೊಳ್ರಿ ಮಂಗಳೂರು ಕೇಂದ್ರ ಸರ್ಕಾರ ನೋಡ್ಕೊಂತೈತಿ ಆದರೆ ಕಾರ್ವಾರ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ನೋಡ್ಕೊಂತಂದ್ರೆ ಮಂಗಳೂರು ಪ್ರಮುಖ ಬಂದರು ಕೇಂದ್ರ ಸರ್ಕಾರ ಕಾರವಾರ ಚಿಕ್ಕ ಬಂದರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತೈತಿ ಇದೇ ಕಾಣ್ಲಾ ಏನು ಏನ್ ಮಾಡಿದ್ರಂದಾಗ ದೀನ್ ದಯಾಳ್ ದೀನ್ ದಯಾಳ್ ಬಂದರ್ ಅಂತಂದ್ರ ಮರು ನಾಮಕರಣ ಅಂದಾಗ ನಿಮ್ಗೆ ಡೈರೆಕ್ಟ್ಲಿ ಕೇಳಬಹುದು ಇತ್ತೀಚೆಗೆ ಕೆಳಗಿನ ಯಾವ ಬಂದರವನ್ನು ದೀನ್ ದಯಾಳ್ ಅಂತ ಮಾಡಿದ್ರಂತ ಕೇಳಬಹುದು ಉಲ್ಟಾನ ಕೇಳಬಹುದು ಕಾಣ್ಲ ಬಂದ್ರು ಏನೆಂದು ಮರುನಾಮಕರಣ ಮಾಡಿದರು ಅಂತಲೇ ಕೇಳ್ಬೋದು ಅಂದಾಗ ಪ್ಲೀಸ್ ನೆನಪಿಟ್ಕೊಡ್ರಿ ಈ ಭಾಗದಲ್ಲಿ ಭಾಳ ಅಂದ್ರೆ ಭಾಳ ನಿಮ್ಮ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಅದು ಅದಕ್ಕೆ ನಾನು ಎಲ್ಲನೂ ಒಂದೇ ಕಡೆ ಬರೆದಿದ್ದೀನಿ ಈ ಭಾಗ ಬಂದಾಗ ಇಲ್ಲಿ ನೋಡ್ಕೊಡಿರಿ ಈ ಭಾಗ ಐತಲ್ಲ ಇದು ಭಾಳ ಐತಿ ಇಲ್ಲೇ ನೋಡ್ಕೊಡ್ರಿ ರನ್ ಆಫ್ ಕಚ್ಚಲ್ಲಿ ಏನಪ್ಪ ಬಂದಾಗ ಸರ್ ಕ್ರೀಕ್ ಅಂತ ಬರ್ತೈತಿ ಸರ್ ಕ್ರೀಕ್ ಒಂದು ಜರಿಗಳು ಬರ್ತವೆ ಇಲ್ಲಿ ಸರ್ ಕ್ರೀಕ್ ಅನ್ನೋ ಸ್ಥಾನ ಏನಪ್ಪ ಅಂದ್ರೆ ಪಾಕಿಸ್ತಾನ ಏನಪ್ಪ ವಿಶ್ವ ವಿಶ್ವಸಂಸ್ಥೆಯಲ್ಲಿ ಏನು ಹೇಳತ್ತೈತಿ ಸರ್ ಕ್ರೀಕ್ ನಮ್ಮ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟೈತಿ ನಮ್ಗೆ ಅದನ್ನು ಕೊಡಿಸ್ರಿ ಅಂತೇಳಿ ಗಂಟು ಬದೈತಿ ಯಾಕಂದ್ರೆ ಇಲ್ಲಿ ಜಮ್ಮು ಕಾಶ್ಮೀರದ ಏನೋ ಮಾಡೋಕ್ಕಾಗ ಮತ್ತು ಈ ತಕರಾರು ತಕ್ಕೊಂಡತಿ ಸೊ ನಿಮ್ಗೆ ಯಾವುದಾದ್ರೂ ಪ್ರಶ್ನೆ ಕೇಳ್ಬೋದು ಸರ್ ಕ್ರೀಕ್ ಕೆಳಗಿನ ಯಾವ ಅಂತ ಬರ್ತೈತಿ ಅಂತ ಕೇಳ್ಬೋದು ಇಲ್ಲ ಅಂದ್ರೆ ಕಾಣ್ಲಾ ಬಂದರೂ ನ ಏನೆಂದು ನಾಮಕರಣ ದೀನ್ ದೀನ್ದ ಅಂತೇಳಿ ನೆಕ್ಸ್ಟ್ ದೋಲ್ಬೀರ ಯಾವ ಜಿಲ್ಲೆಯಲ್ಲಿ ಏನಪ್ಪ ಅಂದ್ರೆ ನಮ್ಮ ಏನಪ್ಪ ಕಚ್ಛ ಜಿಲ್ಲೆಯಲ್ಲಿ ಬರ್ತೈತಿ ನೆಕ್ಸ್ಟ್ ಭಾರತದಲ್ಲಿ ಹಡುಗೋಣ ಒಡೆಯುವ ಅಂತ ಕೇಳ್ಬೋದು ಅಂಗಾಲ ಸೊ ಪ್ಲೀಸ್ ಇವೆಲ್ಲ ಪಾಯಿಂಟ್ ಮ್ಯಾಗೂ ಬರ್ಬೋದು ಪ್ಲಸ್ ಮುಂದೊಂದು ದಿನ ಈ ಸ್ಥಾನದಲ್ಲಿಂದನು ಕೂಡ ಪ್ರಚಲಿತ ಘಟನೆ ಬರ್ಬೋದು ಲೋತಾಲ್ ಲೋತಾಲ್ ಏನಪ್ಪ ಇದು ಕೂಡ ಹರಪ್ಪ ನಾಗರಿಕತೆ ಟೈಮಲ್ಲಿರುವ ಒಂದು ತಾಣ ಪ್ಲಸ್ ಏನಾಗೈತೆ ಅಂದಾಗ ಪ್ರಪಂಚದ ಪ್ರಪಂಚದ ಏನಪ್ಪ ಅಂದಾಗ ಪ್ರಪಂಚದ ಮೊಟ್ಟ ಮೊದಲ ಮಾನವ ನಿರ್ಮಿತ ಹಡಗು ಎಲ್ಲಿ ಮಾಡಿದರೆ ಸಾರಿ ಬಂದರು ಪ್ರಪಂಚದ ಮೊಟ್ಟ ಮೊದಲ ಏನಪ್ಪ ಅಂದ್ರೆ ಮಾನವ ನಿರ್ಮಿತ ಬಂದರು ಅಂದ್ರೆ ಈ ಲೋತಾಂತಾನದಲ್ಲಿ ಮಾಡಿದರು ಅಂತೇಳಿ ಏನಪ್ಪ ಅಂದಾಗ ಅವಶೇಷಗಳು ಸಿಕ್ಕೊಂಡಾಗ ಇದ್ರ ಮೇಲೆ ಏನಪ್ಪ ಅಂದ್ರೆ ಮುಂದೊಂದು ದಿನ ಇದನ್ನು ಕೂಡ ಆ್ಯಡ್ ಮಾಡ್ಬೋದು ನಿನ್ನೆ ವಿಡಿಯೋದಲ್ಲಿ ನಾನು ಇನ್ನೂ ಆಗಿ ಹೇಳಿದ್ದೀನಿ ಓಕೆ ಐ ಹೋಪ್ ಅರ್ಥ ಆಗಿದೆ ಅನ್ಕೊತ ಲಿಂಕಿಂಗು ಓಕೆ ನೆಕ್ಸ್ಟ್ ಟಾಪಿಕ್ ನಾನು ಲಾಸ್ಟ್ ಒನ್ ಮೋರ್ ಟಾಪಿಕ್ ಇದೆ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್ ಆ್ಯಕ್ಚುಲಿ ನಿನ್ನೆದು ನೋಡಲಿ ನಿನ್ನೆ ಟಾಪಿಕ್ ನನಗೆ ಹಿಸ್ಟ್ರಿ ಇರೋದರಿಂದ ನಾನು ನಿನ್ನೆ ಕವರ್ ಮಾಡೋಕ್ಕಾಗಿಲ್ಲ ಇಲ್ಲಿ ನೋಡಿಕೊಡ್ರಿ ವಿಶ್ವ ಹೆಪಟೈಟಿಸ್ ದಿನ ಅಂತ ಮಾಡ್ತೀವಿ ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಪ್ರತಿ ವರ್ಷ ಜುಲೈ ಇಪ್ಪತ್ತೆಂಟಕ್ಕೆ ಏನು ಮಾಡ್ತೀವಿ ಅಂದಾಗ ವರ್ಲ್ಡ್ ಹೆಪಟೈಟಿಸ್ ಡೇ ಅಂದಾಗ ನಿಮ್ಮ ಎಕ್ಸಾಮ್ಗೆ ನೇರವಾದ ಪ್ರಶ್ನೆಗಳು ಬರ್ತವೆ ನೇರವಾದ ಪ್ರಶ್ನೆಗಳಂದಾಗ ಈ ರೋಗ ಯಾವುದರಿಂದ ಹಬ್ಬುತ್ತೈತಿ ಅಂತ ಬರ್ಬೋದು ಇಲ್ಲಾತಂದರೆ ಈ ರೋಗ ಯಾವ ಮಾನವನ ಅಂಗಕ್ಕೆ ತೊಂದರೆ ಉಂಟು ಮಾಡತೈತಿ ಮೀನ್ಸ್ ಯಾವ ಆರ್ಗನಿಗೆ ಕಾಸ್ ಮಾಡ್ತತಿ ಪ್ಲಸ್ಸು ಇದರಿಂದ ಇದರಿಂದ ಅಥವಾ ಇತ್ತೀಚಿಗೆ ಇತ್ತೀಚೆಗೆ ಏನಪ್ಪ ಅಂದ್ರೆ ಭಾರತ ಸರ್ಕಾರ ಹೊತ್ತ ಡಬ್ಲ್ಯೂ ಓ ಇದನ್ನು ಹೋಗಲಾಡ್ಸಿಕ್ಕೆ ಏನಾದರೂ ಏನಪ್ಪ ಅಂದ್ರೆ ಯೋಜನೆಗಳು ತಂದಿದೆ ಅಂತ ಕೇಳ್ತೈತೆ ಪ್ಲೀಸ್ ನೆನ್ಪಿಟ್ಕೊಡ್ರಿ ನಿಮಗೆ ಡೈರೆಕ್ಟ್ಲಿ ಕ್ವಶನ್ ಆಗ್ಬೋದು ಏನಂತೇಳಿ ಹೆಪಟೈಟಿಸ್ ಅನ್ನೋದು ಏನಪ್ಪ ಅಂದಾಗ ಹೆಪಟೈಟಿಸ್ ಅನ್ನೋದು ಯಾವ ಭಾಗಕ್ಕೆ ಎಫೆಕ್ಟ್ ಮಾಡತೈತೆ ಅನ್ನೋದು ನೆನ್ಪಿಟ್ಕೋ ಲೀವರ್ ಯ ಅಂತಿಲ್ಲ ಲಿವರ್ ಯಕೃತಿಗೆ ಎಫೆಕ್ಟ್ ಮಾಡಿದ ಡೈರೆಕ್ಟ್ಲಿ ಕೇಳ್ಬೋದು ಒನ್ ವರ್ಡ್ ಏನಪ್ಪ ಅಂದ್ರೆ ಯಾಕೆ ಇಷ್ಟು ಕನ್ಸರ್ನ್ ಅಂದರೆ ನೋಡ್ಕೊಡ್ಲಿ ಡಬ್ಲ್ಯೂ ಹೆಚ್ ಒ ಏನಪ್ಪ ಅಂದ್ರೆ ಡಬ್ಲ್ಯೂ ಒ ವಿಶ್ವ ಆರೋಗ್ಯ ಸಂಸ್ಥೆ ಏನು ಮಾಡೈತೆ ಅಂದಾಗ ಒಟ್ಟು ಹನ್ನೊಂದು ರೋಗಗಳನ್ನು ಕನ್ಸಿಡ್ ಮಾಡೈತೆ ಇಲ್ಲಿ ನೋಡ್ಕೊಡ್ಲಿ ಡಬ್ಲ್ಯೂ ಹೆಚ್ ಏನಪ್ಪ ಅಂದ್ರೆ ಒಟ್ಟು ಹನ್ನೊಂದು ರೋಗಗಳನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಐಡೆಂಟಿಫೈ ಮಾಡಿಕೊಂಡು ಎರಡು ಸಾವಿರದ ಮೂವತ್ತಂದ್ರೆ ಏನಪ್ಪ ಅಂದ್ರೆ ಪ್ರಪಂಚದಿಂದ ಈ ರೋಗಗಳನ್ನ ಹೊಡೆದೋಡಿಸೋಣ ಅಂತೇಳಿ ಮಾಡ್ತಾಗ ಅದರ ಬಗ್ಗೆ ಅರಿವು ಮುಟ್ಸಕ್ಕೆ ಜನರಿಗೆ ಏನಪ್ಪ ಅಂದ್ರೆ ಒಂದೊಂದು ವಿಶೇಷ ದಿನ ಮಾಡ್ತೀವಿ ಈ ಬೆಸ್ಟ್ ಎಕ್ಸಾಂಪಲ್ ಈ ಹನ್ನೊಂದರಾಗೆ ಏನಪ್ಪ ಒಂದು ಏನಪ್ಪ ಅಂದ್ರೆ ಮಲೇರಿಯಾ ದಿನ ಅಂತ ಮಾಡ್ತಾರೆ ನೆಕ್ಸ್ಟ್ ಇನ್ನೊಂದು ಏನು ಮಾಡ್ತಾರೆ ಅಂದಾಗ ವಿಶ್ವದನ ಏಡ್ಸ್ ದಿನ ಅಂತ ಮಾಡ್ತಾರೆ ಈ ಹನ್ನೊಂದು ರೋಗಗಳಲ್ಲಿ ಏನಪ್ಪ ಅಂದ್ರೆ ಹೆಪಟೈಟಿಸ್ ಕೂಡ ಒಂದು ರೋಗ ಇದು ನೋಡಿಕೊಡ್ರಿ ಮನುಷ್ಯನ ಯಾವ ಭಾಗಕ್ಕೆ ತೊಂದರೆ ಮಾಡ್ತೈತಿ ಅಂದರೆ ಲಿವರ್ ಎಕೃತ ನೆಕ್ಸ್ಟ್ ಏನಪ್ಪ ಅಂದಾಗ ನೆಕ್ಸ್ಟ್ ಏನಪ್ಪ ಅಂದಾಗ ಒಂದು ಕ್ವಶನ್ ಡೈರೆಕ್ಟ್ಲಿ ಕೇಳ್ಬೋದು ಹೆಪಟೈಟಿಸ್ ಬಿ ವೈರಸ್ ಇದು ಯಾವ ಮುಖಾಂತರ ಹಬ್ತೈತಿ ಅಂದಾಗ ಪ್ಲೀಸ್ ನೆನ್ಪಿಟ್ಟು ಕೊಡ್ರಿ ವೈರಸ್ ಇಲ್ಲಿ ನೋಡ್ಕೊಡ್ರಿ ಇಲ್ಲೇನೈತಲ್ಲ ಮನುಷ್ಯನ ದೇಹದಲ್ಲಿ ಏನಪ್ಪ ಅಂದ್ರೆ ಲಿವರ್ ಅತಿ ಯಕೃತ ಇದರ ಕೆಲಸ ಏನಪ್ಪ ಅಂದ್ರೆ ಹಾಗಾದರೆ ನಿಮಗೆ ಬಯಾಲಜಿ ಕ್ವೆಶನ್ ಆಗ್ಬೋದಿಲ್ಲ ಬಯೋಲಜಿ ಕ್ವಶನ್ ಏನಪ್ಪ ಅಂದಾಗ ಯಕೃತ ಅಥವಾ ಲಿವರ್ನ ಕೆಲಸ ಏನು ಅಂತ ಕೇಳ್ಬೋದು ಕೆಲಸ ಏನಪ್ಪ ಅಂದಾಗ ನಮ್ಮ ಜಟರ್ ಅಥವಾ ಏನಪ್ಪ ಸ್ಟೊಮೇಚಿಂದ ಏನು ವೇಸ್ಟ್ ಬ್ಲಡ್ ಬರ್ತೈತಿಲ್ಲ ವೇಸ್ಟ್ ಬ್ಲಡ್ ಏನಪ್ಪ ಅಂದ್ರೆ ಫಿಲ್ಟರ್ ಮಾಡ್ತೈತಿ ಇದು ಬ್ಲಡ್ನ ಫಿಲ್ಟರ್ ಮಾಡ್ತೈತಿ ಇಲ್ಲಿ ನೋಡ್ಕೊಂಡ್ರಿ ಬ್ಲಡ್ನ ಫಿಲ್ಟರ್ ಮಾಡ್ತೈತಿ ಫಿಲ್ಟರ್ ಮಾಡ್ತೈತಿ ಅದೇನಪ್ಪ ಪರ ಕಿಡ್ನಿ ಏನೈತಲ್ಲ ಬ್ಲಡ್ನ ಫ್ಯೂರಿಫೈ ಮಾಡ್ತೈತಿ ಬ್ಲಡ್ನ ಪ್ಯೂರಿಫೈ ಮಾಡ್ತೈತಿ ಕಿಡ್ನಿ ಈ ಲಿವರ್ ಏನೈತಲ್ಲ ಲಿವರ್ ಫಿಲ್ಟರ್ ಮಾಡ್ತೈತಿ ಪ್ಲಸ್ ಎಷ್ಟೋ ಪರೀಕ್ಷೆಯಲ್ಲಿ ನೋಡಕ್ಕೆ ಕೇಳಿದೆ ನೋಡ್ರಿ ಬೈಲ್ ಜ್ಯೂಸ್ ಎಲ್ಲಿ ಉತ್ಪತ್ತಿ ಆಗುತ್ತಂದೆ ಬೈಲ್ ಜ್ಯೂಸ್ ಎಲ್ಲಿ ಉತ್ಪತ್ತಿ ಆಗುತ್ತೆ ಅಂದಾಗ ಈ ಮನುಷ್ಯನ ಲಿವರಲ್ಲಿ ಏನಪ್ಪ ಅಂದ್ರೆ ಬೈಲ್ ಜ್ಯೂಸ್ ಉತ್ಪತ್ತಿ ಆಗುತ್ತೆ ಈ ಬೈಲ್ ಜ್ಯೂಸ್ ಏನಪ್ಪ ಅಂದಾಗ ನಾವು ತಿಂದ ಆಹಾರ ಪದಾರ್ಥದಲ್ಲಿ ಏನೇನಪ್ಪ ಫ್ಯಾಟು ಮತ್ತು ವೇಸ್ಟೇಜ್ನ ಬರ್ನ್ ಮಾಡ್ತದೆ ಡೈಜೆಸ್ಟ್ ಮಾಡ್ತತಿ ಡೈಜೆಸ್ಟ್ ಮಾಡ್ತೈತಿ ಪ್ಲಸ್ ನಮ್ಮ ಸಣ್ಣ ಕರಳಲ್ಲಿ ಕೂಡ ಏನಪ್ಪ ಈ ಬೈಲ್ ಜ್ಯೂಸ್ ಹೋಗಿ ಏನಪ್ಪ ಅಂದ್ರಾಗ ನಮ್ಮ ಆಹಾರದಲ್ಲಿರುವ ಅನ್ವಾಂಟೆಡ್ ಮಟೀರಿಯಲ್ ಏನಪ್ಪ ಅಂದ್ರೆ ಬ ಏನಪ್ಪ ಫಿಲ್ಟರ್ ಮಾಡ್ತೈತಿ ಅಂತ ಹೇಳ್ತಾರೆ ಪ್ಲೀಸ್ ನೆನ್ಪಿಟ್ಕೊಡ್ರಿ ಬೈಲ್ ಜ್ಯೂಸ್ ಎಲ್ಲಿ ರೆಡಿ ಆಗುತ್ತೆ ಅಂದ್ರೆ ಲಿವರ್ ಕೆಲಸ ಏನಪ್ಪ ಅಂದಾಗ ಇಲ್ಲೇನು ಮಾಡ್ತೈತಿ ಅಂದ್ರೆ ಆಹಾರದಲ್ಲಿ ಏನಪ್ಪ ಅಂದ್ರೆ ಡೈಜೆಷನ್ ಸಿಸ್ಟಮ್ಗೆ ಹೆಲ್ಪ್ ಮಾಡ್ತೈತಿ ನೆಕ್ಸ್ಟು ಲೀವರ್ನ ಖಾರಿ ಏನಪ್ಪ ಅಂದ್ರೆ ಬ್ಲಡ್ನ ಫಿಲ್ಟರ್ ಮಾಡ್ತೈತಿ ವೇಸ್ಟ್ ಬ್ಲಡ್ನ ಇಲ್ಲಿಂದ ಬರುವ ವೇಸ್ಟ್ ಬ್ಲಡ್ನ ಪ್ಯೂರಿಫೈ ಮಾಡ್ತೈತಿ ಮೀನ್ಸ್ ಫಿಲ್ಟರ್ ಮಾಡ್ತೈತಿ ರೈಟ್ ಹಾಗಾದರೆ ಈ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಇದೊಂದು ವೈರಸ್ನ ಬಗ್ಗೆ ಸಂಶೋಧನೆ ಮಾಡಿದವರು ಯಾರಂತ ಕೇಳ್ಬೋದು ನೋಡ್ಕೊಡ್ರಿ ಹೆಪಟೈಟಿಸ್ ವೈರಸ್ ಅನ್ನೋದನ್ನು ಕಂಡಿಡ್ದವ್ರು ಯಾರು ಬಂದಾಗ ಬೊರುಚ್ ಏನು ಪಂದ ಸ್ಯಾಮ್ಯುಲ್ ಏನು ಪಂದ ಬ್ಲಂಬರ್ಗ್ ಅಂತೇಳಿ ಇವರು ಅಮೇರಿಕದ ಒಬ್ಬ ಫಿಸಿಷಿಯನ್ ಇವ್ರೇನು ಬಂದಾಗ ಫಸ್ಟ್ ಟೈಮ್ ಏನು ಬಂದಾಗ ಈ ಥರ ಹೆಪಟೈಟಿಸ್ ಬಿ ವೈರಸ್ ಅಂತೇಳಿ ನೋಡ್ಕೊಡ್ರಿ ಹೆಪಟೈಟಿಸ್ ಎ ಬಿ ಸಿ ಡಿ ಆ್ಯಂಡ್ ಇ ಇವು ವೇರಿಯಂಟ್ಸ್ ಓಕೆ ಸ್ಟ್ರೇನ್ ಅಂತೀವಲ್ಲ ಅದರಲ್ಲಿ ಏನಪ್ಪ ಮೋಸ್ಟ್ ಡೇಂಜರ್ ಏನಪ್ಪ ಬೀನ ಅಂತಾರೆ ಯಾಕಂದ್ರೆ ಇಲ್ಲಿ ನೋಡಿಕೊಡ್ರೆ ಅನ್ವಾಂಟೆಡ್ ಈಗ ಜಾಸ್ತಿ ಎಕ್ಸೆಸಿವ್ ಕನ್ಸುಮೇಶನ್ ಆಫ್ ಆಲ್ಕೋಹಲ್ ಐತಿ ಆಲ್ಕೋಹಾಲು ನೆಕ್ಸ್ಟ್ ಏನಪ್ಪ ಬಂದಾಗ ಲೈಂಗಿಕ ಸಮಸ್ಯೆ ಕೆಲವೊಂದಿಷ್ಟು ಏನಪ್ಪ ಅಂದಾಗ ಅಲ್ಲಿಂದ ಏನಾಗತ್ತೈತೆ ಅಂದಾಗ ಇಲ್ಲಿ ಹೆಪಟೈಟಿಸ್ ವೈರಸ್ ನಮ್ಮ ಯಕೃತ ಅಥವಾ ಲಿವರಲ್ಲಿ ಹೂಯೊಂಡು ಮಾಡ್ತೈತೆ ಅಂದ್ರೆ ಅದನ್ನ ದೊಡ್ಡದಾಗಿ ಆದ್ರೂ ಮಾಡ್ಬೋದು ಸಣ್ಣದಾಗಿ ಅದ್ರ ಮಾಡ್ಬೋದು ಅದರಿಂದ ಲಿವರ್ ಕ್ಯಾನ್ಸರ್ ಕೂಡ ಬರ್ತೈತಿ ಅಂತೇಳಿ ಏನಪ್ಪ ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಪ್ಲಸ್ ಎರಡು ಸಾವಿರದ ಮೂವತ್ತೊಂದರೇನಪ್ರ ಪ್ರಪಂಚದಿಂದ ಏನಪ್ಪ ಅಂದ್ರೆ ಈ ಹೆಪಟೈಟಿಸ್ ರೋಗವನ್ನು ನಿರ್ಮೂಲನೆ ಮಾಡಬೇಕು ಅನ್ನೋದು ಏನು ಬಂದಾಗ ಡಬ್ಲ್ಯೂ ಗೋ ಯಾಕಂದ್ರೆ ನೀವು ಆಲ್ರೆಡಿ ನೋಡ್ಕೊಂಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಎರಡು ಪರೀಕ್ಷೆಯಲ್ಲಿ ಡೈರೆಕ್ಟ್ಲಿ ಕ್ವಶನ್ ಕೇಳಿದೆ ನೋಡ್ರಿ ಯಾವ್ದು ಅಂದಾಗ ನಮ್ಮಲ್ಲಿ ಏನಾದ್ರು ಅಂದಾಗ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹದಿನೇಳಿ ಈ ಹದಿನೇಳು ಸರಿಯಾಗಿ ನೆನ್ಪಿಟ್ಕೊಡ್ರಿ ಅಂದಾಗ ಸುಸ್ಥಿರ ಬೆಳವಣಿಗೆ ಸ್ವಲ್ಪ ಗುರಿಗಳಿವೆ ಹದಿನೇಳರಲ್ಲಿ ಏನಪ್ಪ ಅಂದಾಗ ಆರೋಗ್ಯವೂ ಕೂಡ ಒಂದು ಇಂಪಾರ್ಟೆಂಟ್ ಇದೆ ಬಡತನ ನಿರ್ಮೂಲನೆ ಮಹಿಳಾ ಸಬಲೀಕರಣ ಏನಪ್ಪ ಲಿಂಗ ಲಿಂಗ ಅಂತರ ಕಡಿಮೆ ಮಾಡೋದು ಆರೋಗ್ಯ ನೆಕ್ಸ್ಟ್ ಪವರ್ಟಿ ಹಸಿವು ಅದರಲ್ಲಿ ಆರೋಗ್ಯನೂ ಕೂಡ ಇಂಪಾರ್ಟೆಂಟ್ ಐತಿ ಅಂದ್ರೆ ಎರಡು ಸಾವಿರದ ಮೂವತ್ತರ ಅಂತ್ಯಕ್ಕೆ ಅಂದಾಗ ನಾವು ಇವನ್ನೆಲ್ಲನೂ ಗುರಿ ಇಟ್ಕೊಂಡು ಇವನ್ನೆಲ್ಲ ಕಡಿಮೆ ಮಾಡ್ಬೇಕಂತೈತಿ ಅದೇ ಥರ ಏನಪ್ಪ ಅಂದ್ರೆ ಆರೋಗ್ಯವು ಕೂಡ ಏನಪ್ಪ ಅಂದ್ರೆ ಸಸ್ಟೇನೇಬಲ್ ಡೆವಲಪ್ಮೆಂಟ್ ಹದಿನೇಳು ಗುರಿಯಲ್ಲಿ ಒಂದಾಗಿದೆ ಈ ಹದಿನೇಳನ್ನು ಬಾಟು ಹೋಡಿರಿ ಯಾಕಂದ್ರೆ ಎಷ್ಟೋ ಪರೀಕ್ಷೆಯಲ್ಲಿ ಹೋದ ವರ್ಷ ಎರಡು ಪರೀಕ್ಷೆಲಿ ಕೇಳೋ ನೋಡಿರಿ ಈ ಕೆಳಗಿನ ಯಾವುದು ಸುಸ್ಥಿರ ಬೆಳವಣಿಗೆ ಗುರಿಗಳಲ್ಲಿ ಬರುವುದಿಲ್ಲ ಅಂತ ಕೇಳಿದೆ ನಾನು ಸೊಪ್ಲಿ ಹದಿನೇಳು ಬಾಯಿ ಸ್ವಲ್ಪ ನೋಡಿಕೊಡ್ರಿ ಹೆಪಟೈಟಿಸ್ ಎರಡು ಸಾವಿರದ ಇಪ್ಪತ್ತ ಒಂದರ ದೇವಾಕಿನ ಅಂದಾಗ ಹೆಪಟೈಟಿಸ್ ಕಾಂಟ್ ವೇಟ್ ಅಂತೈತಿ ಸೊ ಹೆಪಟೈಟಿಸ್ ಕಾಂಟ್ ವೇಟ್ ಅಂದಾಗ ಸೊ ಪ್ಲೀಸ್ ದೇವ ನೋಡ್ಕೊಡ್ರಿ ಸ್ವಲ್ಪ ಲಿವರ್ ಯಾವ ರೆಡಿ ಆಗತ್ತೆ ಇಷ್ಟ ನೋಡ್ಕೊಡ್ರಿ ರೈಟ್ ಐ ಹೋ ಪರ್ತಾಗಿದೆ ಲಾಸ್ಟ್ ಒಂದೇ ಪಾಯಿಂಟ್ ಒಂದೇ ಪಾಯಿಂಟ್ ಏನಪ್ಪ ಇಂದ್ರ ಡೈರೆಕ್ಟ್ಲಿ ಒನ್ ವಾರ್ಡ್ ಕೇಳ್ಬೋದು ನಮಗೆ ಸಮರಾಭ್ಯಾಸಗಳಿರ್ತವೆ ನೋಡಿರಿ ಯಾವ ದೇಶದ ಜೊತೆ ಭಾರತ ಯಾವ ಸಮರಾಭ್ಯಾಸ ಮಾಡ್ತದೆ ಅಂತ ಕೇಳ್ಬೋದು ಡೈರೆಕ್ಟ್ಲಿ ಒನ್ ವಾರ್ಡ್ ಏನು ಬಂದಾಗ ಇವ್ರು ಏನು ಹೇಳ್ತಾರೆ ಅಂದ್ರೆ ಆಗಸ್ಟ್ ಒಂದರಿಂದ ಆಗಸ್ಟ್ ಒಂದರಿಂದ ಏನಪ್ಪ ಅಂದ್ರೆ ಹದಿಮೂರರ ತನ ಏನಪ್ಪ ಅಂದಾಗ ಭಾರತ ಮತ್ತು ಭಾರತ ಮತ್ತು ರಷ್ಯಾದ ನಡುವೆ ನಡುವ ಜಂಟಿ ಮಿಲಿಟರಿ ಅಭ್ಯಾಸ ಎಲ್ಲಿ ನಡಿತೈತಿ ಅಂದಾಗ ರಷ್ಯಾದಲ್ಲಿ ನಡಿತೈತಿ ಇದೊಂದು ಪಾಯಿಂಟ್ ಸ್ಟ್ಯಾಟಿಕ್ ನಿಮಗೆ ಎಕ್ಸಾಮ್ನಿಗೆ ಭಾರತ ಮತ್ತು ರಷ್ಯಾ ಎರಡೂ ಸೇರ್ಕೊಂಡು ಮಾಡುವ ಜಂಟಿ ಸಮರಾಭ್ಯಾಸಕ್ಕೆ ಏನಂತ ಅಂದಾಗ ಇಂದ್ರ ಇಂದ್ರ ಟ್ವೆಂಟಿ ಒನ್ ಎಲ್ಲಿ ನಡಿತೈತಿ ಅಧ್ಯಕ್ಷತೆ ಯಾರಪ್ಪ ಅಂದ್ರೆ ರಷ್ಯಾ ಇಲ್ಲಿ ಭಾರತದ ಒಂದು ಎರಡು ನೂರು ಜನ ಸೈನಿಕರು ಕೂಡ ಏನಪ್ಪ ಅಲ್ಲಿ ಹೋಗಿ ಈ ವಿದ್ಯಾಭ್ಯಾಸ ಪ್ರಾಕ್ಟೀಸ್ ಮಾಡಿ ಬರ್ತಾರೆ ಮುಂದಿನ ವರ್ಷ ಅವರು ಭಾರತಕ್ಕೆ ಬರ್ತಾರೆ ಒಂದು ವರ್ಷ ನೀವು ಒಂದು ವರ್ಷ ಅಂತೇಳಿ ಸೊ ಡೈರೆಕ್ಟ್ ಆಗಿ ಒಂದ್ ವರ್ಡ್ ಕ್ವಶನ್ ಇದು ಒಂದು ಸ್ಟೇಟ್ಮೆಂಟು ಇನ್ನೂ ನಡೆದಿಲ್ಲ ಏನು ಹೇಳ್ತಾರೆ ಅಂದಾಗ ಅಗಸ್ಟ್ ಒಂದರಿಂದ ಹದಿಮೂರನೇ ತಾರೀಕು ಏನಪ್ಪ ಅಂದ್ರೆ ರಷ್ಯಾದಲ್ಲಿ ರಷ್ಯಾ ಅತಿಥ ಏನಪ್ಪ ಅಂದ್ರೆ ಅಧ್ಯಕ್ಷತೆ ಆಗತ್ತಿ ಒನ್ ವರ್ಡ್ ಏನಪ್ಪ ಅಂದಾಗ ಭಾರತ ಮತ್ತು ರಷ್ಯಾ ಯಾವುದಂತ ಕೇಳ್ಬೋದು ನೆನಪಿಟ್ಕೊಡ್ರಿ ಇಂದ್ರ ಎರಡು ಸಾವಿರದ ಇಪ್ಪತ್ತೊಂದು ನಡೆಯುವ ಸ್ಥಳ ಅಂದ್ರೆ ರಷ್ಯಾ ಓಕೆ ಸೊ ಈ ಥರ ಸ್ಟ್ಯಾಟಿಕ್ ಪಾರ್ಟ್ನ ಆವಾಗ ಅವಾಗ ನಡ್ ನಡಕ್ಕೆ ಕವರ್ ಮಾಡ್ಕೊಡ್ತಿರ್ತೀನಿ ಐ ಹೋಪ್ ಇವತ್ತು ಭಾಳ ಬ್ರಾಡಾಗಿ ಪ್ರತಿಯೊಂದು ಸಂಸ್ಥೆಗಳು ಮತ್ತು ಒಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್ ಕವರ್ ಮಾಡಿಕೊಡ್ತೀನಿ ಐ ಹೋಪ್ ಸರಿಯಾಗಿ ನೋಟ್ ಮಾಡಿಕೊಡ್ರಿ ಆಮೇಲೆ ಏನು ಅಂದ್ರೆ ಪರೀಕ್ಷೆ ಬಂದಾಗ ಒನ್ ಟೈಮ್ ರಿವಿಷನ್ ಮಾಡಿಕೊಡ್ರಿ ಅವ್ನು ಯಾಕಂದ್ರೆ ಸ್ವಲ್ಪ ಸ್ಟ್ಯಾಟಿಕ್ ಪಾರ್ಟ್ ಇರ್ತವಲ್ಲ ರೈಟ್ ಐ ಹೋಪ್ ಎಲ್ಲರಿಗೆ ಲೈಕ್ ಆಗಿದೆ ಅನ್ಕೊಂತೀನಿ ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ರೆ ಡೆಫಿನೆಟ್ಲಿ ಏನಪ್ಪ ಅಂದ್ರೆ ಮನೇಲಿ ಕುತ್ಕೊಂಡು ಓದ್ತಾ ಇದ್ರ ಅವ್ರಿಗೆ ಕೊಡೋದೇನಪ್ಪ ವರ್ತ್ ಅನ್ಸಿದ್ರೆ ನಿಮಗೆ ಅಷ್ಟು ವರ್ತ್ ಇದೆಪ್ಪ ಅವ್ರಿಗೆ ಹೇಳಿಕೊಡ್ಬೇಕು ಅಂತಾರ ಸೊ ಪ್ಲೀಸ್ ಟ್ರೈ ಟು ಶೇರ್ ದ ಏನಪ್ಪ ಅಂದ್ರೆ ಲಿಂಕ್ ಶೇರ್ ಮಾಡಿಕೊಡ್ರಿ ಪ್ಲೀಸ್ ನಿಮ್ಗೆ ಏನೇನು ಬೇಕಲ್ಲ ಮೀನ್ಸ್ ಎಕ್ಸ್ಟ್ರಾ ಬೇಕಾದ್ರೂ ಮೀನ್ಸ್ ಯಾವ ಪೋರ್ಷನ್ ಬೇಕು ಏನನ್ನೋದೇನಂತ ಕಮೆಂಟಲ್ಲಿ ನೀವು ಕಮೆಂಟ್ ಮಾಡ್ಕೊಂಡು ಡೆಫಿನೆಟ್ಲಿ ಅದನ್ನು ಕವರ್ ಮಾಡಿ ಬಿಫೋರ್ ಎಕ್ಸಾಮಿನೇಷನ್ ಕವರ್ ಮಾಡಿಕೊಡೋಂಗೆ ಏನಾರ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ರೈಟ್ ಓಕೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಗಾಯ್ಸ್ ಚೆನ್ನಾಗಿ ಓದ್ಕೊಡ್ರಿ ಬಟ್ ಪ್ಲ್ಯಾನ್ ಮಾಡಿ ಓದ್ಕೊಡ್ರಿ ಮಂತ್ ವೈಸು ಡೇಟ್ ವೈಸ್ ಓದಾಕೊಡ್ರಿ ಕರೆಂಟ್ ಅಫೇರ್ಸು ವಿಷಯದ ಪ್ರಕಾರ ಓದ್ಕೊಡ್ರಿ ಒಂದೇ ವಿಷಯದಲ್ಲಿ ಎಲ್ಲಿ ಸೇರಿಸ್ಬೇಕು ಅಲ್ಲೇ ಸೇರಿಸ್ಕೊಡಿ ಓಕೆ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಗಾಯ್ಸ್